ಧರಿಸಿರ್ಪುದಲ ಧರ್ಮ ಧರಿಸು ಜೀವನ ಧುರವ ಚರಿಸು ಲೋಕದ ಮಾರ್ಗಗಳಲ್ಲಿ ಹಿತವರಿತು ಧರಿಸಿರ್ಪುದಲ ಧರ್ಮ ಧರಿಸು ಜೀವನ ಧುರವ ಚರಿಸು ಲೋಕದ ಮಾರ್ಗಗಳಲ್ಲಿ ಹಿತವರಿತು ಸರಿಪಡಿಸು ದಾರಿಗಳ ಕೆರೆತೋಪು ಸತ್ರಗಳ ನೆರವಾಗು ಪಯಣಕ್ಕೆ ಮಂಕುತಿಮ್ಮ ಸರಿಪಡಿಸು ದಾರಿಗಳ ಕೆರೆ ತೋಪು ಸತ್ರಗಳ ನೆರವಾಗು ಪಯಣಕ್ಕೆ ಮಂಕುತಿಮ್ಮ ನೆರವಾಗು ಪಯಣಕ್ಕೆ ಮಂಕುತಿಮ್ಮ ಸುಖದ ದಾರಿಯನ್ನು ತಿಳಿದುಕೊಂಡೆವು, ದುಃಖದ ದಾರಿಯನ್ನು ತಿಳಿತಾ ಇದ್ದೇವೆ, ಆನಂದದ ದಾರಿಯನ್ನು ತಿಳಿಯಬೇಕಿದೆ. ಇನ್ನು ಮುಂದೆ ಯಾವುದಕ್ಕೂ ಮೊದಲೊಮ್ಮೆ ಗುರು ಧ್ಯಾನ, ಗುರು ಪ್ರಾರ್ಥನೆ ಇದೆಲ್ಲ ಮನಸ್ಸಿಗೆ ಇಳಿಯಲಿ, ಇದೆಲ್ಲ ನಮ್ಮ ಹೃದಯಕ್ಕೆ ಬರಲಿ. ನಮಗೆ ಇದರ ನಿಜವಾದ ಭಾವ ಸರಿಯಾಗಿ ಅರ್ಥ ಆಗಲಿ ಎಂಬ ಪ್ರಾರ್ಥನೆಯನ್ನು ಗುರುಸನ್ನಿಧಿಯಲ್ಲಿ ನಾವೆಲ್ಲ ಕಣ್ಮುಚ್ಚಿ ಮನಸಾರೆ ಮಾಡೋಣ. ಅದರ ಬಳಿಕ ಇಂದಿನ ಪ್ರವಚನ ಮುಂದುವರಿಯುವಂಥದ್ದು. ಇಲ್ಲಿ ಎಲ್ಲ ಸೇರಿ ಹೃದಯದಿಂದ ಒಮ್ಮೆ ಪ್ರಾರ್ಥಿಸಿ ಬೋಧೆಗಾಗಿ ನಿನ್ನೆಯ ಪಾಠದಲ್ಲಿ ಏನನ್ನು ಸ್ವೀಕರಿಸಿದ್ರಿ ಹೇಳ್ತೀರಾ? ಸ್ವಲ್ಪ ಖಾರ ಖಾರ ಕಹಿ ಕಹಿ ಇತ್ತ ನಿನ್ನೆಯ ಪಾಠ? ಎಲ್ಲ ರೋಗಗಳು ಯಮನ ಪರಿವಾರ. ಸರಿ ಇದೆ. ಪಾಪಿಷ್ಟನಾದವನು ಯಮಲೋಕಕ್ಕೆ ಹೋಗುವಾಗ 86,000 ಯೋಜನೆ ಇದ್ದಿದ್ದರಿಂದ ಅವನು ಓಡ್ತಾನೆ ಇರ್ತಾನೆ, ನಿತ್ರೆ ಬೆನ್ಮೇಲೆ ಬೀಳುತ್ತೆ. ಆಗ ಒಂದೊಂದ್ಸರಿ ಕೆಂಡದ ಮೇಲೆ ಓಡಬೇಕಾಗತ್ತೆ. ದಾರಿಯಲ್ಲಿ ಓಡುವಾಗ ನಾಯಿಗಳು ನಮ್ಮ ತಿಂದು ಹಾಕುವಂಥ ನಾಯಿಗಳು ಇರುತ್ತೆ. ಮೇಲಿಂದ ವಜ್ರದ ಮಳೆನೂ ಬರ್ತಾ ಇರತ್ತೆ. ಅದೆಲ್ಲ ತುಂಬ ಕಷ್ಟ ಇರುತ್ತೆ ಅವನಿಗೆ. ಆದರೆ ಮೇನಾಗಿ ಎರಡು ಕಷ್ಟ ಆಗುವಂಥದ್ದು ಜಾಗ ಅಂದರೆ ಹಸಿಪತ್ರವನ ಮತ್ತು ವೈತರಣಿ ನದಿ. ಹಸಿಪತ್ರವನ 2,000 ಯೋಜನೆ, ವೈತರಣಿ ನದಿ 100 ಯೋಜನೆ. ಹಸಿಪತ್ರವನದ ಈಗ ನಮ್ಮ ಮರದ ಎಲೆ ಎಲ್ಲ ಸಾಮಾನ್ಯ ಇರುತ್ತೆ, ಹಸಿಪತ್ರವನದ ಎಲೆ ಎಲ್ಲ ಚಾಕು ಚೂರಿ ಇದ್ದಂಗೆ ಇತ್ತು. ಅಲ್ಲಿ ಎಲ್ಲೂ ನಿಲ್ಲಕ್ಕಾಗಲ್ಲ, ಓಡ್ತಾನೆ ಇರಬೇಕು. ಆಗ ನಮ್ಮ ಎಲ್ಲ ಕೊರೆದು ಗಾಯ ಎಲ್ಲ ಆಗುತ್ತೆ. ಆಮೇಲೆ ವೈತರಣಿ ನದಿ ದಾಟೋದು ಕಷ್ಟ ಇದೆ. ಮುಂದೆ ಇದೆ ಅದು. ಮತ್ತೆ ತುಂಬ ವಿಷಯಗಳನ್ನು ಒಟ್ಟಿಗೆ ಹೇಳ್ತಾ ಇದೀಯ ನೆನ್ಪಿಟ್ಟುಕೊಂಡು ಖುಷಿಯಾಯಿತು.
ನಶ್ವರದಿಂದ ಈಶ್ವರ ನಡಿಗೆ ಹೋಗದವನು ನರಕಕ್ಕೆ ಹೋಗುತ್ತಾನೆ. ಯಾರ ಮಾತು ಇದು? ಯಮನ ವಚನ ಇದು, ಯಮನ ವಾಣಿ ಇದು. ನಶ್ವರದಿಂದ ಈಶ್ವರನನ್ನು ಶಾಶ್ವತವಾದದನ್ನು ಸಾಧನೆ ಮಾಡದವನು ಬುದ್ಧಿವಂತ ಅಲ್ಲ, ಮಾಡುವವನೇ ಬುದ್ಧಿವಂತ, ಮಾಡಿದವನು ನರಕ ಭಾಗ್ಯ ಆಗ್ತಾನೆ. ಪುಣ್ಯವಂತರು ಯಮಲೋಕಕ್ಕೆ ಬಂದಾಗ ಯಮ ತನ್ನ ಸಿಂಹಾಸನವನ್ನು ಬಿಟ್ಟು ಅವರ ಹತ್ರ ಚತುರ್ಭುಜನಾಗಿ ಬರ್ತಾನೆ. ಒಂದು ಕಲ್ಪ ಅಂದರೆ ಬ್ರಹ್ಮನ ಒಂದು ಹಗಲು. ಮನ್ವಂತರದ ಪ್ರಕಾರ 14 ಮನ್ವಂತರಗಳು, ವರ್ಷಗಳ ಪ್ರಕಾರ 432 ಕೋಟಿ ವರ್ಷಗಳು, ಯುಗದ ಪ್ರಕಾರ 1000 ಮಹಾಯುಗ. ಸರಿ ಇದೆ, ಪೂರ್ತಿ ಸರಿ ಇದೆ. ನಾವು ಪಾಪದಿಂದ ಭಯ ಪಡಬೇಕು. ಭಯ ಮಗೆ ಅಘ ಅಂದ್ರೆ ಪಾಪ, ಆ ವಿಷಯಕ್ಕೆ ಭಯ ಇರಬೇಕು ನಮ್ಗೆ. ಅಸ್ಥಿರದಿಂದ ಸ್ಥಿರವನ್ನ ಸಾಧಿಸಬೇಕು. ಯಮನಿಗೆ ಇದು ಪಾಪಿಷ್ಟರು ಬಂದಾಗ 32 ಕೈಗಳು ಇರ್ತವೆ, ಪುಣ್ಯಸ್ಥರು ಬಂದಾಗ 4 ಕೈಗಳು ಇರುತ್ತೆ. ಸರಿ ಸರಿ. ಪುಣ್ಯವಂತರು ಬಂದಾಗ ಸೌಮ್ಯ ರೂಪ, ಪಾಪಿಗಳು ಬಂದಾಗ ಉಗ್ರ ರೂಪ, ಘೋರ ರೂಪ. ಪಾಪ ಮಾಡಿದವರು ಪಾಪ ಮಾಡಿದವರು ಅಧೋಗತಿಯಿಂದ ಹೋಗ್ತಾರೆ, ಪುಣ್ಯ ಮಾಡಿದವರು ಊರ್ಧ್ವ ಗತಿಯಲ್ಲಿ ಹೋಗ್ತಾರೆ. ಮತ್ತೆ ಪಾಪ ಮಾಡಿದವರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಯಮ ಕಿಂಕರ್ ಬಂದಾಗ ಅವ್ರ ಕಣ್ಣೆಲ್ಲ ಗರಗರನೆ ತಿರುಗ್ತಿರುತ್ತೆ, ಹಲ್ಲು ಕಟಕಟನೆ ಕಡಿತಿರ್ತಾರೆ, ಆಮೇಲೆ ನಗ್ನರಾಗಿರ್ತಾರೆ, ಭಯಂಕರವಾಗಿರ್ತಾರೆ. ಸರಿ. ಯಮನ ಸಭೆಗೆ ಪುಣ್ಯಸ್ಥರು ಬಂದಾಗ ಅವನು ಅವನ ಸಿಂಹಾಸನದಿಂದ ಎದ್ದು ಅವರ ಹತ್ರ ಬಂದು ಸ್ವಾಗತ ಮಾಡಿ ಕೈಗೆ, ಬಾಯಿಗೆ ಮತ್ತು ಕಾಲಿಗೆ ನೀರು ಕೊಡುತ್ತಾನೆ. ಮತ್ತೆ ಅವರಿಗೆ ಸಿಂಹಾಸನವನ್ನು ಕೊಡುತ್ತಾನೆ. ಯಾರು ಪಾಪ ಮಾಡಿರ್ತಾರೋ ಅವರಿಗೆ ಸಾಯಬೇಕಾದ್ರೆ 100 ಚೇಳುಗಳು ಕಚ್ಚಿದಷ್ಟು ನೋವಾಗುತ್ತೆ ಒಟ್ಟಿಗೆ. ಸ್ವರ್ಗ ನರಕ ಎರಡು ಭೂಮಿಯಲ್ಲೇ ಇದೆ. ಯಮನ ಊರಿಗೆ ಹೋಗ್ಬೇಕು ಅಂದ್ರೆ 16 ಊರು ದಾಟ್ಕೊಂಡು ಹೋಗ್ಬೇಕು. ಅದ್ ಯಾವ್ದು ಅಂದ್ರೆ ಸೌಮ್ಯಪುರ, ಸೌರಿಪುರ, ಗಂಧರ್ವಪುರ, ಶೈಲಾಗಮ, ಕ್ರೌಂಚಪುರ, ಕ್ರೂರಿಪುರ, ಕ್ರೂರಪುರ, ವಿಚಿತ್ರ ಭವನ, ಬಹ್ವಾಪದ, ದುಃಖದಂ, ನಾನಾಕ್ರಂದಪುರ, ಸುತಪ್ತ ಭವನ, ರೌದ್ರಪುರ, ಪಯೋವರ್ಷಣ, ಶೀತಾಢ್ಯ, ಬಹುಭೀತಿಪುರ, ಮತ್ತೆ ಧರ್ಮಭವನ. ಭೇಷ್, ತುಂಬ ಮೆಚ್ಚುಗೆ ಆಯಿತು. ಒಂದು ಮಾತ್ರ ಬಿಟ್ಟೆ ನೀನು, ನಗೇಂದ್ರ ಭವನ ಒಂದು ಮಾತ್ರ ಬಿಟ್ಟೆ. ಆದರೆ ಉಳಿದಿದ್ದೆಲ್ಲೂ ನೀವು ಹೇಳೋದು ತುಂಬ ವಿಶೇಷ. ನೀನು ಏನನ್ನು ನೋಡ್ಕೊಳ್ಳದೆ 15 ಊರಿನ ಹೆಸರನ್ನು ಹೇಳಿಬಿಟ್ಟೆ ಸಾಲಾಗಿ. ಅದೇ ಕ್ರಮದಲ್ಲಿ ಹೇಳಿದೆ, ಮತ್ತೆ ಯಾವ ಕ್ರಮದಲ್ಲಿ ಸಿಗುತ್ತೋ ಅದೇ ಕ್ರಮದಲ್ಲಿ ಹೇಳಿದೆ, ಹಿಂದೆ ಮುಂದೆ ಮಾಡಲಿಲ್ಲ. ನಾವು ಗಮನಿಸಿದಾಗೆ ಮೂರನೇದು ಒಂದು ನಗೇಂದ್ರ ಭವನ ಒಂದು ಬದಲಿಲ್ಲ ಅಂತ ಅಂದ್ಕೊಳ್ತೀವಿ. ಆದರೆ ಮೆಚ್ಚಿದ್ವು ಅಂತ, ತುಂಬ ಸಂತೋಷ ಆಯಿತು ನೀನು ಹೇಳಿದ್ದು. ಯಮರಾಜನ ಕೈಯಲ್ಲಿ ಶಂಖ, ಚಕ್ರ, ಖಡ್ಗ ಹಾಗೂ ಗದೆ ಇದೆ. ಸರಿ. ದಕ್ಷಿಣ ದಿಕ್ಕಿನಿಂದ ಹೋದವರು 16 ಪಟ್ಟಣ, ಒಂದು ಕಾಡು ಮತ್ತೆ ಒಂದು ನದಿಯಿಂದ ಹೋಗುತ್ತಾರೆ. ಪುಣ್ಯಾತ್ಮರು ಬಂದಾಗ ಯಮ ಸಿಂಹಾಸವನ್ನು ಬಿಟ್ಟು ಹೇಳುತ್ತಾನೆ, ಹಾಗೂ ಯಮ ಅಮಿತ್ರ ಕರ್ಷಣ. ಕಾಲದಿಂದ ಬಲವಾದದ್ದು ಯಾವುದೂ ಇಲ್ಲ. ಕಾಲದಿಂದ ಬಲವಾಗಿರುವಂತದ್ದು ಕಾಲಕ್ಕಿಂತ ಬಲವಾದದ್ದು. ಕಾಲಕ್ಕಿಂತ ಅಂತ ಹೇಳು, ಸುಲಭ ಆಗತ್ತೆ. ಇನ್ನು ಯಮಲೋಕದಲ್ಲಿ ಪುಣ್ಯವಂತರು ಒಂದು ಕಲ್ಪಕ ಇರುತ್ತಾರೆ. ಅಂದ್ರೆ ಹಾಗಿರುವವರು ಉಂಟು ಅಂತ, ಎಲ್ಲರೂ ಒಂದು ಕಲ್ಪ ಕಾಲಲ್ಲಿ ಇರ್ತಾರೆ ಅಂತಲ್ಲ, ಎಷ್ಟೋ ಜನ ಕ್ಷಣ ಕಾಲಲ್ಲಿದ್ದು ಮುಂದುವರಿತಾರೆ, ಅನೇಕರು ಅಲ್ಲಿಂದ ಮುಂದಕ್ಕೆ ಹೋಗುವಂಥವ್ರು ಇರ್ತಾರೆ. ಆದರೆ ಅಲ್ಲೇ ಯಮಲೋಕದಲ್ಲೇ ವಾಸ ಮಾಡ್ತಕ್ಕಂಥವರು ಅವರು ಒಂದು ಕಲ್ಪ ಕಾಲ ಅಲ್ಲಿರ್ತಾರೆ. ಮಾ
ಮಾನವ ಜೀವನದಲ್ಲಿ ಮಾತ್ರ ಸಾಧನೆ ಸಾಧಿಸಲು ಸಾಧ್ಯ. ಏನನ್ನಾದ್ರು ಸಾಧಿಸಬೇಕು ಅಂದ್ರೆ ಅವನು ಮನುಷ್ಯನಾಗಿದ್ದಾಗ ಸಾಧ್ಯ ಅಂತ. ಒಂದು ದಿನಕ್ಕೆ 247 ಯೋಜನೆಗಳು ಆಗಲ್ಲ. ಜೀವ ಹೋಗುವಾಗ ಅಂದ್ರೆ ಜೀವ ಯಾತ್ರೆ ಮಾಡುವಾಗ, ಗತಿಸಿದವನು ಯಾತ್ರೆ ಮಾಡುವಾಗ ಒಂದು ದಿನಕ್ಕೆ 247 ಯೋಜನೆ ದೂರ ಹೋಗ್ಬೇಕಾಗತ್ತೆ ಅವನು. ಒಂದು ದಿನಕ್ಕೆ 24 ಗಂಟೆ ಅಥವಾ 60 ಗಳಿಗೆ ಆ ಥರ ಇರುತ್ತೆ ಅಷ್ಟೇ. ಆದರೆ ಒಂದು ದಿನಕ್ಕೆ ಜೀವ ಕ್ರಮಿಸುವ ಮಾರ್ಗ, ದಕ್ಷಿಣ ಮಾರ್ಗದಲ್ಲಿ ಜೀವ ಕ್ರಮಿಸುವ ಮಾರ್ಗ ಅಷ್ಟು. ಜ್ಞಾನಿಗಳು ಬ್ರಹ್ಮರಂಧ್ರ ಮೀರಿ ಬ್ರಹ್ಮಲೋಕಕ್ಕೆ ಹೋಗ್ತಾರೆ. ಬ್ರಹ್ಮರಂಧ್ರನ್ನು ಭೇದಿಸಿಕೊಂಡು ಹೋಗ್ತಾರೆ ಜ್ಞಾನಿಗಳು. ಧರ್ಮ ಸ್ಥಿರ, ಧನ ಅಸ್ಥಿರ, ಸರಿಯಾದ ವಿಷಯ. ವಿಷ್ಣುವಿನ ಧನಸ್ಸು ಕೌಮೋದಕಿ. ವಿಷ್ಣುವಿನ ಧನಸ್ಸು ನಂದಕ. ವಿಷ್ಣುವಿನ ಧನಸ್ಸು ಶಾರಂಗ. ಸರಿ ಇದೆ. ಸುಖ ಸ್ವರ್ಗದ ಒಂದು ಭಾಗ, ದುಃಖ ನರಕದ ಒಂದು ಭಾಗ. ಇಲ್ಲಿ ಅನುಭವಿಸುವ ಸುಖ ಅದು ಸ್ವರ್ಗವೇ, ಇಲ್ಲಿ ಅನುಭವಿಸುವಂತ ದುಃಖ ಅದು ಕೂಡ ನರಕವೇ. ಪಾಪಿಗಳಿಗೆ ಅಲ್ಲಿ ಅಮೃತ ಎಲ್ಲ ಇದ್ರೂ ಕೂಡ ತಮ್ಮ ಮಕ್ಕಳು ಕೊಟ್ಟ ಪಿಂಡ ಮಾತ್ರ ಅವರಿಗೆ ಆಹಾರವಾಗಿರುತ್ತೆ. ಆ ಮಾರ್ಗದಲ್ಲಿ ಅಮೃತ ಇಲ್ಲ. ಯಾವ ಮಾರ್ಗದಲ್ಲಿ ಪಾಪಿಗಳ ಪ್ರಯಾಣ ಇರುತ್ತೋ ಆ ಮಾರ್ಗದಲ್ಲಿ ಅಮೃತ ಇಲ್ಲ. ಇನ್ನುಳಿದ ಮೂರು ಮಾರ್ಗಗಳಲ್ಲಿ ಅಮೃತ ಸಿಗುವಂಥದ್ದು. ಎಂಬತ್ತಾರು ಸಾವಿರ ದೂರದಲ್ಲಿ ಸಂಯಮಿನಿ ಪಟ್ಟಣ ಇದೆ. ಯಾರದ್ದು ಸಂಯಮಿನಿ ಪಟ್ಟಣ? ಪುಣ್ಯವಂತರು ಯಮನ್ ಸಭೆಗೆ ಬಂದ್ರೆ ಅವ್ನು ನಮಸ್ಕಾರ ಮಾಡ್ತಾರೆ. ಸರಿ, ಇದು ಒಂದು ಮಾತ್ರ ಬಾಕಿ ಆಗಿತ್ತು, ನೀನು ಹೇಳಿದೆ ಅದನ್ನೇ. ಮೃತ್ಯು ಬರುವ ಮೊದಲು ಮುಪ್ಪು ಬರುತ್ತದೆ. ಯಮಕಿಂಕರರ ಹೆಸರು ಚಂಡ ಹಾಗೂ ಪ್ರಚಂಡ ಎಂದು. ಯಮಲೋಕಕ್ಕೆ ಹೋಗಬೇಕಾದರೆ 16 ಪಟ್ಟಣಗಳು ದಾಟಿಕೊಂಡು ಹೋಗಬೇಕು. ತುಂಬಾ ಸಪೋರ್ಟ್ ಇದೆ ನಿನಗೆ, ದಾಟೋದೇನು ಕಷ್ಟ ಇಲ್ಲ. ಮುಪ್ಪು ಬಂದಾಗ ಕಾಂತಿಗ ಹೋಗುತ್ತೆ, ರೂಪ ಮಾಸಿ ಹೋಗುತ್ತೆ, ಶಕ್ತಿ ಕುಂದುತ್ತೆ. ಮಹಾಪಾಪ ಹಾಗೂ ಮಹಾಪುಣ್ಯ ಭೂಮಿಯಲ್ಲಿ ಅನುಭವಿಸಲು ಸಾಧ್ಯವಿಲ್ಲ. ಜೀವಕ್ಕೆ ತಾನೇ ಸಂಚಾರ ಮಾಡುವ ಶಕ್ತಿ ಇಲ್ಲ, ಅದು ಪ್ರಾಣದ ಮೇಲೇನೆ ಸಂಚಾರ ಮಾಡುತ್ತೆ. ಸರಿ. ಯಮನ ಆಯುಧಗಳು ಶಂಖ ಚಕ್ರ ಗದ ಖಡ್ಗ. ಹೃದಯದ ಮಧ್ಯೆ ನಾನು ಎನ್ನುವರಿದ್ದಾರೆ. ಚಂಡ ಮತ್ತು ಪ್ರಚಂಡ ಅವ್ರಿಗೆ ಕಾಣ್ತಾರೆ ಅಂತ ಹೇಳಿದ್ರಲ್ಲ, ಅದು ಯಾರು ಪಾಪ ಮಾಡಿರ್ತಾರೆ ಅವ್ರಿಗೆ ಮಾತ್ರ ಕಾಣುತ್ತೆ. ಆಗ ಕಣ್ಣು ಮೇಲೆ ಮುಖ ಆಗುತ್ತೆ. ಅದಾದ್ಮೇಲೆ ಅವ್ರ ಕೈಯಲ್ಲಿ ಪಾಶ ಮತ್ತು ದಂಡ ಹಿಡ್ಕೊಂಡಿರ್ತಾರೆ. ಅವರು ಬಣ್ಣ ಕಾಗೆ ಬಣ್ಣ. ಅದಾದ್ಮೇಲೆ ಮೈಯಲ್ಲಿ ಬಟ್ಟೆ ಇರಲ್ಲ. ಕಾಗೆ ಬಣ್ಣ ಯಾವುದು? ಸಾಯುವ ಮೊದಲು ಆದಿ ಮತ್ತೆ ವ್ಯಾಧಿ ಬರುತ್ತೆ. ಆದಿ ಅಂದ್ರೆ ಚಿಂತೆ, ವ್ಯಾಧಿ ಅಂದ್ರೆ ರೋಗ. ಎಲ್ರಿಗೂ ಬರಬೇಕು ಅಂತಿಲ್ಲ, ಅಂಥವ್ರಿಗೆ ಅಂದರೆ ಹಾಗೆ ಬರೋರುಂಟು, ಇವ್ರ ದಾರಿ ಹಾಗಿರುತ್ತೆ ಅಂತ. ಯಾರು ಇಷ್ಟೆಲ್ಲ ಚರಿತ್ರೆ ಕೇಳಿದಾರೋ ಅದನ್ನು ಮನಬಿಚ್ಚಿ ಶ್ರದ್ಧೆಯಿಂದ ಕೇಳಿದಾರೋ ಅವರಿಗೆ ಯಮಲೋಕಕ್ಕೆ ಹೋಗುವಂತ ಅವಕಾಶವಿದೆ. ನಿಲ್ಸ್ಕೊಳ್ಳೋಣ ಒಂದ್ಸರ್ತಿ, ತುಂಬ ಇದೆ ಇನ್ನು ಕೆಲಸ, ಹಾಗಾಗಿ ಮುಂದುವರಿಯೋಣ. ನೋಡಿ, ನಾವು ನಿನ್ನೆ ಕೆಲವು ಸಂಗತಿಗಳನ್ನು ಕೇಳಿದ್ವು. ಯಮಲೋಕದ ಮೂರು ಮಾರ್ಗಗಳು ಸುಖಕರ, ಇನ್ನೊಂದು ಮಾರ್ಗ ತುಂಬ ಭಯಂಕರ, ತುಂಬ ಭಯಂಕರ, ನಮ್ಮ ಕಲ್ಪನೆಗೆ ಮೀರಿ ಭಯಂಕರವಾಗಿರುವಂಥದ್ದು. ಆ ಮಾರ್ಗವನ್ನು ಕ್ರಮಿಸಿ ಲಕ್ಷ್ಯವನ್ನು ಸೇರಿದ ಮೇಲೆ ಮುಂದಿನ ಗತಿ ಇನ್ನಷ್ಟು ಭಯಂಕರವಾಗಿರುವಂಥದ್ದು, ಮತ್ತು ತುಂಬ ಕಾಲ ಇರುವಂಥದ್ದು. ಹಾಗಾದರೆ ಇದನ್ನು ತಪ್ಪಿಸ್ಕೊಳ್ಳೋಕೆ ದಾರಿನೇ ಇಲ್ವಾ ಅನ್ನೋ ಪ್ರಶ್ನೆ ಇದ್ದರೆ, ಯಾಕೆಂದರೆ ಈಗ ನಾವು ಮಾತಾಡ್ಕೊಳ್ತಾ ಇರೋವಂಥದ್ದು ಯಾರಿದ್ದೋ ಕತೆ ಅಲ್ಲ. ಕೆಲವು ಸರಿ ಏನಾಗುತ್ತೆ ಅಂದರೆ, ಈಗ ನಿಮ್ಮ ಸಿನಿಮಾ ನೋಡ್ತೀರಿ, ಸಿನಿಮಾ ನೋಡಿದ್ರು ಕೂಡ ಬೇಜಾರಾಗುತ್ತೆ, ಅಲ್ಲೇನೋ ಘಟನೆಗಳಾದಾಗ ಬೇಜಾರಾಗುತ್ತೆ. ಆದರೆ ನಮಗೇನು ಕನೆಕ್ಟೆಡ್ ಅಲ್ಲ ಅದು, ಅದು ಯಾವುದೋ ಕಾಲ್ಪನಿಕ ವಿಷಯ, ಅದು ಅದು ನಡೆದಿರಬೇಕು ಅಂತಲೂ ಇಲ್ಲ, ನಡೆದರೂ ಕೂಡ ನಮ್ಮ ಜೀವನದ ವಿಷಯ ಅಲ್ಲ ಅದು. ಆದರೆ ಇದು ಹಾಗಲ್ಲ, ಇದು ಸಂಭಾವ್ಯ, ನಮಗೂ ಇದು ಆಗಲಿಕ್ಕೆ ಸಾಧ್ಯ ಇರತಕ್ಕಂಥದ್ದು. ನಾವು ಅಂಥವ್ ಅಂದರೆ ಚೆನ್ನಾಗಿ ಬಾಳದೆ ಹೋದರೆ, ಒಳ್ಳೆಯ ದಾರಿಯಲ್ಲಿ ಬಾಳದೆ ಹೋದರೆ ನಮಗೂ ಕೂಡ ಆಗೋಕ್ಕೆ ಸಾಧ್ಯ ಇದೆ ಅದು. ಹಾಗಿರುವಾಗ
ಇದನ್ನು ತಪ್ಪಿಸ್ಕೊಳ್ಳೋಕೆ ಏನು ವ್ಯವಸ್ಥೆ ಇಲ್ವಾ ಅಂದರೆ ಅದನ್ನೇ ಧರ್ಮಶಾಸ್ತ್ರ ಅಂತ ಕರೀತಾರೆ. ಧರ್ಮಶಾಸ್ತ್ರ ಅಥವಾ ಸದಾಚಾರ ಅಂದರೆ ಏನು ಅಂದರೆ ಅದನ್ನು ತಪ್ಪಿಸ್ಕೊಳ್ತಕ್ಕಂಥ ಒಂದು ಜೀವನ ವಿಧಾನ ಅದು ಅಂತ. ಆ ದಾರಿಯಲ್ಲಿ ಬದುಕಿದರೆ ಈ ದಾರಿ ಸಿಗೋದಿಲ್ಲ. ಧರ್ಮಶಾಸ್ತ್ರ ಬೋಧಿಸುವ ದಾರಿಯಲ್ಲಿ ಯಾರು ಬದುಕ್ತಾರೋ, ಧರ್ಮದಂತೆ ಯಾರು ಬದುಕ್ತಾರೋ ಅವರಿಗೆ ದಕ್ಷಿಣ ಮಾರ್ಗದಿಂದ ಯಮಾಲಯಕ್ಕೆ ಹೋಗುವಂಥ ಪ್ರಮೇಯ ಇಲ್ಲ, ಅವರಿಗೆ ಕಷ್ಟ ಇಲ್ಲ ಅಂತ. ಹಾಗಾಗಿ ಈ ಕಷ್ಟವನ್ನು ತಪ್ಪಿಸಿಕೊಳ್ಳುವಂಥ ವ್ಯವಸ್ಥೆ ಇದೆ ಒಂದು. ಆ ವ್ಯವಸ್ಥೆಯನ್ನೇ ಧರ್ಮಶಾಸ್ತ್ರ ಅಂತ ಕರೀತಕ್ಕಂಥದ್ದು, ಆ ಶಾಸ್ತ್ರವನ್ನೇ ಆ ವಿದ್ಯೆಯೇ ಧರ್ಮಶಾಸ್ತ್ರ ಅಂತ ಕರೀತಕ್ಕಂಥದ್ದು. ಇದು ಒಂದು. ಇನ್ನೊಂದು, ಆಯ್ತಪ್ಪ ಅವನು ಧರ್ಮಶಾಸ್ತ್ರ ಅವನಿಗೆ ಗೊತ್ತಿಲ್ಲ, ಅಥವಾ ಗೊತ್ತಿದೆ ಆದರೂ ಕೂಡ ಮನಸ್ಸು ಕೇಳಲಿಲ್ಲ, ಪಾಪಗಳನ್ನು ಮಾಡಿದ, ಎಷ್ಟೋ ತಪ್ಪುಗಳನ್ನು ಮಾಡಿದ, ಅಂಥವನಿಗೆ ಆ ದಾರಿ ಸಿದ್ಧ, ಆ ಶಿಕ್ಷೆಗಳು ಖಂಡಿತವಾಗಿಯೂ ಸಿದ್ಧ ಅವನಿಗೆ. ಅವನ ಗತಿ ಏನಪ್ಪ, ಜೀವ ಅಲ್ವಾ, ಎಷ್ಟಂದ್ರು ಪಾಪಿಯಾಗಲಿ ಪುಣ್ಯಾತ್ಮ ಆಗಲಿ ಯಾರಾದರೂ ಆ ಥರ ಕಷ್ಟಪಡಬೇಕು ಅಂತ ನಾವು ಬಯಸ್ಬೇಕಾ? ಶತ್ರುಗಳಿಗೂ ಬರಬಾರ್ದು ಅಂಥ ಕಷ್ಟ. ಅವನ ಗತಿ ಏನು ಅಂದರೆ ಅವನ ಕಷ್ಟ ಪರಿಹಾರ ಮಾಡುವಂಥ ಪ್ರಕ್ರಿಯೆಗೆ ಉತ್ತರ ಕ್ರಿಯೆ ಅಂತ ಕರೆಯುವಂಥದ್ದು. ಈ ಉತ್ತರ ಕ್ರಿಯೆ ಅಂತೇನಿದೆ, ಔರ್ಧ್ವ ದೈಹಿಕ ಕ್ರಿಯೆ, ಉತ್ತರ ಕ್ರಿಯೆ, ಅಪರ ಕ್ರಿಯೆ ಹೀಗೆಲ್ಲ ಕರೀತಾರೆ ಅದನ್ನು. ಅದೇನು ಅಂದರೆ ಈ ಕಷ್ಟ ತಪ್ಪಿಸಲಿಕ್ಕಿರ್ತಕ್ಕಂಥ ವಿಧಾನ, ಇಲ್ಲಿರುವವರು ಅವನ ಮುಂದುವರಿಕೆಯಾಗಿ ಇಲ್ಲಿರ್ತಕ್ಕಂಥವ್ರು ಅವನ ಮಕ್ಕಳು, ಅವರುಗಳು ತಮ್ಮ ತಂದೆಗೆ ತಮ್ಮ ತಾಯಿಗೆ ಆ ಕಷ್ಟ ಬಾರದಂತೆ, ಆ ಬಿಸಿ ತಟ್ಟದಂತೆ, ಆ ಗೋಳು ಅವನಿಗೆ ಉಂಟಾಗದಂತೆ ಇಲ್ಲಿಂದಲೇ ಮಾಡೋಕ್ಕೆ ಸಾಧ್ಯ ಇದೆ. ಯಾಕೆಂದರೆ ಅವರು ಅವನ ಮುಂದುವರಿಕೆ, ಅವನ ದೇಹ ಬಿದ್ದು ಹೋಗಿರ್ಬೋದು ಆದರೆ ಅವನಿಂದಲೇ ಬಂದ ದೇಹಗಳಿದ್ದಾವಲ್ವಾ, ಅವನ ಮಗ ಅಂದರೆ ಏನು, ಮಗಳು ಅಂದರೆ ಏನು, ಅವನಿಂದಲೇ ಬಂದ ದೇಹ ತಾನೇ ಇದು, ಅವ್ರಿಗೆ ಅವಕಾಶ ಇದೆ. ಹಾಗಾಗಿ ಅವರುಗಳು ಈ ಆ ಜೀವದ ಕಷ್ಟವನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಅವರು ಉತ್ತರ ಕ್ರಿಯೆಯನ್ನು ಮಾಡಬೇಕು ಎನ್ನುವಂಥದ್ದು. ಈ ಎರಡು ಸಂಗತಿಗಳು, ಒಂದು ಆ ದಾರಿಗೆ ಹೋಗದಂತೆ ಬದುಕುವಂಥದ್ದು ಸಾಧ್ಯ ಇದೆ ಅದು ಅಂತ. ನಿಮ್ಗೆ ಯಾಕೆ ಇದನ್ನು ಈಗಲೇ ಹೇಳ್ತಾ ಇರೋದು ಅಂದರೆ ಆ ದಾರಿ ಕೊನೆ ಪಕ್ಷ ಇಷ್ಟು ಜೀವಗಳಾದರೂ ಆ ದಾರಿಗೆ ಹೋಗಬಾರ್ದು, ಆ ಕಷ್ಟ ಬರಬಾರ್ದು ನಾಳೆ ಬಂದದ್ದು ದಿನ, ಅದರಂತೆ ಬದುಕಬೇಕು ನಾವು ಇವತ್ತು ಅಂತ. ಅದು ಒಂದು. ಇನ್ನೊಂದೇನು ಅಂದರೆ ಅದನ್ನು ಮೀರಿ ಪಾಪ ನಡೆದು ಹೋಗಿಬಿಟ್ರೆ, ತೊಂದರೆ ತಪ್ಪು ಆಗಿಯೇ ಹೋಗಿಬಿಟ್ರೆ, ಮನಸ್ಸು ಅದು ಎಷ್ಟೋ ಸತಿ ನಮ್ಮ ನಿಯಂತ್ರಣದಲ್ಲಿ ಇರೋದಿಲ್ಲ, ಕೆಟ್ಟದ್ರ ಕಡೆಗೆ ಆಕರ್ಷಣೆ ಅದಕ್ಕೆ, ತಪ್ಪುಗಳನ್ನು ಮಾಡಿಬಿಡ್ತೇವೆ, ಏನಪ್ಪ ಹಾಗಾದರೆ ಮುಂದೇನು ಗತಿಯೇ ಇಲ್ವಾ ಅಂದರೆ ಆಗಲೂ ಕೂಡ ಗತಿಸಿ ಹೋದ ಬಳಿಕವೂ ಕೂಡ ಅವಕಾಶ ಇದೆ. ಆದರೆ ಆ ಉತ್ತರ ಕ್ರಿಯೆಗಳನ್ನು ಸರಿಯಾಗಿ ಮಾಡಬೇಕು, ಮಾಡೋದಿಲ್ಲ ಎಷ್ಟೋ ಬಾರಿ. ಎಷ್ಟೋ ಬಾರಿ ಮುಂದಿನವರಿಗೆ ಅದ್ರ ಬಗ್ಗೆ ಕಲ್ಪನೆ ಇರೋದಿಲ್ಲ, ಅಥವಾ ಅಲ್ಲಿ ಯಾರು ಪುರೋಹಿತರು ಅದನ್ನು ಮಾಡಿಸೋಕ್ಕೆ ಬರ್ತಾರೋ ಅವರಿಗೆ ಕಲ್ಪನೆ ಇರೋದಿಲ್ಲ ಎಷ್ಟೋ ಬಾರಿ. ಇದೆಲ್ಲದರ ಪರಿಣಾಮವಾಗಿ ಉತ್ತರ ಕ್ರಿಯೆ ಆಗದೇ ಇದ್ದಾಗ, ಅಥವಾ ಅವರು ವಿಶಾಲ ಮನಸ್ಸನ್ನು ಮಾಡೋದಿಲ್ಲ, ದಾನಗಳನ್ನು ಮಾಡಬೇಕು ಅದನ್ನು ಚೆನ್ನಾಗಿ ಮಾಡೋದಿಲ್ಲ, ತಮಗಾಗಿ ಎಲ್ಲವನ್ನೂ ಕೊಟ್ಟಂಥ ತಂದೆ ತಾಯಿಗಾಗಿ ಒಂದಿಷ್ಟು ತ್ಯಾಗ ಮಾಡಬೇಕಲ್ಲ ನಾವು, ಅದನ್ನು ಮಾಡೋದಿಲ್ಲ, ಅಥವಾ ಕೆಲವು ಶ್ರಮ ಇದೆ ಆ ವಿಧಿವಿಧಾನಗಳಲ್ಲಿ, ಒಂದಿಷ್ಟು ಶ್ರಮ ಇದೆ ಆದರೆ ಅಷ್ಟು ಶ್ರಮಕ್ಕೂ ಸಿದ್ಧ ಇಲ್ಲ, ಆಲಸ್ಯ ಅದಕ್ಕೆ ದುರಂತ ಆಗ್ಬಿಡುತ್ತೆ ಅಂತ. ಆ ಜೀವ ತುಂಬ ಕಷ್ಟಪಡುತ್ತೆ, ಅದರ ಕಷ್ಟ ಇಲ್ಲಿ ಪ್ರತಿಫಲಿಸುತ್ತೆ, ಅದು ಪ್ರತಿಫಲಿಸದೇ ಇರೋದಿಲ್ಲ. ಯಾಕೆಂದರೆ ಈಗ ನಮ್ಮ ಪೂರ್ವಜರು ಅವರು ನೆಮ್ಮದಿಯಾಗಿಲ್ಲದೇ ಇದ್ದರೆ ನಾವು ನೆಮ್ಮದಿಯಾಗಿರೋಕ್ಕೆ ಸಾಧ್ಯ ಇಲ್ಲ. ಅವರ ಕಷ್ಟ, ಅವರ ಬೇಗೆ, ಅವರ ಕ್ಲೇಶ ಮುಂದಿನವರಲ್ಲಿ ಪ್ರತಿಫಲಿಸುವಂಥದ್ದು ನಿಶ್ಚಿತ ಅಂತ. ಹಾಗಾಗಿ ತನಗಾಗಿ ಮತ್ತು ತನ್ನ ತಂದೆ ತಾಯಿ ಹಿರಿಯರ ಸಲುವಾಗಿ ಎರಡೂ ಕಾರಣಕ್ಕಾಗಿಯೂ ಮಾಡಬೇಕು ಇದನ್ನು. ಎರಡೂ ಕಾರಣಕ್ಕಾಗಿ, ಒಂದು ಕ್ಷಣ ನಾವು ಕೊಟ್ಟ ಒದುಕದಿಂದ ಅದಕ್ಕೊಂದು ಸಣ್ಣ ಸಂತೃಪ್ತಿ ಆಯಿತು ಅಂದರೆ ಮಹಾತೃಪ್ತಿ ಇಲ್ಲಾಗತ್ತೆ ಅಂತ, ಮಹತ್ತಾದ ಸುಖ ಇಲ್ಲಾಗತ್ತೆ ಅಂತ. ಹಾಗಾಗಿ ಪಿತೃಕಾರ್ಯಗಳನ್ನು ಯಾರು ಸರಿಯಾಗಿ ಮಾಡೋದಿಲ್ವೋ ಅವರು ಯಾವ ದೇವಕಾರ್ಯಗಳನ್ನು ಮಾಡಿಯೂ ಉಪಯೋಗ ಏನೂ ಇಲ್ಲ. ಅವ್ರು ಎಂಥ ಹೋಮ ಹವನ ಏನೇ ಮಾಡಲಿ ಪಿತೃಕಾರ್ಯ ಸರಿ ಮಾಡದೆ ಇದ್ರೆ ಮುಗೀತು ಅಂತ, ಹೋಯಿತು ಅಂತ, ಇನ್ನು ಯಾವುದಕ್ಕೂ ಏನೂ ಅರ್ಥ ಇಲ್ಲ ಅಂತ. ಹಾಗಾಗಿ ಮೊಟ್ಟ ಮೊದಲು ಕಣ್ಣಿಗೆ ಕಾಣುವ ದೇವರು ತಂದೆ ತಾಯಿ ಇದ್ದಾಗಲೂ ಚೆನ್ನಾಗಿ ನೋಡ್ಕೋಬೇಕು, ಗತಿಸಿದ ಬಳಿಕವೂ ಕೂಡ ಸುಖ ಪ್ರಯಾಣ ಆಗುವಂತೆ ಅವರಿಗೆ, ಮತ್ತು ಉತ್ತಮ ಗತಿ ಮುಂದೆ ಪ್ರಾಪ್ತ ಆಗುವಂತೆ ಇಲ್ಲಿಂದ ಮಾಡಬಹುದು ಅದನ್ನು ಮಾಡಬೇಕು. ಮಾಡುವ ಅವಕಾಶ ಮಕ್ಕಳಿಗೆ ಇದೆ. ಇನ್ನು ಕೆಲವಾರು ಬಗೆಯ ಕ್ಲೇಶಗಳನ್ನು ನಿರೂಪಣೆ ಮಾಡ್ತಾರೆ ಅಲ್ಲಿಂದ ಮುಂದಕ್ಕೆ. ಜೀವಗಳು ಅಳ್ತಾ ಆಕ್ರಂದನ ಮಾಡ್ತಾ ತುಂಬ ದುಃಖಿತರಾಗಿ ಪ್ರಯಾಣ ಮಾಡ್ತಾ ಇರ್ತಾರೆ. ಕೆಲವರು ಕೊರಳಿಗೆ ಮೊದಲೇ ಹೇಳಿದ ಹಾಗೆ ಬಳ್ಳಿ ಏನು ಹಾಕಿದೆ, ನಾವು ಈ ಲೋಕದಲ್ಲೆಲ್ಲ ನಾವು ಮಾಡೋ ಕೆಲಸಗಳೇ ಇದೆಲ್ಲ, ಏನೋ ಪ್ರಾಣಿಗಳು ಕೊರಳಿಗೆ ಪಾಶಗಳನ್ನು ಹಾಕಿ ನಾವು
ಅವುಗಳನ್ನು ದುಡಿಸ್ಕೊಳ್ತೇವಲ್ವ, ಅಂಥದ್ದೆಲ್ಲ ನಡೆಯುತ್ತೆ ಅಲ್ಲೋ ಅಂತ. ಏನೋ ಅಂದರೆ ಇದೆಲ್ಲ ಏನು ಅಂದರೆ ಎಲ್ಲೋ ಏನೋ ನಾವು ಮಾಡಿರ್ತೇವಲ್ಲ ಅದೇ ತಿರುಗಿ ಬರೋಂಥದ್ದು, ಬೇರೆ ಏನೂ ಇಲ್ಲ ಅಂತ. ಹಾಗಾಗಿ ಯಾರೋ ಕೆಲವರಿಗೆ ಕೊರಳಿಗೆ ಪಾಶಗಳು ಹಾಕಲ್ಪಟ್ಟಿವೆ, ಇನ್ಯಾರೋ ಕೆಲವರಿಗೆ ಅಂಕುಶ ಅಂತ. ಪಾಶಕ್ಕೂ ಅಂಕುಶಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಅಂಕುಶ ಚುಚ್ಚುತ್ತೆ ಅದು ಅಂತ, ಅಂಕುಶ ಒಂದು ಆಯುಧ ನೋಡಿ ಅಂತ. ಹಾಗಾಗಿ ಅಂಕುಶವನ್ನು ಹಾಕಿ ಸೆಳಿತಾ ಇರ್ತಾರೆ ಇನ್ಯಾರೋ ಕೆಲವರನ್ನು. ಇನ್ಯಾರೋ ಕೆಲವರ ಬೆನ್ನಿಗೆ ಶಸ್ತ್ರಗಳ ತುದಿಭಾಗ ಅಲುಗು ಇರುತ್ತಲ್ಲ, ಅದರನ್ನು ಚುಚ್ಚಿ ನೂಕಿ ಕರ್ಕೊಂಡು ಹೋಗ್ತಾ ಇರ್ತಾರೆ ಅದರ ಮೂಲಕವಾಗಿ. ಅಂದರೆ ಶಸ್ತ್ರಗಳನ್ನು ಪೋಣಿಸಿರ್ತಾರೆ, ಸುರಿದಿರ್ತಾರೆ ಅಂತ ಬೆನ್ನಿಗೆ ಅಂತ. ಹಾಗೆ ಎಳ್ಕೊಂಡು ಹೋಗ್ತಾ ಇರ್ತಾರೆ ಇನ್ನು ಕೆಲವರನ್ನು. ಇನ್ನು ಕೆಲವರ ಮೂಗಿಗೆ ಅಂತ, ಮೂಗಿಗೆ ಮೂಗ್ದಾರ ಹಾಕ್ತಾರಲ್ವಾ, ಆ ಥರ ಮೂಗ್ದಾರ ಹಾಕಿ ಎಳ್ಕೊಂಡು ಹೋಗ್ತಾ ಇರ್ತಾರೆ ಅಂತ. ಇದರ ಇಲ್ಲಿ ನಾವು ಮಾಡ್ತೇವೆ ನೋಡಿ, ಇಲ್ಲಿ ಪಕ್ಕದಲ್ಲಿ ಶಿವರಕ್ಷಣೆ ಇದೆ ನೋಡಿ, ಇಲ್ಲಿ ಕರ್ಕೊಂಡು ಬರುವಾಗ ಮೂಗ್ದಾರ ಇತ್ತು ಅದಕ್ಕೆ. ಅದು ಎಷ್ಟು ಕಷ್ಟ ಆಗತ್ತೆ ಅಂದರೆ, ಅಷ್ಟು ದೊಡ್ಡ ಜೀವ ಆದರೂ ಕೂಡ ಆ ಮೂಗ್ದಾರ ಹಾಕಿದಂಥ ಆ ಬಳ್ಳಿಯನ್ನು ಹಿಡಿದು ಎಳೆದ್ರೆ ಅದಕ್ಕೆ ಏನು ಕಷ್ಟ ಆಗತ್ತೆ ನೀವು ಊಹೆ ಮಾಡ್ಕೊಳ್ಳಿ ಅಂತ. ಅಂಥದ್ದೆಲ್ಲ ಮಾಡಿದ್ರೆ ಏನಾಗುತ್ತೆ ಅಂದರೆ ಇಂಥದ್ದಾಗತ್ತೆ ಅಂತ, ಅದರ ಪ್ರತಿಕ್ರಿಯೆ ಪ್ರತಿಫಲ ಮುಂದೆ ಸಿಗುವಂಥದ್ದು ಅಂತ. ಹಾಗಾಗಿ ನಾಸಾಗ್ರ ಪಾಶ ಕೃಷ್ಟಾಶ್ಚ, ನಾಸಾಗ್ರ ಅಂದರೆ ಮೂಗಿನ ತುದಿಯಲ್ಲಿ ಹಾಕುವಂಥ ಒಂದು ಬಳ್ಳಿ, ಅದರಿಂದ ಎಳಿತಾರೆ ಎಳ್ಕೊಂಡು ಹೋಗ್ತಾ ಇರ್ತಾರೆ ಕೆಲವರನ್ನು. ಕೆಲವರಿಗೆ ಕಿವಿಗೆ ಹಾಕಿರ್ತಾರೆ, ಮೂಗಿಗೆಲ್ಲ ಕಿವಿಗೆ. ಇನ್ನು ಕೆಲವರಿಗೆ ಕಾಲಪಾಶ, ಮತ್ತು ಕೆಲವರನ್ನ ಕಾಗೆಗಳು ಎಳ್ಕೊಂಡು ಹೋಗ್ತಾ ಇರ್ತವೆ. ಕೆಲವರು ಕೊರಳಲ್ಲಿ, ಕೆಲವರು ಬಾಹುಗಳಲ್ಲಿ, ಕೆಲವರು ಪಾದಗಳಲ್ಲಿ, ಕೆಲವರ ಬೆನ್ನಿನಲ್ಲಿ ಸರಪಳಿಗಳು ಅಂತ. ಇನ್ನು ಕೆಲವರಿಗೆ ಈ ಸರಪಳಿ ಅಲ್ಲದೇ ಭಾರ ಒಂದಷ್ಟು ಕಬ್ಬಿಣದ ಗುಂಡುಗಳು ಅಂತ, ಎಳ್ಕೊಂಡು ಹೋಗ್ಬೇಕು ಅದನ್ನು ಅಂತ. ಈಗ ಕೆಲವು ಹಸುಗಳಿಗೆ ಮಾಡ್ತಾರೆ ನೋಡಿ, ಹಸುಗಳು ಅವರಿವರು ಗದ್ದೆಗೆ ತೋಟಕ್ಕೆ ಹೋಗ್ತವೆ ಅಂತ ಅಂದ್ಕೊಂಡು ಅದಕ್ಕೊಂದು ಕುಂಟೆ ಕಟ್ಟುವಂಥ, ಒಂದು ಮರದ ದಿಮ್ಮಿ ಕಟ್ಟುವಂಥ ಒಂದು ದುರಭ್ಯಾಸ ಇದೆ, ಕೆಟ್ಟ ಅಭ್ಯಾಸ ಇದೆ. ಪಾಪ ಅದು ಹೆಜ್ಜೆ ಇಡುವಾಗಲ್ಲ ಅದು ತಾಗ್ತಾ ಇರುತ್ತೆ, ಅದು ನಡೆಯೋಕ್ಕೆ ಕೂಡ ತುಂಬ ಕಷ್ಟ ಆಗುತ್ತೆ ಅದಕ್ಕೆ. ಪಾಪ ಅದಕ್ಕೇನು ಗೊತ್ತು, ಭೂಮಿ ಎಲ್ಲ ಭಗವಂತನ ಸೃಷ್ಟಿ ಅದು, ಅದು ಇಂಥವನ ಭೂಮಿ ರೆಕಾರ್ಡ್ ಆಫ್ ರೇಟ್ಸ್ ಇಂಥವನ ಹೆಸರಿಗಿದೆ ಅಂತ ದನಕ್ಕೂ ಗೊತ್ತಾ. ಪಾಪ ನಾವು ನಮ್ಮ ಬೇಲಿ ಚೆನ್ನಾಗಿ ಮಾಡ್ಕೋಬೇಕು ಅಷ್ಟೇ ಹೊರತು, ಅದಕ್ಕೆ ಯಾವ ಹಸು ಕೂಡ ಹೊಣೆಗಾರ ಅಲ್ಲ. ಆದರೆ ನಾವು ಎಂಥ ಹಿಂಸೆಗಳನ್ನು ಮಾಡ್ತೇವೆ ಅಂತ, ಇಂಥದ್ದಲ್ಲೂ ಕೂಡ ಆಗತ್ತೆ ಅಂತ. ಏನಾಗುತ್ತೋ ಅದಕ್ಕೆ ಬೇಕಾದನ್ನು ಮಾಡಿರ್ತೀವಿ ಅಂತಲೇ ಅರ್ಥ ಅದಕ್ಕೆ. ಇಲ್ಲದಿದ್ದರೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಯಾಕೆ, ಈಗಲೇ ನೀವು ಒಂದು ನಾಲ್ಕಾರು ಥರ ಕೇಳಿದ್ರಿ ಅಲ್ವಾ, ಒಂದೇ ಥರ ಇಲ್ಲ ನೋಡಿ. ಈ ನಾಲ್ಕಾರು ಥರ ಯಾಕೆ, ನಾಲ್ಕಾರು ಥರ ಅಲ್ಲ ಇನ್ನೂ ನೂರಾರು ಥರ ಇರ್ಬೋದು. ಯಾವ್ಯಾವ ಥರ ಇರುತ್ತೆ ಅಂದರೆ, ಯಾವ್ಯಾವ ಥರ ನಾವು ಇಲ್ಲಿ ಮಾಡಿರ್ತೀವ ಬೇರೆ. ಈಗ ನಿನ್ನೆ ಮೊನ್ನೆಯ ಪ್ರವಚನದಲ್ಲಿ ನೀವು ಕೇಳಿದ್ರಿ, ದಾರಿಯಲ್ಲಿ ನಾಯಿಗಳು ತಿಂತೇವೆ ಅಥವಾ ಬೇರೆ ಬೇರೆ ಕ್ರೂರ ಪ್ರಾಣಿಗಳು ಹಿಂಸೆ ಮಾಡ್ತೇವೆ, ಏನದು ಇಲ್ಲಿ ನಾವು ಮಾಡಿದ ಪ್ರಾಣಿ ಹಿಂಸೆ ಅಂತ. ನಾವೇನು ಸುಮ್ಮನೆ ಇರ್ತೇವೆ ಇಲ್ಲಿ, ಪ್ರತ್ಯಕ್ಷ ಪರೋಕ್ಷ ಎಷ್ಟು ಪ್ರಾಣಿ ಹಿಂಸೆ ಮಾಡ್ತೀವಿ ನಾವಿಲ್ಲಿ, ಅವೆಲ್ಲ ತಿರುಗಿ ಬರುತ್ತೆ. ಬರುವಾಗ ದುಪ್ಪಟ್ಟಾಗಿ, ಮುಪ್ಪಟ್ಟಾಗಿ, ನೂರುಪಟ್ಟಾಗಿ ಬರುತ್ತೆ. ಯಮದೂತರು ಸುತ್ತಿಗೆಗಳಿಂದ ಮತ್ತೆ ಮತ್ತೆ ಬಡಿಯುವಾಗ ಬಾಯಿಂದ ರಕ್ತವನ್ನು ಮಂತಿ ಮಾಡಿಕೊಡ್ತಾರೆ. ಹೊಟ್ಟೆಗೆ ಬೇರೆ ಏನು ಇಲ್ಲದೆ ಇರೋದ್ರಿಂದ ಅದನ್ನೇ ತಿಂತಾರೆ. ಮತ್ತೆ ಅವರೇನು ಮಂತಿ ಮಾಡ್ಕೊಂಡಿರ್ತಾರೋ ಅವರದೇ ರಕ್ತ, ಅದನ್ನೇ ಸೇವಿಸ್ತಕ್ಕಂಥ ದುರವಸ್ಥೆ, ಮಹಾದುರ್ಯೋಗ ಅಂಥದ್ದಿರುತ್ತೆ ಅಲ್ಲಿ. ಆದರೆ ಒಂದು ಸ್ವಾರಸ್ಯ ಅಂದರೆ, ಇಲ್ಲಿ ಯಾವತ್ತೂ ಜೀವನದಲ್ಲಿ ಪಶ್ಚಾತ್ತಾಪ ಪಡೆದೇ ಇದ್ದವನು ಅಲ್ಲಿ ಪಶ್ಚಾತ್ತಾಪ ಪಡ್ತಾ ಇರ್ತಾನೆ. ಇಲ್ಲಿ ಮಾಡಿದ ತಪ್ಪುಗಳು ಎಷ್ಟೋ ನೆನಪಿರೋದೇ ಇಲ್ಲ. ನೀವೇ ಆಲೋಚನೆ ಮಾಡಿ, ನಿಮ್ಗೆ ಮಾಡಿದ ತಪ್ಪೆಲ್ಲ ನೆನಪಿದೆಯಾ ನಿಮಗೆ? ಎಷ್ಟೋ ನಾನು ತಪ್ಪು ಅಂತ ಅಂದ್ಕೊಂಡಿಲ್ಲ, ಸರಿ ಅಂತ ಹೇಳ್ತೀವಿ ನಾವು, ಪದ ಮಾಡ್ತಾ ಇರ್ತೀವಿ, ನಾನು ಮಾಡಿದ್ದೆ ಸರಿ ಅಂತ. ಇನ್ನು ತಪ್ಪು ಅಂತ ಗೊತ್ತಿದ್ರೂ ಕೂಡ ಅದು ನೆನಪಾಗೋದಿಲ್ಲ ನಮಗೆ, ಮಾಡಿದ ಸರಿಯೆಲ್ಲ ನೆನಪಿರುತ್ತಾರೆ, ತಪ್ಪುಗಳು ನೆನಪಿರೋದಿಲ್ಲ ಅಂತ. ನೆನಪಾದರೂ ಕೂಡ ಏನೋ ಒಂದು ಸಮರ್ಥನೆ, ಒಂದು ತಪ್ಪೇ ಅಲ್ಲ ಅಂತ, ಇಲ್ಲ ನಂಗಂಥ ಪರಿಸ್ಥಿತಿ ಇತ್ತು ಅಂತ, ಅದಕ್ಕೆ ಏನೋ ಒಂದು ಕಾರಣ, ನೀ ಮಾಡಿಲ್ವಾ ಅಂತ. ಹೀಗೆಲ್ಲ ತ್ವಂ ಶುಂಠ ಅಂದರೆ ತಮಪಿ ಶುಂಠ ಅಂತ, ಅದು ಉತ್ತರ ಅಲ್ಲ ಅಂತ. ಈಗ ನೀನು ಶುಂಠ ಅಂದರೆ ಅದು ಹೌದಾ ಅಲ್ವಾ ಅಂತ ಹೇಳಿದ್ರೆ ಸಾಕು ಅಂತ. ನೀನು ಶುಂಠ ನರ್ತಿ ಅನ್ನು ಇಬ್ಬರು ಹೋದು ಅಂತ ಆಯಿತು, ಅಲ್ಲಿ ಇವನು ಹೋದು ಅವನು ಹೋದು ಅಂತ ಆಯಿತು, ಇವನ ತಪ್ಪು ತಪ್ಪಿತ ಅಂತ ಅದರಿಂದಾಗಿ ಅಂತ. ಸಾಮಾನ್ಯ ನಾವು ಈ ಥರ ಉತ್ತರ ಕೊಡ್ತೀವಲ್ವಾ, ನೀ ಮಾಡಿಲ್ವಾ, ನೀ ಮಾಡ್ಬೋದಾ, ಅದು ಆಮೇಲೆ ನಾನು ತಪ್ಪು ಮಾಡಿದ್ದೀನಿ ನೋಡ್ಕೋಬೇಕು ನಾವು ಅಂತ ಆತ್ಮಾವಲೋಕನ ಮಾಡಬೇಕು, ತಿದ್ದುಪಡಿ ಮಾಡಬೇಕು ಅದಕ್ಕೆ ಅಂತ. ಹಾಗಾಗಿ ತ್ವಂ ಶುಂಠ ಅಂದರೆ ತ್ವಮಪಿ ಶುಂಠ ಅನ್ನೋದು ಉತ್ತರ ಅಲ್ಲ, ಹೌದು ಅಲ್ವಾ ಅಂತ ನೋಡ್ಕೊಳ್ಳೋವಂಥದ್ದು, ಹೌದಾದರೆ ಕರೆಕ್ಷನ್ಸ್ ಹಾಕ್ಕೊಳ್ಳೋವಂಥದ್ದು ಅದು ಕರ್ತವ್ಯ ಅಂತ. ಆದರೆ ಆ ಯಮಮಾರ್ಗದಲ್ಲಿ ಒಂದು ಒಳ್ಳೆಯದೇನು ಅಂದರೆ,
ಎಲ್ಲ ನೆನಪಾಗತ್ತೆ, ತಾನು ಮಾಡಿದ ತಪ್ಪುಗಳೆಲ್ಲ ನೆನಪಾಗತ್ತೆ. ನೆನಪಾಗತ್ತೆ ಮಾತ್ರ ಅಲ್ಲ, ದುಃಖಿಸ್ತಾನೆ, ಆ ತಪ್ಪುಗಳಿಗಾಗಿ ಪರಿತಪಿಸ್ತಾನೆ. ಯಾಕಪ್ಪ ನಾನು ಹೀಗೆಲ್ಲ ಮಾಡಿದೆ ಅಂತ ಅನಿಸುತ್ತೆ ಅವನಿಗೆ ಆ ಸಮಯದಲ್ಲಿ. ಹಾಗಾಗಿ ಅತೀವ ದುಃಖ ಸಂಪನ್ನ ಪ್ರಯಾತಿ ಯಮ ಮಂದಿರಂ, ಅತಿಯಾದ ದುಃಖದಿಂದ ಕೂಡಿದವರಾಗಿ ಯಮ ಮಂದಿರದ ಕಡೆಗೆ ನಡೀತಾರೆ. ಮತ್ತು ಈ ನೆನಪುಗಳು ಇದೆ, ಮಗನೋ ಮೊಮ್ಮಗನೋ ಅಣ್ಣನೋ ತಮ್ಮನೋ ಅಕ್ಕನೋ ತಂಗಿಯೋ ಸ್ನೇಹಿತರೋ, ಇಲ್ಲಿ ಯಾರು ಪ್ರೀತಿಪಾತ್ರರಾಗಿದ್ದರು ಅಥವಾ ಯಾರು ಜೀವನದಲ್ಲಿ ತುಂಬ ಒಳ್ಳೇದು ಮಾಡಿದ್ರು, ಇಲ್ಲಿ ಅವರ ನೆನಪುಗಳು ಕಚ್ಚಿ ಎಳೆಯುತ್ತೆ ಆ ನೆನಪುಗಳು ಅಂತ. ಒಂದು ಸಂಗತಿ ಏನು ಅಂದರೆ, ದುಃಖ ಮೊದಲು ಬಂದು ಆಮೇಲೆ ಸುಖ ಬಂದರೆ ಆ ದುಃಖನೂ ಸುಖ ಆಗಿ ಮಾರ್ಪಡುತ್ತೆ ಆಮೇಲೆ. ಈಗ ಹಿಂತಿರುಗಿ ನೋಡಿದಾಗ ನಾವು ಈಗ ವನವಾಸದ ನಂತರ ರಾಮನ ವನವಾಸದ ನಂತರ ಪಟ್ಟಾಭಿಷೇಕ ಬಂತು, ಆ ರಾಜ್ಯಾಭಿಷೇಕದ ನಂತರ ನೆನಪು ಮಾಡಿಕೊಂಡ್ರೆ ಹಿಂದಿನ ವನವಾಸದ್ದೆಲ್ಲ ಕಷ್ಟಗಳು ಕೂಡ ಒಂಥರ ಹಿತಾಗೆ ಭಾಸ ಆಗುತ್ತೆ ಆ ಸಮಯದಲ್ಲಿ ಅಂತ. ಕಷ್ಟಗಳು ಕಷ್ಟ ಕೊಡೋದಿಲ್ಲ ಅಂತ ಆಮೇಲೆ ನೆನಪು ಮಾಡ್ಕೊಂಡಾಗ, ದಾಟಿದ ಮೇಲೆ ನೆನಪು ಮಾಡ್ಕೊಂಡಾಗ. ಈಗ ನೀವು ಪರೀಕ್ಷೆಗೆಲ್ಲ ಭಾಳ ಕಷ್ಟಪಟ್ಟು ಓದಿರ್ತೀರಿ, ನಿಮ್ಗೆ ಒಳ್ಳೆ ಅಂಕಗಳು ಬಂದ ನಂತರ ಓದಿದ್ದೆಲ್ಲ ನಿಮಗೆ ಕ್ಲೇಶ ಕೊಡಲ್ಲ ಅಂತ, ನಾನು ಓದಿದ್ದಂತ ನಿಮಗೆ ಖುಷಿನೇ ಆಗುತ್ತೆ ಒಂಥರ ನೋಡಿ ಅಂತ. ಹಾಗಾಗಿ ದುಃಖ ಮೊದಲು ಆಮೇಲೆ ಸುಖ ಬಂದರೆ ಹಿಂದಿನ ದುಃಖವು ಸುಖವಾಗಿ ಮಾರ್ಪಡುತ್ತೆ ಆಮೇಲೆ ನೆನಪು ಮಾಡ್ಕೊಂಡಾಗ. ಉಲ್ಟ ಆದರೆ ಮೊದಲು ಸುಖ ಬಂದು ಆಮೇಲೆ ದುಃಖ ಬಂದರೆ ಆ ದುಃಖದ ಕಾಲದಲ್ಲಿ ಹಳೆ ಸುಖ ನೆನಪಾದರೆ ದುಃಖ ಮತ್ತಷ್ಟು ಹೆಚ್ಚಾಗತ್ತೆ. ಹಾಗಾಗಿ ಅದೆಲ್ಲ ನೆನಪಾದಾಗ, ಬಂಧು ಬಾಂಧವರು ಸ್ನೇಹಿತರು ಆ ಸುಖ ಎಲ್ಲ ನೆನಪಾದಾಗ ಈ ದುಃಖ ಹೆಚ್ಚಾಗತ್ತೆ. ಮತ್ತು ಮಿಸ್ಡ್ ಆಪರ್ಚುನಿಟೀಸ್, ಮನುಷ್ಯ ಜನ್ಮ ಸಿಕ್ಕಿತ್ತು, ಅದು ದೇವತೆಗಳ ಜನ್ಮಕ್ಕಿಂತ ಹಿರಿದಾಗಿರುವಂಥದ್ದು. ಯಾಕೆಂದರೆ ದೇವತೆಗಳು ಸಾಧನೆ ಮಾಡೋಕ್ಕಾಗೋದಿಲ್ಲ, ಮಾಡಿದ ಪುಣ್ಯ ಅನುಭವಿಸ್ತಾ ಇರ್ತಾರೆ ಅಷ್ಟೇ ಹೊರತು ಏನು ಹೊಸದಾಗಿ ಸಾಧನೆ ಮಾಡೋಕ್ಕಾಗಲ್ಲ. ಮಾಡೋಕ್ಕಾಗುವಂಥ ಮನುಷ್ಯ ಜನ್ಮ ಸಿಕ್ಕಿತ್ತು, ಏನು ನಾನು ಮಾಡಿಕೊಳ್ಳಿಲ್ವಲ್ಲ, ಧರ್ಮವನ್ನು ಸಂಪಾದನೆ ಮಾಡಬೇಕಾಗಿತ್ತು, ಧರ್ಮವನ್ನು ಸಂಪಾದನೆ ಮಾಡಲಿಲ್ವಲ್ಲ ಎನ್ನುವ ಪಶ್ಚಾತ್ತಾಪ ನೋಡಿ. ಆ ಪಶ್ಚಾತ್ತಾಪದ ರೂಪಗಳು ಮಯಾ ನದತ್ತಂ, ಆ ಜೀವಗಳು ಪರಿತಪಿಸುವಂಥದ್ದು. ನದತ್ತಂ ಅಂದರೆ ಕೈ ಎತ್ತಿ ಕೊಡಲಿಲ್ಲ, ಇದೆಲ್ಲ ಏನು ನಮಗೆ ಪಾಠ, ಇದೆಲ್ಲ ನಾವು ಆಮೇಲೆ ಅಲ್ಲೋಗಳಬಾರದು, ಈಗಲೇ ತಿಳ್ಕೋಬೇಕು ಅಂತ. ಮಯಾ ನದತ್ತಂ, ದಾನಗಳನ್ನು ಮಾಡಲಿಲ್ಲ. ನ ಹುತಂ, ದಾನಗಳ ಮೂಲಕ ಮನುಷ್ಯರನ್ನು ತೃಪ್ತಿಪಡಿಸಲಿಲ್ಲ. ಹೋಮಗಳ ಮೂಲಕ ದೇವತೆಗಳನ್ನು ತೃಪ್ತಿಪಡಿಸಲಿಲ್ಲ. ತಪಸ್ಸು ಮಾಡಲಿಲ್ಲ. ತಪಸ್ಸು ಅಂದರೆ ಏನು, ಪಾಪಗಳನ್ನು ಸುಡುವಂಥ ಪ್ರಕ್ರಿಯೆ ಅದೊಂದು. ನಮ್ಮೊಳಗೆ ಒಂದು ನಮ್ಮೊಳಗಿನ ಅಗ್ನಿಯನ್ನು ಜಾಗೃತಗೊಳಿಸಿ, ನಮ್ಮೊಳಗೊಂದು ಅಗ್ನಿ ಇದೆ, ವೈಶ್ವಾನರ ನಮ್ಮೊಳಗಿದ್ದಾನೆ, ಅದನ್ನು ಜಾಗೃತಗೊಳಿಸಿ ಪಾಪಗಳನ್ನೆಲ್ಲ ಹೋಮ ಮಾಡುವಂಥದ್ದು ತನ್ಮೂಲಕವಾಗಿ ಮಾಡಲಿಲ್ಲ. ದೇವತೆಗಳನ್ನು ಪೂಜಿಸಲಿಲ್ಲ. ತೀರ್ಥಕ್ಷೇತ್ರಗಳಿದೆ ಈ ಭೂಮಿ ಮಧ್ಯದಲ್ಲೇ, ಈ ಭಗವಂತನ ಪ್ರಾತಿನಿಧ್ಯ ಇರತಕ್ಕಂಥ ಸ್ಥಾನಗಳು ಅವೆಲ್ಲವೂ ಕೂಡ ಅಂತ. ಅಲ್ಲಿ ಎಲ್ಲಕ್ಕೂ ಪರಿಹಾರ ಇರುತ್ತೆ ಅಂತ. ತೀರ್ಥ ಸ್ನಾನವೋ ಆ ಭಗವಂತನ ದರ್ಶನವೋ ಯಾವುದೂ ಮಾಡಲಿಲ್ಲ, ವಿಧಾನತಃ ಸರಿಯಾಗಿ ಮಾಡಲಿಲ್ಲ. ಹಾಗಾಗಿ ಆ ಪಾಪಿ ಜೀವ ತನಗೆ ತಾನೇ ಹೇಳ್ಕೊಡುತ್ತೆ, ಅನುಭವಿಸು ಮಾಡಿದ್ದುಣ್ಣೋ ತನಗೆ ತಾನು ಹೇಳ್ಕೊಳ್ಳುವಂಥ ಪರಿಸ್ಥಿತಿ. ವಿಪ್ರೋತ್ತಮರನ್ನು ಪೂಜಿಸಲಿಲ್ಲ, ಗಂಗಾ ನದಿಯನ್ನು ಆಶ್ರಯಿಸಲಿಲ್ಲ. ಗಂಗಾ ನದಿ ಎಂಥ ಅದ್ಭುತವಾಗಿರುವಂಥ ನದಿ ಅಂದರೆ ನಮ್ಮ ಪಾಪಗಳನ್ನು ಲೀಲಾಜಾಲವಾಗಿ ಅದು ತೊಳೆದು ಬಿಡುತ್ತೆ ಅಂತ. ನದಿ ಬ್ರಹ್ಮದ್ರವ ಅಂತ ಕರೀತಾರೆ, ಅಂದರೆ ಪರಮಾತ್ಮನೇ ಕರಿಗೆ ಹರಿದಿದ್ದು ಅಂತ. ನಿಮ್ಮಲ್ಲಿ ಮುಳುಗಿ ಎದ್ದರೆ ಒಂದು ಬದಲಾವಣೆ ಇದೆ ಅಂತ, ಎಷ್ಟೋ ಪಾಪಗಳು ಹೋಗ್ಬಿಟ್ಟಿರುತ್ತೆ ಅಂತ ಆ ಮುಳುಗಿ ಎದ್ದಾಗ. ಮಾಡಿಲ್ಲ ಅದನ್ನು, ಇಲ್ಲ ಇತ್ತು ಅವಕಾಶಗಳು, ಇಲ್ಲೇ ಇದ್ದವು ಅಂತ. ಎಲ್ಲ ಮಿಸ್ಡ್ ಅಪರ್ಚುನಿಟೀಸ್ ಅವೆಲ್ಲವೂ ಕೂಡ. ಸತ್ಪುರುಷ ನಸೇವಿತಾಹ, ಇಲ್ಲೆಲ್ಲ ಎಷ್ಟೋ ಸತ್ಪುರುಷರು ಸಂತರು ಒಳ್ಳೆಯವರು ತುಂಬ, ಅಂಥ ಪುಣ್ಯ ಪುರುಷರನ್ನು ಸೇವೆ ಮಾಡಿದರೆ ಈ ದುರವಸ್ಥೆ ಇರ್ತಿರಲಿಲ್ಲ ಅಂತ. ಪರೋಪಕಾರೋ ನ ಕೃತಃ, ಪರೋಪಕಾರ ಮಾಡಲಿಲ್ಲ, ಮಾಡಬೇಕಾಗಿತ್ತು. ಮಕ್ಕಳ ನಮಗಿದೆಲ್ಲ ಪಾಠ, ನಾವು ಮಾಡಬೇಕಿದ್ದೀನ ಅಂತ. ಸಾಧ್ಯ ಆದಷ್ಟು ಇನ್ನೊಬ್ಬರಿಗೆ ಒಳ್ಳೇದು ಮಾಡು, ಬದುಕಿರುವಷ್ಟು ಕಾಲವೋ ಯಾರಿಗೆಲ್ಲ ಒಳ್ಳೇದು ಮಾಡೋಕ್ಕೆ ಸಾಧ್ಯವೋ, ಏನೆಲ್ಲ ಒಳ್ಳೇದು ಮಾಡೋಕ್ಕೆ ಸಾಧ್ಯವೋ ಮಾಡ್ತಾಯಿರು. ತಪ್ಪಿಯೂ ಇನ್ನೊಬ್ಬರಿಗೆ ನೋವು ಮಾಡಬೇಡ, ಸಾಧ್ಯವಾದಷ್ಟು ಒಂದು ಇರುವೆಗೂ ಕೂಡ ನೋವು ಮಾಡಬೇಡ. ಸೂತ್ರ ಇದು ಅಂತ, ಇದೇ ಸೂತ್ರ. ನಿಮಗೆ ಭಾರಿ ಶಾಸ್ತ್ರ ಗ್ರಂಥ ಎಲ್ಲ ಅರ್ಥ ಆಗೋದಿಲ್ಲ ಅಂದರೆ ಇಷ್ಟು ನೆನ್ಪಿಟ್ಕೊಳ್ಳಿ ಅಂತ. ಯಾರಿಗೂ ನೋವು ಮಾಡಬೇಡ ಅಂತ, ಯಾರನ್ನು ಚುಚ್ಚಬೇಡ. ಚುಚ್ಚುತ್ತೆ ಬಂದು ನಮ್ಮನ್ನು ಮುಂದಕ್ಕೆ, ಆಗ ತುಂಬ ಕಷ್ಟ ಆಗುತ್ತೆ, ತಪ್ಪಿಸೋರು ಯಾರು ಕೂಡ ಇರೋದಿಲ್ಲ ಆ ಸಮಯದಲ್ಲಿ ಅಂತ. ಹಾಗಾಗಿ ಪರೋಪಕಾರವನ್ನು ಕೂಡ ಮಾಡಲಿಲ್ಲ. ಅನುಭವಿಸು ಈಗ ಅಂತ ತಾನೇ ತನಗೆ ಹೇಳ್ಕೊಳ್ತಾನೆ. ಜಲಾಶಯೋ ನೈವ ಕೃತೋ ಹಿ ನಿರ್ಜಲೆ ಅಂತ, ನೀರಿಲ್ಲದಲ್ಲಿ
ಕೆರೆ ಕಟ್ಟೆಗಳನ್ನು ಕಟ್ಟಿಸ್ಬೋದಾಗಿತ್ತು ನಾನು. ಆ ಶಕ್ತಿ ಇತ್ತು ದೇವರು ಕೊಟ್ಟಿದ್ದು, ಹಣಕಾಸಿತ್ತು, ಜನಬಲ ಇತ್ತು, ಹಾಗಾಗಿ ಕೆರೆ ಕಟ್ಟೆ ಕಟ್ಟಿಸ್ಬೋದಾಗಿತ್ತು. ಮನುಷ್ಯರಿಗಾಗಿ ಮಾತ್ರವಲ್ಲ, ಮನುಷ್ಯ ಹೇತೋಹ ಪಶು ಪಕ್ಷಿ ಹೇತವೇ, ಮನುಷ್ಯರು ನಮ್ಮ ಒಡನಾಡಿಗಳು, ಈ ಲೋಕದಲ್ಲಿ ನಮ್ಮಂತೆ ಇರತಕ್ಕಂಥ ಬೇರೆ ಜೀವಗಳು, ಅವರಿಗೂ ಉಪಕಾರ ಆಗುವಂತೆ ಆಗ್ತಿತ್ತು. ಜೊತೆಯಲ್ಲಿ ಪ್ರಾಣಿ ಪಕ್ಷಿಗಳು, ಅವು ಕೂಡ ನೀರು ಕುಡಿತಾವಲ್ವಾ, ಅವುಗಳಿಗೂ ನೀರಿನ ಅಗತ್ಯ ಇರುತ್ತಲ್ವಾ. ಅವುಗಳ ಎಲ್ಲ ಅನುಕೂಲಗಳನ್ನು ನಾವು ಕಸ್ಕೊಂಡ್ಬಿಟ್ಟಿದ್ದೀವಿ ಅಲ್ವಾ. ಅವುಗಳದ್ದಾಗಿ ಏನಿತ್ತೋ ಅದೆಲ್ಲವನ್ನು ಹಾಳು ಮಾಡಿದ್ವಿ ನಾವು, ಹಾಳು ಮಾಡ್ತಾನು ಇದ್ದೀವಿ ನಾವು. ಕೆರೆ ಕಟ್ಟೆ ಕಟ್ಟಿದರೆ ಅವು ನೀರು ಕುಡ್ಕೋತಾ ಇದ್ವು, ಮಾಡಲಿಲ್ಲ. ಗೋ ವಿಪ್ರ ವೃತ್ತ್ಯರ್ಥ ಮಕಾರಿ ನಾಣ್ವಪಿ, ಗೋವೃತ್ತಿ ಮತ್ತು ವಿಪ್ರವೃತ್ತಿ, ಯಾರಾದರೂ ಒಬ್ಬ ವಿಪ್ರೋತ್ತಮ ವೇದಾಧ್ಯಯನ ಮಾಡಿ ವೇದ ಮಾರ್ಗದಲ್ಲಿ ಜೀವನ ಮಾಡ್ತಾನೆ ಅಂದರೆ ಅವನ ವೃತ್ತಿ ಕಲ್ಪನೆ ಮಾಡಿದರೆ ಅಂತ, ಅವನು ಆ ಕೆಲಸ ಮಾಡ್ತಾನೆ, ಅವನು ವೇದ ರಕ್ಷಣೆಯ ಕಾರ್ಯವನ್ನು ಮಾಡ್ತಾನೆ ಅವನು. ಅವನ ಬದುಕಿನ ವ್ಯವಸ್ಥೆ ನಾವು ಮಾಡಿದರೆ, ಅವನ ಊಟ ಉಪಚಾರ, ಅವನಿಗೇನು ಬೇಕು ಜೀವನಕ್ಕೆ ಅಂಥದ್ದನ್ನು ಕೊಟ್ಟಿದ್ರೆ ಅದು ಈಗ ಬರ್ತಿತ್ತು ಉಪಕಾರವಾಗಿ. ಗೋವುಗಳು, ಗೋವುಗಳಿಗೆ ಮೇವನ್ನು ಒದಗಿಸಿದ್ರೆ, ಗೋವುಗಳಿಗೆ ವೃತ್ತಿ ಕಲ್ಪನೆ ಮಾಡೋದು ಅಂತ ಹೇಳ್ತಾರೆ. ಗೋವುಗಳಿಗೇನು ಬೇಕಾಗತ್ತೆ, ಮೇವು ನೀರು ಇತ್ಯಾದಿ ಇತ್ಯಾದಿ, ಅವುಗಳಿಗೆ ಅವುಗಳು ಸುಖವಾಗಿ ಬದುಕೋದಕ್ಕೆ ಏನು ಬೇಕೋ ಅಂಥದ್ದನ್ನು ಕಲ್ಪಿಸಿದರೆ ಈ ದುರವಸ್ಥೆ ಬರ್ತಿರಲಿಲ್ಲ. ಇದೆಲ್ಲ ನಮಗೆ ಆ ಜೀವಗಳು ಮಾಡುವಂಥ ಪಾಠ, ಅಲ್ಲಿ ಹೋಗಿ ಒದ್ದಾಡುವ ಜೀವಗಳು ಮಾಡುವಂಥ ಪಾಠ ಅಂತ. ನಾ ನಿತ್ಯದಾನಂ, ನಿತ್ಯದಾನ ಅಂತೊಂದುಂಟು ಮಕ್ಕಳೇ, ನಿಮ್ಮ ಜೀವನದಲ್ಲಿ ನಿಮ್ಗೆ ಸಾಧ್ಯ ಆದರೆ ನೀವು ಇದನ್ನು ಅನುಷ್ಠಾನ ಮಾಡಬೇಕು. ನಿತ್ಯದಾನ ಅಂದರೆ ಏನು, ಪ್ರತಿನಿತ್ಯ ಚಿಕ್ಕದೋ ದೊಡ್ಡದೋ ಏನಾದರೂ ಕೊಡಬೇಕು ಕೈ ಎತ್ತಿ ಯಾರಿಗಾದರೂ. ಜೀವಂತ ಇರುವಷ್ಟು ಕಾಲವೋ ಪ್ರತಿನಿತ್ಯ ನಮ್ಮಿಂದ ಏನು ಸಾಧ್ಯವೋ ಅಂಥದನ್ನು ಕೈ ಎತ್ತು ಕೊಡೋವಂಥದ್ದು. ನೋಡಿ, ಚಿನ್ನನೇ ಕೊಡಬೇಕು ಅಂತಲ್ಲ, ಒಂದು ಹಣ್ಣು ಕೈ ಎತ್ತು ಕೊಡಿ ದಾನ ಅದು ಅಂತ. ನಿಮ್ಮಿಂದ ಏನಾಗುತ್ತೋ ಅದು ಅಂತ, ಚಿಕ್ಕದೋ ದೊಡ್ಡದೋ ಇನ್ನೊಂದು ಜೀವಕ್ಕೆ ನಮ್ಮಿಂದ ಸಲ್ಲಬೇಕು. ಎಲ್ಲ ಜೀವಗಳಲ್ಲೂ ಭಗವಂತ ಇದ್ದಾನೆ, ಅಲ್ಲಿ ಕೊಟ್ಟರೆ ಅವನಿಗೆ ಸಲ್ಲುತ್ತೆ ಅವನಿಗೆ ಅದು ಅಂತ. ಒಂದು ದಿನವೂ ಕೂಡ ಇದಿಲ್ಲದೆ ಇರುವಂಥ ದಿನ ಇರಬಾರ್ದು ಅಂತ, ದಾನ ಶೂನ್ಯವಾದ ದಿನ ಇರಬಾರ್ದು. ನಿತ್ಯ ದಾನ ಅಂತ ಮಾಡಲಿಲ್ಲ ಅಂತ. ನ ಗವಾನ್ಹಿಕಂ ಕೃತಂ, ಗೋಗ್ರಾಸ ಕೊಡಲಿಲ್ಲ, ಕೊಡಬೇಕಾಗಿತ್ತು. ಪ್ರತಿನಿತ್ಯ ಗೋಗ್ರಾಸವನ್ನು ಕೊಟ್ಟೆ ಊಟ ಮಾಡ್ತಕ್ಕಂಥ ಅನೇಕರು ಹಿಂದಿನ ಕಾಲದಲ್ಲಿ ಇದ್ದರು, ಅದನ್ನು ಕೊಡದೆ ಊಟ ಮಾಡ್ತಿರ್ಲಿಲ್ಲ. ನಾವು ಈಗ ಈ ಕೃಷ್ಣರಾಜ ಒಡೆಯರ ಬಗ್ಗೆ ಕೇಳ್ತೇವೆ, ನಾಲ್ಬಿಡಿ ಕೃಷ್ಣರಾಜ ಒಡೆಯರ ಬಗ್ಗೆ ಕೇಳ್ತೇವೆ. ಗಂಟೆ ಹೊಡಿಬೇಕಾಗಿತ್ತು, ಒಂದು ಗೋವುಗಳಿಗೆ ಆಹಾರವನ್ನು ಹಾಕಿ ಗಂಟೆ ಹೊಡಿಬೇಕಾಗಿತ್ತು, ಆ ಗಂಟೆ ಶಬ್ದ ಕೇಳಿದ್ರು ಊಟ ಮಾಡ್ತಾ ಇದ್ರು ಅವರು. ಅಗ್ರಸೇನ ಮಹಾರಾಜರ ಬಗ್ಗೆ ಕೇಳ್ತೇವೆ, ಅಗ್ರವಾಲ್ ಆ ಸಮಾಜ ಇದೆಯಲ್ಲ ಅಗ್ರಸೇನ ಮಹಾರಾಜ, ಆತ ಬಹುದೊಡ್ಡ ಪ್ರಮಾಣದಲ್ಲಿ ಗೋವುಗಳನ್ನು ಸಾಕ್ತಾ ಇದ್ದ, ಅವುಗಳಿಗೆ ವೃತ್ತಿ ಆಗದೆ ಅವುಗಳ ಹೊಟ್ಟೆ ತಂಪಾಗದೆ ಇವನು ಊಟ ಮಾಡ್ತಿರ್ಲಿಲ್ಲ ಅವನು. ಹಾಗಾಗಿ ಇವತ್ತು ಕೂಡ ಆ ಸಮಾಜ ತುಂಬ ಆ ಗೋಸೇವೆಯನ್ನು ತುಂಬ ತುಂಬ ವಿಶೇಷವಾಗಿ ಮಾಡುತ್ತೆ. ಅಂದರೆ ಅವರು ವ್ಯಾಪಾರದಲ್ಲಿ ಒಂದು ರೂಪಾಯಿ ಬಿಡೋದಿಲ್ಲ, ಬರುವಂಥದ್ದನ್ನ ಬರಲೇಬೇಕು ಪ್ರತಿ ರೂಪಾಯಿ ಕೂಡ. ಮಾರ್ವಾಡಿಗಳು ಅಂತ ಹೇಳ್ತಾರಲ್ವಾ, ಮಾರ್ವಾಡಿಗಳು ಇದೇ ಇದಕ್ಕೆ ಸೇರಿರ್ತಕ್ಕಂಥವ್ರು ಸಾಮಾನ್ಯವಾಗಿ. ಅವ್ನು ಕಂಜೂಸ್ ಮಾರ್ವಾಡಿಗಳು ಅಂತ ಹೇಳ್ತಾರೆ. ಕಂಜೂಸ್ ಮಾರ್ವಾಡಿಗಳು ಅಂದರೆ ಏನು ಅಂದರೆ, ತಮ್ಮ ಮೇಲೆ ಖರ್ಚು ಕಡಿಮೆ ಮಾಡ್ತಾರೆ ಅವರು, ತಮ್ಮ ಸಲುವಾಗಿ ಖರ್ಚು ಕಡಿಮೆ ಮಾಡ್ತಾರೆ ಅವರು. ಉಳಿಸ್ತಾರೆ, ಉಳಿದ ಹಣವನ್ನು ಗೋವುಗಳಿಗೆ ಇಂಥ ಧರ್ಮ ಕಾರ್ಯಗಳಿಗೆ ವಿನಿಯೋಗ ಮಾಡ್ತಾರೆ. ಇವತ್ತು ಕಾಣುತ್ತೆ, ಇವತ್ತು ಆ ಸಮಾಜ ಮಾಡ್ತಾ ಇರೋದು ಕಾಣುತ್ತೆ ಅದನ್ನು ಅಂತ. ನಾವು ಕಂಜೂಸ್ ಮಾರಬೇಡಿ ಅಂಥೇಳಿ ನಾವು ನಮಗೆ ದುಂದು ವೆಚ್ಚ ಮಾಡ್ಕೋತೀವಿ, ನಾವು ಒಂದು ಬೇಕಾದ್ರೆ ನಾಲ್ಕು ಖರ್ಚು ಮಾಡೋದು, ಇಂಥದ್ದು ಮಾಡ್ತೀವಿ. ಇದರಿಂದ ಸ್ವರ್ಗ ಸಿಗೋದಿಲ್ಲ, ನರಕ ತಪ್ಪೋದಿಲ್ಲ ಅಂತ. ವೇದಶಾಸ್ತ್ರಗಳನ್ನು ತಿಳ್ಕೊಬೋದಾಗಿತ್ತು, ಅವೆಲ್ಲ ಯಾರೋ ಮಹಾತ್ಮರು ಸಾಧನೆ ಮಾಡಿ ಕಂಡುಕೊಂಡಿರ್ತಕ್ಕಂಥ ಸತ್ಯಗಳು, ಅದು ವಾಣಿಯಾಗಿ ಹೊರಬಂದಿರತಕ್ಕಂಥದ್ದು, ಅದನ್ನು ಹೇಳಿದರೆ ಕೇಳಿದರೆ ಮನನ ಮಾಡಿದರೆ ಅನುಸಂಧಾನ ಮಾಡಿದರೆ ಆಗ್ತಿತ್ತು, ಮಾಡಲಿಲ್ಲ. ಪುರಾಣವನ್ನು ಕೇಳಲಿಲ್ಲ, ತಿಳಿದವರನ್ನು ಪೂಜಿಸಲಿಲ್ಲ, ಗೌರವಿಸಲಿಲ್ಲ. ಹೀಗೆ ಈಗ ಸತಿ ಪತಿಯಲ್ಲಿ ಶ್ರೀಪತಿಯನ್ನು ಕಾಣಬೇಕು, ಆಕೆ ಆ ಪತಿ ಎಂಥವನು ಇರ್ಬೋದು, ಶ್ರೀಪತಿಯನ್ನು ಕಂಡು ಆ ಪತಿ ಸೇವೆ ಮಾಡ್ತಕ್ಕಂಥದ್ದು, ಅದರಿಂದ ಅವಳಿಗೆ ಏನಾಗಬೇಕು ಅದಾಗತ್ತೆ. ಅದು ಇವನು ಉದ್ಧಾರ ಆಗ್ತಾನೋ ಹಾಳಾಗ್ತಾನೋ ಇವನಿಗೆ ಬಿಟ್ಟಿರ್ತಕ್ಕಂಥದ್ದು, ಆದರೆ ಅವಳು ದಾಡ್ತಾಳೆ, ಮಾಡಲಿಲ್ಲ ಅದನ್ನು. ಗುರುಗಳಿಗೆ ಕೊಡಬೇಕಾದ ಗೌರವವನ್ನು ಕೊಡಲಿಲ್ಲ, ಕೊಡಬೇಕಾದ ಗೌರವ ಕೊಡಲಿಲ್ಲ. ಈಗಿನ ಕಾಲದಲ್ಲಿ ಕಾಣಿಸುತ್ತೆ ನೋಡಿ, ಈಗ ಕಾಲ ಇಲ್ಲಿವರಿಗೆ ಬಂದಿದೆ ಅಂದರೆ ಗುರುಗಳ ತಲೆಗೆ ಕಲ್ಲು ಅಂತ ಈ ಕಾಲೇಜುಗಳಲ್ಲೆಲ್ಲ ಕಾಣ್ತೇವೆ ಅಲ್ವಾ. ಡೌನ್ ವಿತ್ ಪ್ರಿನ್ಸಿಪಾಲ್, ಡೌನ್ ವಿತ್ ಪ್ರಿನ್ಸಿಪಾಲ್ ನಡೀತಿರುತ್ತೆ. ಏನದು ಕಾರಣಗಳು ಇರ್ಬೋದು, ಆದರೆ ಗುರುಸ್ಥಾನ ಅಂದರೆ
ಅದು ಗೌರವದಿಂದ ವ್ಯವಹಾರ ಮಾಡಬೇಕಾಗುತ್ತೆ, ಹೇಳಬೇಕು ಅದನ್ನು ಗೌರವದಿಂದ ಹೇಳಬೇಕಾಗತ್ತೆ, ಆಧಾರದಿಂದ ಹೇಳಬೇಕಾಗತ್ತೆ, ಕರ್ತವ್ಯ ಆಗುತ್ತೆ ಅದು ಅಂತ. ಇಂಥ ಅನೇಕ ಸಂಗತಿಗಳು ಅಂತ ಮಾಡಬೇಕಾದ್ದನ್ನು ಮಾಡಲಿಲ್ಲ. ಮಾಸೋಪವಾಸಗಳು ಅಂತಿರ್ತವೆ. ಮಾಸೋಪವಾಸಗಳು ಅಂದರೆ ಏನು? ಈಗ ಏಕಾದಶಿ ವ್ರತ ಮಾಡ್ತಕ್ಕಂಥವ್ರು ಪ್ರತಿ ತಿಂಗಳು ಬರುತ್ತೆ ಎರಡು ಏಕಾದಶಿ ಮಾಸೋಪವಾಸ ಅಂತ ಕರೀತಾರೆ. ಅಥವಾ ಇಂಥದ್ದು ಅನೇಕ ಇರುತ್ತೆ, ಪ್ರತಿ ತಿಂಗಳು ಬರ್ತಕ್ಕಂಥದ್ದು ಒಂದೊಂದು ದಿನ ಉಪವಾಸ ಬರುತ್ತೆ ಅಂತ ಮಾಡಲಿಲ್ಲ. ಅದನ್ನು ಚೆನ್ನಾಗಿ ತಗೊಂಡೆ ಅಂತ, ಇನ್ನೊಂದು ಜೀವಕ್ಕೆ ಸಲ್ಲುವಂಥದ್ದು ಕೂಡ ನಾನೇ ತಿಂದುಬಿಟ್ಟೆ ಅಂತ. ನನ್ನ ಹೊಟ್ಟೆಗೆ ಎಷ್ಟು ಬೇಕಾಗಿ ಎಷ್ಟು ಬೇಕಾಗಿತ್ತೋ ಅಷ್ಟೇ ನಂದು. ನಾನು ಸಂಪಾದನೆ ಮಾಡಿದ ಹಣ ಇರ್ಬೋದು, ಆ ಹಣದಿಂದ ಖರೀದಿ ಮಾಡಿದ ಸಾಮಗ್ರಿಗಳಿರ್ಬೋದು, ಆದರೆ ಎಷ್ಟಾದ್ರು ತಿನ್ನೋಕೆ ಹೊಕ್ಕಿಲ್ಲ ನಮಗೆ ಅಂತ. ಈ ದೇಹ ಉಳ್ಕೊಳ್ಳೋಕೆ ಎಷ್ಟು ಬೇಕು ಅಷ್ಟು ಅಷ್ಟು ಮಾತ್ರ ತಿನ್ಬೇಕು ನಾವು ಅಂತ. ಒಂದು ತುತ್ತು ಜಾಸ್ತಿ ತಿಂದರೂ ಪಾಪ ಅದು, ಇನ್ನೊಂದು ಜೀವಕ್ಕೆ ಸಲ್ಲಬೇಕಾಗಿರುವಂಥದ್ದು. ಹಸಿದು ಸಾಯ್ತವೆ ಎಷ್ಟು ಜೀವಿಗಳು ಅಂತ, ಅದ್ರ ಪಾಲನ್ ತಿಂದಂತೆ ಆಗುತ್ತೆ ಅಂತ. ಭೀಮನ ಬಗ್ಗೆ ಹೇಳ್ತಾರೆ, ಭೀಮ ಸ್ವರ್ಗಾರೋಹಣ ಪರ್ವದ ಆ ಸಂದರ್ಭದಲ್ಲಿ ಭೀಮ ಬಿದ್ದುಬಿಟ್ಟ ಮಧ್ಯದಲ್ಲಿ ಅಂತ, ದೇಹ ಸಹಿತ ಸ್ವರ್ಗಕ್ಕೆ ಹೋಗೋಕ್ಕಾಗಲಿಲ್ಲ ಅಂತ. ಬಿದ್ದ ಭೀಮ ತನ್ನ ಅಣ್ಣನನ್ನು ಪ್ರಶ್ನೆ ಮಾಡ್ತಾನೆ, ಯಾಕಣ್ಣ ನಾನು ಬಿದ್ದೆ, ಯಾಕಣ್ಣ ದೇಹ ಸಹಿತ ಸ್ವರ್ಗಕ್ಕೆ ನಾನು ಹೋಗ್ತಾ ಇಲ್ಲ ಅಂತ. ಅದಕ್ಕೆ ಉತ್ತರ ಕೊಡುವಾಗ ಧರ್ಮರಾಜ ಹೇಳುವಂಥದ್ದು, ಅಗತ್ಯಕ್ಕಿಂತ ಹೆಚ್ಚು ತಿಂದೆ ನೀನು ಅಂತ. ವೃಕೋದರ ಅವನು, ವೃಕೋದರ ಅಂದರೆ ವೃಕ ಅಂದರೆ ಅಜೀರ್ಣಕ್ರಮಿಗಳು ಅಂಥದ್ದು, ಭಾಳ ಜೋರು ಅವನಿಗೆ ಅದು. ವೃಕ ಅಂದರೆ ತೋಳ ಅಂತ ಬೇರೆ ಅರ್ಥ ಇದೆ, ಆದರೆ ಜೀರ್ಣ ಮಾಡ್ತಕ್ಕಂಥ ಜೀರ್ಣಕ್ರಮಿಗಳು ಅದು ತುಂಬ ಜೋರಾಗಿದ್ದರಿಂದ ಏನು ತಿಂದರೂ ಕರಗ್ತಿತ್ತು. ಸ್ವಲ್ಪ ಜಾಸ್ತಿನೇ ತೊಗೊಂಡ್ಬಿಟ್ಟಿನಿ ನಾನು, ಅದು ಹಿಂದಲ್ಲ ಬೇರೆಯವ್ರಿಗೆ ಸಲ್ಲಬೇಕಾಗಿರುವಂಥದ್ದು ಅಂತ. ನಾವೆಲ್ಲ ಮಾಡ್ತಾ ಇದ್ದೀವಿ ಇದನ್ನು, ನಾವೆಲ್ಲ ಮಾಡ್ತಾ ಇದ್ದೀವಿ. ನಾನೇನು ಪಾಪ ಮಾಡಿಲ್ಲ ಅಂದರೆ ಈ ಪಾಪ ಆದರೂ ಮಾಡ್ತಾ ಇದ್ದೀನಿ. ನೀನು ಎಷ್ಟು ತಿಂದೆ ಅಷ್ಟು ಬೇಕಿತ್ತ, ನಿಯಂತ್ರಣ ಬೇಕು. ಚಾಂದ್ರಾಯಣ ಅಂತ ಒಂದು ವ್ರತ, ತುಂಬ ಸುಂದರವಾಗಿರುವಂಥ ಒಂದು ವ್ರತ, ಅಂದರೆ ಉಪವಾಸದ ಒಂದು ವ್ರತ ಅದು. ಶುಕ್ಲ ಪಕ್ಷದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ, ಕೃಷ್ಣ ಪಕ್ಷದಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಆ ರೀತಿ ಒಂದು ತಿಂಗಳು ಉಪವಾಸ ಮಾಡೋಂಥದ್ದು. ಈ ನವಿಲಿನ ಮೊಟ್ಟೆ ಎಷ್ಟು ದೊಡ್ಡದಿರುತ್ತೆ ಗೊತ್ತಾ ನಿಮಗೆ? ನವಿಲಿನ ಮೊಟ್ಟೆ ಕೋಳಿ ಮೊಟ್ಟೆ ಒಂದೂವರೆ ಪಟ್ಟು ದೊಡ್ಡದಿರುತ್ತೆ. ಅದು ಒಂದು ತುತ್ತು ಅಂತ ಲೆಕ್ಕ. ಕೋಳಿ ಮೊಟ್ಟೆ ಒಂದೂವರೆ ಪಟ್ಟು ದೊಡ್ಡದಿರುತ್ತೆ. ಒಂದು ತುತ್ತು ಅಂತ ತಗೊಂಡ್ರೆ ಶುಕ್ಲಪಕ್ಷದ ಪಾಡ್ಯ ಅದು ಒಂದು ತುತ್ತು. ಒಂದೊಂದೇ ತುತ್ತು ಜಾಸ್ತಿ ಮಾಡ್ತಾ ಮಾಡ್ತಾ ಹುಣ್ಣಿಮೆಗೆ 15 ತುತ್ತು, ಪಾಡ್ಯಕ್ಕೆ 14, ಬಿದಿಗೆಗೆ 13, ಕಡಿಮೆ ಆಗ್ತಾ ಬರುತ್ತೆ. ಅಮಾವಾಸ್ಯೆಗೆ ಉಪವಾಸ, ಅಮಾವಾಸ್ಯೆ ದಿನ ಏನೇ ಇಲ್ಲ. ಇದನ್ನು ಬೇರೆ ಥರನೂ ಮಾಡ್ಬೋದು, ಅಂದರೆ ಕೃಷ್ಣ ಪಕ್ಷದಲ್ಲಿ ಶುರು ಮಾಡ್ಬೋದು. ಕೃಷ್ಣ ಪಕ್ಷದಲ್ಲಿ ಆ ಪ್ರತಿಪದಿಗೆ 14 ಅನ್ನೋ ಥರ ಶುರು ಮಾಡಿಕೊಂಡು ಅಮಾವಾಸ್ಯೆಗೆ ಉಪವಾಸ, ಮತ್ತು ಮರು ದಿವಸದಿಂದ ಒಂದೊಂದೇ ತುತ್ತು ಜಾಸ್ತಿ ಮಾಡ್ತಾ ಹುಣ್ಣಿಮೆಗೆ 15 ತುತ್ತು ಅಂತ. ಚಾಂದ್ರಾಯಣ ಅಂತ ಕರೀತಾರೆ. ಎಂಥ ಪಾಪ ಇದ್ದರೂ ಸುಡುತ್ತೆ ಅದು ಅಂತ, ಎಂಥ ಪಾಪ ಇದ್ದರೂ ಕೂಡ ಕರಗಿಸುತ್ತೆ ಈ ಚಾಂದ್ರಾಯಣ ಅಂತ. ಮಾಡಲಿಲ್ಲ ಅಂತ, ಇದ್ಯಾವುದು ಮಾಡದೇ ಇದ್ದರಿಂದ ಈ ಸ್ಥಿತಿ ನನಗೆ ಬಂತು ಎಂಬುದಾಗಿ ರೋಧಿಸ್ತಾನೆ ಜೀವಿ. ಮತ್ತು ಒಂದು ಒಂದು ದೊಡ್ಡ ಒಂದು ಅವನಿಗೆ ಒಂದು ಒಂದು ಕಷ್ಟ ಆಗೋದು ಏನಂದರೆ, ಮಾನುಷತ್ವ ಮಮ ಕುತಃ, ಇನ್ಯಾವಾಗ ನಾನು ಮನುಷ್ಯನಾಗೋದು ಅಂತ. ತುಂಬ ದೂರ ಇದೆ ಅದು, ಕಲ್ಪನೆಗೆ ಮೀರಿದಷ್ಟು ದೂರ ಇದೆ ಅಂತ. ಯಾಕೆಂದರೆ ಆ ಯಮಪುರಿಗೆ ಹೋಗಿ ತಲುಪುವಂಥದ್ದೇ ಅದು ಅಗಾಧವಾಗಿರುವಂಥದ್ದು. ಅಲ್ಲಿಂದ ಮುಂದೆ ಅವನು ಏನೇನು ಶಿಕ್ಷೆಗಳನ್ನು ಅನುಭವಿಸ್ಬೇಕು ಅದೆಲ್ಲ ತುಂಬ ದೀರ್ಘಕಾಲ ಇರ್ತಕ್ಕಂಥದ್ದು, ಅತ್ಯಲ್ಪ ಕಾಲಗಳೆಲ್ಲ ಭಾರಿ ದೀರ್ಘಕಾಲ ಇರ್ತಕ್ಕಂಥದ್ದು. ಅಲ್ಲಿಂದ ಮತ್ತೆ ಬಂದರೆ ಅವನು ಸೀದಾ ಮನುಷ್ಯ ಜನ್ಮಕ್ಕೆ ಬರೋದಿಲ್ಲ. ಈ ಮರ ಗಿಡ ಇಂಥದ್ದು ಮೊದಲು, ಆಮೇಲೆ ಕ್ರಿಮಿ ಕೀಟ ಇಂಥದ್ದು, ಆಮೇಲೆ ಪಶು ಪ್ರಾಣಿ ಇಂಥದ್ದು, ಪಕ್ಷಿ ಇಂಥದ್ದು, ಇದು ಎಷ್ಟಿದೆ ಅಂದರೆ ಒಂದು ಸಣ್ಣ ಲೆಕ್ಕ 84 ಲಕ್ಷ ಇದೆ ಅಂತ. ಅದಷ್ಟು ದಾಟಿದ ಮೇಲೆ ಪುನಃ ಇಲ್ಲಿ ಬರಬೇಕು ಅಂತ. ಬಂದ ಮೇಲೆ ಮತ್ತೆ ಪಾಪ ಮಾಡಿದರೆ ಮತ್ತಿದೆ ಕತೆ. ಹಾಗಾಗಿ ಈಗಲೇ ನಾವು ಮಾಡಬೇಕಾದ್ನ ಮಾಡ್ಕೋಬೇಕು, ಸಾಧನೆ ಮಾಡ್ಕೋ ಮಾಡ್ಕೋಬೇಕಾದ ಸಾಧನೆ ಮಾಡ್ಕೋಬೇಕು, ಈ ಚಕ್ರದಿಂದ ನಾವು ಹೊರಗೆ ಬರಬೇಕು ಅಂತ. ಆಗಲಿ, ನಾವು ಮುಂದಕ್ಕೆ ಹೋಗೋಣ. ಪಾಪ ಎಷ್ಟು ಕಾಲ ಒದ್ದಾಡೋದಲ್ಲೇ ಮೊದಲನೇ ವರೆಗೆ ಹೋಗುತ್ತೆ ಅಂತ. 17 ದಿನಗಳ ಕಾಲ ವಾಯು ವೇಗದಿಂದ ಪ್ರಯಾಣ ಮಾಡಿರ್ತಕ್ಕಂತಹ ಜೀವ ಸೌಮ್ಯಪುರವನ್ನು ಸೇರುತ್ತೆ. ನೀವು ಮೊದಲೇ ಹೇಳಿದ್ದು ಸೌಮ್ಯಪುರ ಅಂತ ಯಾಕೆ ಹೆಸರು ಅಂದರೆ, ಮುಂದಿನದಕ್ಕೆ ಹೋಲಿಸಿದ್ರೆ ಸೌಮ್ಯ ಇದು ಅಂತ, ಹಾಗಾಗಿ ಸೌಮ್ಯಪುರ ಅಂತ. 18ನೇ ದಿನ ಸೌಮ್ಯಪುರ, ಅಲ್ಲಿ ಇವನಂಥವರೇ ಭಾಳ ಜನ ಇರ್ತಾರೆ ಅಲ್ಲಿ. ಇದಕ್ಕಿಂತ ಮೊದಲು ಹೋದವರು ಭಾಳ ದೊಡ್ಡ ಗುಂಪೇ ಇದೆಯಂತೆ ಇದು. ಅಲ್ಲಿ ಪುಷ್ಪಭದ್ರ ಅಂತ ಒಂದು ನದಿ, ಒಂದು ತುಂಬ ಸುಂದರವಾಗಿರ್ತಕ್ಕಂಥ ಆಳದ ಮರ, ಭಾಳ ದೊಡ್ಡದಾಗಿರ್ತಕ್ಕಂಥದ್ದು ಆಳದ ಮರ, ಅಲ್ಲಿ ಒಂದು ಕಿಂಚಿತ್ ವಿಶ್ರಾಂತಿ ಅಂತ. ಹಾಗಾಗಿ ಸೌಮ್ಯಪುರ ಅದು ಅಂತ, ಕಿಂಚಿತ್ ವಿಶ್ರಾಂತಿಯಲ್ಲಿ. ಅಲ್ಲಿವರೆಗೆ ವಿಶ್ರಾಂತಿ ಇಲ್ಲ, ಅಲ್ಲಿ ವಿಶ್ರಾಂತಿ. ವಿಶ್ರಾಂತಿ ಅಂದರೆ ಏನು? ಅಲ್ಲಿ ಕೂತ್ಕೊಂಡು ಹೆಂಡತಿ ಮಕ್ಕಳು ನೆನಪು ಮಾಡ್ಕೊಳ್ಳೋದು ಅಂತ.
ಅದೇ ವಿಶ್ರಾಂತಿ. ಬದುಕಿದ್ದಾಗ ಹೇಗಿತ್ತು, ಹೇಗಾಗೋಯ್ತು ಅಂತ, ಆಗ ಅನುಭವಿಸಿದ ಸುಖಗಳು ಅದನ್ನು ನೆನ್ಪು ಮಾಡ್ಕೊಳ್ಳೋದು ಅಂತ. ಆ ತನ್ನ ದುಡ್ಡು ಕಾಸು ಸೇವಕರು ಮತ್ತೊಂದು ಎಲ್ಲ ನೆನ್ಪು ಮಾಡ್ಕೊಂಡು ಅಳೋದು ಅಂತ. ಆಗ ಯಮಕಿಂಕರು ಹೇಳ್ತಾರೆ, ಎಲ್ಲಿ ಸಂಪತ್ತು, ಎಲ್ಲಿ ಮಕ್ಕಳು, ಎಲ್ಲಿ ಹೆಂಡತಿ, ಎಲ್ಲಿ ಸ್ನೇಹಿತರು, ಎಲ್ಲಿ ಬಾಂಧವರು ಅಂತ. ನೀನು ಅನುಭವಿಸ್ಬೇಕಾದ ಅನುಭವಿಸ್ಬೇಕಾದ ಕಾಲ ಬಂತು, ಅದು ಯಾವುದು ಈಗ ಇಲ್ಲ ಅಂತ. ಮುಗಿದೋಯ್ತು ಅದು ಅಂತ, ಕಳಚಿ ಹೋಯ್ತು ಅಂತ. ಒಂದು ಶ್ಲೋಕ ಇದೆ ಅವರು ಯಮದೂತರು ಈ ಜೀವಕ್ಕೆ ಹೇಳೋವಂಥದ್ದು, ತುಂಬ ಚೆನ್ನಾಗಿದೆ. ಸಂಬಲ ಬಲ, ನಿಮಗೇನೊಂದು ಗೊತ್ತಾ ನಿನಗೆ, ಅದು ತಿಳ್ಕೊಳ್ಳಿಲ್ಲ ನೀನು ಅದನ್ನು. ಸಂಬಲ ಅಂದರೆ ಏನು ಗೊತ್ತಾ, ಬುದ್ಧಿ. ದೂರ ಪ್ರಯಾಣ ಇದ್ದರೆ ಬುದ್ಧಿ ಕಟ್ಕೊಂಡು ಹೋಗಬೇಕು ನೋಡಿ ಅಲ್ವಾ. ಅಲ್ಲಿ ದಾರಿ ಮಧ್ಯದಲ್ಲಿ ಊಟ ಸಿಗುತ್ತೋ ಎಲ್ಲೂ ಗೊತ್ತಿಲ್ಲ, ಬುದ್ಧಿ ಕಟ್ಕೊಂಡು ಹೋಗ್ತಾರೆ, ದಾರಿ ಮಧ್ಯೆ ತಿನ್ನೋಕ್ಕೆ ಸಾಧ್ಯ ಆಗುತ್ತೆ ಅಂತ ಉದ್ದೇಶ ಅದು. ಸಂಬಲ ಅಂತ ಹೆಸರು ಅಂತ. ನೀನು ಏನು ಬುದ್ಧಿ ಕಟ್ಕೊಂಡು ಬಂದೆ, ಇಲ್ಲಿ ಏನೂ ಸಿಗಲ್ಲ, ಇಡೀ ಯಮ ಮಾರ್ಗದಲ್ಲಿ ಏನೊಂದು ಕೂಡ ತಿನ್ನೋಕೆ ಸಿಗೋದಿಲ್ಲ ಅಂತ. ಹಾಗಾಗಿ ಜಾನಾಸಿ ಸಂಬಲ ಬಲಂ ಬಲ ಮಧ್ವಗಾನ ನೋ ಸಂಬಲಾಜ ಎದಸೈ ಪರಲೋಕ ಪಾಂತ. ನೀನು ಬಹಳ ದೂರ ಪ್ರಯಾಣಕ್ಕೆ ಹೊರಟವನು, ಪರಲೋಕಕ್ಕೆ ಹೊರಟಿರ್ತಕ್ಕಂಥವ್ನು, ಪರಲೋಕ ಪಾಂತ ನೀನು. ಆದರೆ ಬುತ್ತಿ ಕಟ್ಕೊಂಡು ಬಂದಿಲ್ವಲ್ಲೋ, ಪುಣ್ಯದ ಬುತ್ತಿ ಕಟ್ಕೊಂಡು ಬರಬೇಕಾಗಿತ್ತು, ಬಂದಿಲ್ವಲ್ಲೋ. ಈ ದಾರಿಯಲ್ಲಿ ಹೋಗಬೇಕು, ಬೇರೆ ದಾರಿ ಇಲ್ಲ, ತುಂಬ ದೂರ ಇದೆ. ಆದರೆ ಇಲ್ಲೆಲ್ಲೂ ಅಂಗಡಿ ಮುಂಗುಟ್ಟು ಇಲ್ಲ, ಇಲ್ಲೆಲ್ಲೂ ಮಧ್ಯೆ ಛತ್ರಗಳಿಲ್ಲ, ಕರೆದು ಊಟ ಹಾಕೋರಿಲ್ಲ. ನೀನು ಬುತ್ತಿ ಕಟ್ಕೊಂಡು ಬಂದಿದ್ರು ಅದು ಮಾತ್ರ ಅಂತ. ಇಲ್ಲಿ ಬುತ್ತಿ ಸಂಪಾದನೆ ಮಾಡೋಕ್ಕಾಗೋದಿಲ್ಲ ಅಂತ. ಹಣಕಾಸು ಇಲ್ಲ, ಏನು ತಂದಿರ್ತಾನೆ, ಏನಿಲ್ಲ ಬರಬೇಕಾದ್ರೆ ಅಂತ. ಹಾಗಾಗಿ ಯಮಕಿಂಕರ್ ಹೇಳ್ತಾರಂತೆ, ಎಲ್ಲರಿಗೂ ಗೊತ್ತು ಭೂಲೋಕದಲ್ಲಿ ಕೊನೆಗೊಂದು ದಿವಸ ಈ ದಾರಿಲಿ ಬರಬೇಕಾಗತ್ತೆ ಅಂತ. ನೀನು ಕೇಳಿಲ್ವಾ, ನಿನ್ನ ಕಿವಿ ಬಿದ್ದಿಲ್ವಾ ಈ ಮಾತು, ನೀ ಏನು ಮಾಡ್ಕೊಂಡಿಲ್ವ ಅದಕ್ಕೆ ಇದ್ರ ಸಲುವಾಗಿ, ಈ ದಿನಕ್ಕಾಗಿ ಏನು ಮಾಡಿದೆ ನೀನು ಈ ಭೂಮಿಯಲ್ಲಿ, ಏನು ಮಾಡಲಿಲ್ವಲ್ಲ ಅಂತ. ಅವ್ರ ಭಾಷೆ ಅದು ಅಂತ, ಮುದ್ಗರದಿಂದ ಅಂದರೆ ಪಾಶ್ ಅವರು ಮುದ್ಗರವೋ ಅಥವಾ ದಂಡವೋ ಅದರಿಂದ ತಾಡನೆ ಮಾಡ್ತಾರೆ ಅಂತ. ಬಿದ್ದು ಎದ್ದು ಎಚ್ಚರ ತಪ್ಪಿ ಎಚ್ಚರ ಬಂದು ಅವರ ಪಾಶಗಳಿಂದ ಸೆಳೆದು ಮುಂದಿನ ಪ್ರಯಾಣ. ಆದರೆ ಅಲ್ಲೊಂದು ಸಣ್ಣ ಅವಕಾಶ ಇದೆ, ಅಲ್ಲೊಂದು ಊಟ ಮಾಡ್ಬೋದು ಅವನು ಅಂತ. ಒಂದು ತಿಂಗಳಿಗೆ ಕೊಡುವ ಪಿಂಡ ಇದೆ, ಅವನ ಮಕ್ಕಳು ಕೊಡುವಂಥ ಪಿಂಡ, ಮಾಸಿಕ ಅಂತ ಕರೀತಾರೆ ಅದನ್ನು. ಅದು ಒಟ್ಟು 16 ಸರಿ ಬರುತ್ತೆ, ಅದು ಒಂದು ವರ್ಷದಲ್ಲಿ ವರ್ಷಾಂತ ಬರುತ್ತಲ್ಲ, ವರ್ಷಾಂತಕ್ಕಿಂತ ಮೊದಲು 16, ಅದು 12 ತಿಂಗಳಿಗೆ 12 ಮಾಸಿಕ ಆಗಬೇಕು. ಮಾಡ್ತಾರೋ ಇಲ್ಲೋ ಅದು ಬೇರೆ ವಿಷಯ, ಅದು ಮಾಡಬೇಕು ಅದನ್ನು. 12 ತಿಂಗಳು 12 ಮಾಸಿಕ, ಇನ್ನು 4 ಮಾಸಿಕ ಹೆಚ್ಚುವರಿ ಬರುತ್ತೆ ಅಂತ. ಈ ಒಂದು ವಾರ ತಿಂಗಳಿಗೆ ಒಂದು ಮಾಸಿಕ ಬರುತ್ತೆ, ಅಲ್ಲೊಂದು ಊಟ. ಆ ಥರದ್ದು 6 ತಿಂಗಳು ಕಳೆಯೋಕ್ಕಿಂತ ಮುಂಚೆ ಊನ ಶಾಣ ಮಾಸಿಕ ಅಂತಂದು ಬರುತ್ತೆ, ಊನ ಆಬ್ಧಿಕ ಅಂತ ಬರುತ್ತೆ, ಒಂದು ವರ್ಷ ಕಳೆಯೋಕ್ಕಿಂತ ಸ್ವಲ್ಪ ಮೊದಲು. ಇದೆಲ್ಲ ಸೇರಿ 16 ಆಗುತ್ತೆ. ಈ 16 ಯಾಕೆ ಅಂದರೆ 16 ಊರಲ್ಲಿ ಮಾತ್ರ ಊಟ ಮಾಡ್ಬೋದು, ಮಧ್ಯೆಯಲ್ಲೂ ಊಟ ಇಲ್ಲ. ಈ 16 ಊರುಗಳಿಗೆ ಏನು ಹೋಗ್ತಾನೋ ಅಲ್ಲಿ ಊಟ ಮಾಡೋ ಅವಕಾಶ ಇದೆ, ಇವರು ಕೊಟ್ಟರೆ ಉಂಟು ಅಂತ. ಗ್ರಾಚಾರಕ್ಕೆ ಇವರು ನಿಲ್ಲಿಕೆ ಅಂತ ಶುರು ಮಾಡ್ಕೋತಾರೆ, ನಿಲ್ಲಿಸ್ಬಿಡೋದು ಅಂತ, ಇಷ್ಟೇ ಅಂತ. ಆದರೆ ಅವನಿಗಾಗುವ ಕಷ್ಟವನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ. ಅವನಿಗಿರುವ ಒಂದೊಂದೇ ಅವಕಾಶಗಳು ಕೂಡ ಅದು ತಪ್ಪು ಹೋಗುತ್ತೆ ಅಂತ. ಇವೊಂದು ಬಾಂಧವ್ಯ ಇದು, ಮಕ್ಕಳು ತಂದೆಗೆ ಮಾಡಬೇಕಾಗಿರ್ತಕ್ಕಂಥದ್ದು ಇದು. ಒಂದು ಆತ್ಮಾವೈ ಪುತ್ರನಾಮಾಸಿ ಕೇಳಿದಿರಲ್ವಾ, ತಂದೆಯೇ ಮಗನ ಹುಟ್ಟುವಂಥದ್ದು. ಆ ಮಗನ ಶರೀರದ ಒಂದೊಂದು ಒಂದೊಂದು ಜೀವ ಕಣ ಕೂಡ ತಂದೆಯಿಂದ ಬಂದಿರತಕ್ಕಂಥದ್ದು, ತಾಯಿಯಿಂದ ಬಂದಿರತಕ್ಕಂಥದ್ದು. ಹಾಗಾಗಿ ಅವ್ರು ಕೊಟ್ಟರೆ ಸಲ್ಲುತ್ತೆ, ಒಂದು ಕನೆಕ್ಷನ್ ಇದೆ ಅಂತ ಅವರಿಬ್ಬರ ಮಧ್ಯದಲ್ಲಿ ಅಂತ. ದೇಹ ಬಿದ್ದ ಮೇಲೆ ಮಕ್ಕಳೇ ದೇಹ, ದೇಹ ಬಿದ್ದ ಮೇಲೆ ಮಕ್ಕಳೇ ದೇಹ ಅಂತ. ಮಕ್ಕಳನ್ನ ಯಾಕೆ ಪಡ್ಕೋಬೇಕು, ಇದ್ರ ಸಲುವಾಗಿ ಮಕ್ಕಳನ್ನ ಪಡ್ಕೋಬೇಕು. ನಾಳೆ ಇಂಥದ್ದೊಂದು ದಿನ ಬರುತ್ತೆ, ಬರೀ 30 ಆದ್ಮೇಲೆ ಸಾಕಬೇಕು ಅಂತಲ್ಲ, 30 ಆದಾಗ ಸಾಕುವಂಥದ್ದು ಉಂಟೇ ಉಂಟು. ಆದರೆ ಅದಕ್ಕಿಂತ ಹೆಚ್ಚಾಗತ್ತೆ ಬರ್ತಕ್ಕಂಥದ್ದು ಎಲ್ಲಿ ಅಂದರೆ, ದೇಹ ಬಿದ್ದು ಹೋದ ಮೇಲೆ ಬೇರೆ ಆಸ್ಪತ್ರೆ ಇಲ್ಲ ಅಂತ. ಆಗ ಇವರೇ ಕೊಡಬೇಕು ಅಂತ. ತಂದೆ ಮಕ್ಕಳು ಜಗಳ ಮಾಡಿಕೊಡೋದಕ್ಕೆ ಅರ್ಥ ಇಲ್ಲ, ಒಬ್ರಿಗೊಬ್ರು ಆಗಬೇಕು. ಈ ಮಗ ಬಂದಿದ್ದೆ ತಂದೆಯಿಂದ, ಪೂರ್ವೋಪಕೃತ ಅವನು ಮಗ, ತುಂಬ ಉಪಕಾರಗಳು ಮೊದಲೇ ಆಗಿಬಿಟ್ಟಿದೆ, ಮುಂದೆ ಅವನಿಗಾಗಬೇಕು, ತಂದೆಗಾಗಬೇಕು ಮುಂದೆ. ಇವರು ಪರಸ್ಪರ ಕಲಹ ಮಾಡ್ಕೋಬಾರ್ದು, ಕಚ್ಚಾಡ್ಕೋಬಾರ್ದು, ಕೊಡಬೇಕಾದ್ನ ಕೊಡಬೇಕು, ತಗೋಬೇಕಾದ ತಗೊಳ್ಬೇಕು ಅಂತ. ರಾಮ ಒಂದು ಮಾತನ್ನು ಹೇಳಿದಾನೆ, ಎಷ್ಟವ್ಯ ಭಾವ ಪುತ್ರಾಹ ಗುಣವಂತೋ ಬಹುಶ್ರುತಾಹ. ಬಹಳಷ್ಟು ಮಕ್ಕಳನ್ನು ಬಯಸಬೇಕು, ಪಡ್ಕೋಬೇಕು ಅಂತ, ಒಂದಕ್ಕಿಂತ ಹೆಚ್ಚು ಅಂತ. ಗುಣವಂತರಾದವರು, ಚೆನ್ನಾಗಿ ಅಧ್ಯಯನ ಮಾಡಿರ್ತಕ್ಕಂಥವ್ರು ಅಂಥ ಮಕ್ಕಳು ಬೇಕು. ಯಾಕೆಂದರೆ ಯಾರಾದರೂ ಒಬ್ಬನಾದರೂ ಕೂಡ ದಾಟಿಸಿ ಅನ್ನೋ ಅಂತ. ಇಂಥ ಸಂದರ್ಭಗಳು ಬಂದಾಗ, ಮುಂದೆ ಜೀವಕ್ಕಿಂತ ಪರಿಸ್ಥಿತಿ ಬಂದಾಗ ಯಾರಾದರೂ ಒಬ್ಬನಾದರೂ ಕೂಡ ದಾಟಿಸಿ ಅನ್ನು,
ಗರಿಗೆ ಹೋಗಿ ಶ್ರದ್ಧ ಮಾಡಿ ಅನು. ಗರಿಗೆ ಹೋಗಿ ಶ್ರದ್ಧ ಮಾಡಿದಾಗ ಆ ಜೀವದ ಉದ್ಧಾರ ಆಗತ್ತೆ ಅಂತ. ಆದರೆ ಮಾಡಬೇಕಾಗಿದ್ದು ಮಾಡದೇ ಇದ್ದರೆ ಅವನಿಗೆ ಅನ್ನ ನೀರು ಇಲ್ಲ, ಆ ಜೀವ ಬೇಯುತ್ತೆ, ನೋಯುತ್ತೆ. ಆ ನೋವು ಆ ಬೇಗೆ ಇಲ್ಲಿ ಪ್ರತಿಫಲಿಸ್ತೇ ಇರೋದಿಲ್ಲ ಅಂತ ವಾಪಸ್ ಇವನಿಗೂ ತೊಂದರೆ ಆಗುತ್ತೆ. ಪಿತೃಗಳು ಪತನಗೊಂಡ್ರೆ, ಪಿತೃಗಳು ಕ್ಲೇಶ ಅನುಭವಿಸಿದರೆ ಅದರ ಪರಿಣಾಮ ಇವನ ಮೇಲೆ ಯುದ್ಧ ಇದೆ ಅಂತ. ಪಿಂಡ ಕೊಡಬೇಕಾದನ್ನು ಕೊಟ್ಟಿಲ್ವಲ್ಲ, ಅವನ ಮೇಲೆ ಯುದ್ಧ ಇದೆ ಅಂತ. ಉಭಯತ್ರ ಎರಡು ಕಡೆ ಇರತಕ್ಕಂಥದ್ದು ಕಷ್ಟ ಅಂತ. ಹಾಗಾಗಿ ಇದನ್ನೆಲ್ಲ ಸರಿಯಾಗಿ ಮಾಡಬೇಕು, ನಮ್ಮ ಜನಗಳಿಗೆ ಬುದ್ಧಿ ಬರಬೇಕು ಅಂತ. ಬಾಂಧವ್ಯ ಅದೊಂದು ಅಂತ, ಬಾಂಧವ್ಯ ಅಂತ ಉಪಕಾರ ತೀರಿಸ್ಬೇಕಲ್ವ, ಋಣ ತೀರಿಸ್ಬೇಕಲ್ವ. ಪಿತೃ ಋಣ ತೀರಿಸ್ಬೇಕು ಅಂದರೆ ಪಿತೃ ಕಾರ್ಯಗಳನ್ನು ಮಾಡಬೇಕು, ಅದು ಕೂಡ ಒಂದು ಕರ್ತವ್ಯ ನೋಡಿ ಅಂತ. ಆಗಲಿ, ನಾವು ಮುಂದಕ್ಕೆ ಹೋಗೋಣ ಬೇಗ ಬೇಗ. ಮುಂದೆ ಸೌರಿಪುರ, ಅಲ್ಲಿ ಜಂಗಮ ಅಂತ ಒಬ್ಬ ರಾಜ ಆಗಿರ್ತಾನೆ ಅವನು. ಅವನು ನೋಡಿ ಭಯ ಆಗತ್ತಂತೆ ಇವನಿಗೆ ಅಲ್ಲಿ ಹೋದಾಗ ಅಂತ. ಅಲ್ಲಿ ವಿಶ್ರಾಂತಿ, ಅಲ್ಲಿ ಮತ್ತೆ ಒಂದೂವರೆ ತಿಂಗಳಾಗಿರುತ್ತೆ ಆ ಸಮಯದಲ್ಲಿ. ಒಂದು ತಿಂಗಳಿಗೆ ಸೌಮ್ಯಪುರ, ಒಂದೂವರೆ ತಿಂಗಳಿಗೆ ಸೌರಿಪುರ. ಅಲ್ಲಿ ತ್ರೈಪಾಕ್ಷಿಕ ಅಂತ ಕರೀತಾರೆ, ಅಂದರೆ ಮೂರು ಪಕ್ಷಗಳು ಒಂದೂವರೆ ತಿಂಗಳು. ಆಗ ಕೊಟ್ಟು ಕೊಟ್ಟಂಥ ಪಿಂಡ ಕೊಟ್ಟರೆ, ಕೊಟ್ಟಂಥ ಪಿಂಡ ಏನಿದೆಯೋ ಅದರಿಂದ ಅವನಿಗೆ ಊಟ. ಅಲ್ಲಿಂದ ಮುಂದಕ್ಕೆ ಹೋಗ್ತಾನೆ, ಮುಂದಿನದು ನಗೇಂದ್ರ ಭವನ ಅಂತ. ಅಲ್ಲಿ ಬಹಳ ಭಯಂಕರವಾಗಿರ್ತಕ್ಕಂಥ ಕಾಡುಗಳಿದೆ ಅಂತೆ. ಅದನ್ನು ನೋಡಿ ಆಕಂದಿಸ್ತಾನೆ. ಕರುಣೆ ಇಲ್ಲದೆ ಯಮದೂತರು ಎಳಿತಾ ಇರ್ತಾರೆ, ಅಳ್ತಾನೆ, ಏನು ಮಾಡೋದು. ಹಾಗಾಗಿ ಎರಡು ತಿಂಗಳು ಕಳೆಯುವಾಗ ಆ ನಗೇಂದ್ರ ಭವನಕ್ಕೆ ಬರ್ತಕ್ಕಂಥದ್ದು. ಅಲ್ಲಿ ಮತ್ತೊಂದು ಚಿಕ್ಕ ವಿಶ್ರಾಂತಿ, ಒಂದು ಊಟ ಇದೆ ಅಲ್ಲಿ ಆ ನಗೇಂದ್ರ ಭವನದಲ್ಲಿ ಅಂತ. ಅಲ್ಲಿಂದ ಮುಂದೆ ಗಂಧರ್ವಪುರ, ಮೂರನೇ ತಿಂಗಳು ಅಂತ. ಅಲ್ಲಿ ಆ ಮೂರನೇ ತೃತೀಯ ಮಾಸಿಕದ ಪಿಂಡ ಅಲ್ಲಿ ಆಗುವಂಥದ್ದು. ತೃತೀಯ ಮಾಸಿಕ ಅಂದರೆ ಮೂರನೇ ತಿಂಗಳಿಂದ ಅಂತಷ್ಟೇ ಅದು. ಅಲ್ಲಿಂದ ಮುಂದಕ್ಕೆ ಶೈಲಾಗಮ, ಅದು ನಾಲ್ಕನೇ ತಿಂಗಳಲ್ಲಿ ಅಲ್ಲಿಗೆ ಹೋಗ್ತಕ್ಕಂಥದ್ದು. ಕಲ್ಲಿನ ಮಳೆ ಗರಿತಾರೆ ಅಂತ, ಅಲ್ಲಿ ಆ ಜೀವದ ಮೇಲೆ ಕಲ್ಲುಗಳ ಮಳೆ ಬೀಳ್ತಾ ಇರುತ್ತೆ ಅಂತ. ಆದರೆ ಈ ಪಿಂಡ ಸಿಕ್ಕಿದರೆ ಕಿಂಚಿತ್ ಸುಖೀ ಭವೇ ಆಯಿತು, ಕಿಂಚಿತ್ ಸುಖ ಇದೆ ಅಲ್ಲಿ ಅಂತ. ಮುಂದೆ ಕ್ರೌಂಚಪುರ, ಐದನೇದು. ಅಲ್ಲಿಯೂ ಕೂಡ ಈ ಮಕ್ಕಳು ಕೊಟ್ಟಿರ್ತಕ್ಕಂಥ ಪಿಂಡವನ್ನು ಸ್ವೀಕಾರ ಮಾಡಿ ಐದೂವರೆ ತಿಂಗಳು. ಕ್ರೂರಪುರ ಅಂತ, ಊನ ಷಾಣ್ಮಾಸಿಕ ಅಂತ ಕರೀತಾರೆ. ಅಂದರೆ ಆರು ತಿಂಗಳು ಕಳೆಯೋಕ್ಕಿಂತ ಮುಂಚೆ ಐದೂವರೆ ತಿಂಗಳಿಗೆ ಕೊಡ್ತಕ್ಕಂಥ ಪಿಂಡ. ಮತ್ತು ಉದಕ ಉದಕುಂಭ ದಾನ ಅಂತ ಇರುತ್ತೆ ಅಲ್ಲಿ, ಅದು ಮಾಡಿದರೆ ಆ ನೀರಿಂದ ತಂಪಾಗತ್ತೆ ನಿಮಗೊಂದು ಸ್ವಲ್ಪ. ಎಲ್ಲ ಎಷ್ಟು ಬೇಗಗಳಲ್ವ ಹೋಗ್ತಾ, ನಿಮ್ಗೆ ನಿನ್ನೆ ನೀವು ಕೇಳಿದ್ದೀರಿ ಅಂತ, ಕೆಂಡದ ಮೇಲೆ ನಡ್ಕೊಂಡು ಹೋಗಿರ್ಬೋದು, ಇಂಥದ್ದು ಅನೇಕ ನೀವು ಕೇಳಿದ್ದೀರಿ ಅಂತ. ಕೊಂಚ ತಂಪಾಗ್ತಕ್ಕಂಥದ್ದು. ಕಂಪಮಾನ ಸುದುಃಖಿತ, ತುಂಬ ದುಃಖ ಇದೆ, ತುಂಬ ನೋವಿದೆ, ನಡುಗ್ತಾ ಇದ್ದಾನೆ, ಆದರೂ ಒಂಚೂರು ಸ್ವಲ್ಪ ತಂಪಾಗತ್ತೆ ಅಂತ. ಅಲ್ಲಿಂದ ಮುಂದೆ ಚಿತ್ರಭವನ, ವಿಚಿತ್ರ ಅಂತ ರಾಜನ ಹೆಸರು ಅಲ್ಲಿ ಅಂತ. ಇವನು ಯಾರು ಗೊತ್ತೆ, ವಿಚಿತ್ರ ಯಮಧರ್ಮರಾಯನ ತಮ್ಮ, ಅವನಲ್ಲಿ ರಾಜ್ಯಭಾರ ಮಾಡ್ತಾ ಇದ್ದಾನೆ ಆ ವಿಚಿತ್ರ ಭವನದಲ್ಲಿ ಅಂತ. ಅವನನ್ನು ನೋಡಿಯೇ ಭಯ ಆಗಿ ಓಡ್ತಾನಂತೆ ಜೀವ ಅಲ್ಲಿಂದ ಅಂತ, ಪಲಾಯನ ಮಾಡ್ತಾನೆ ಅಲ್ಲಿಂದ ಅಂತ. ಹೋಗೋದಲ್ಲಿಗೆ ಪಲಾಯನ ಮಾಡಿದರೆ ಅಂದರೆ ಅಡ್ಡಲಾಗಿ ನದಿ ಹರಿತಾ ಇದೆ. ಆ ನದಿ ಯಾವುದು? ವೈತರಣಿ. ಆ ನದಿ ತುಂಬ ಭಯಂಕರವಾಗಿರ್ತಕ್ಕಂಥ ಒಂದು ನದಿ. ಆ ನದಿ ಬಗ್ಗೆ ಭಗವಾನ್ ವಿಷ್ಣು ಹೇಳೋದೇನೆಂದರೆ, ಮಾರ್ಗ ಮಧ್ಯೆ ವಹತ್ಯುಗ್ರ, ಮಾರ್ಗ ಮಧ್ಯದಲ್ಲಿ ಉಗ್ರವಾಗಿರ್ತಕ್ಕಂಥ ಘೋರ ಅಂತ ವೈತರಣಿ ನದಿ ಹರಿತಾ ಇದೆ. ಅದರ ಸುದ್ದಿ ಕೇಳಿದರೆ ಸಾಕು ಅಂತ, ಹೃದಯ ನಡುಗುತ್ತೆ ಅಂತ. ನೋಡಿದರೆ ಇನ್ನೇನು, ಕಣ್ಣಲ್ಲಿ ನೋಡಿದ್ರೆ ಇನ್ನೇನು, ಕಿವಿಯಲ್ಲಿ ಕೇಳಿದರೆ ಸಾಕು ಅಂತ, ಎದೆ ನಡುಗುತ್ತೆ ಅಂತ. ಏನಪ್ಪ ಆ ನದಿ ವಿವರ ಅಂದರೆ, ತುಂಬ ಕಷ್ಟ ಆ ನದಿಯನ್ನು ದಾಟುವಂಥದ್ದು, ಅತಿ ದುಸ್ತರ ಅಂತ, ತುಂಬ ಕಷ್ಟ. ಯಾಕೆಂದರೆ ನೂರು ಯೋಜನ ಅಗಲ ಇದೆಯಂತೆ ಆ ನದಿ, ನೂರು ಯೋಜನದ ವಿಸ್ತೀರ್ಣ ಅಂತ. ಉದ್ದ ಅಲ್ಲ, ಹೊರ್ಕೊಂಡು ಹೋಗುವಂಥ ದೂರ ಅಲ್ಲ, ಅಗಲ ಇದೆಯಲ್ಲ, ಅಡ್ಡಲಾಗಿ ದಾಟಬೇಕಲ್ಲ, ನೂರು ಯೋಜನ. ತಳ ಸಿಗದ ಆಳ ಅಂತ, ನೂರಾರು ಸಾವಿರಾರು ಸುಳಿಗಳು, ಆ ಸುಳಿಗಳಿಗೆ ಸಿಕ್ಕಿ ಒಮ್ಮೆ ಸೀದಾ ಪಾತಾಳಕ್ಕೆ ಹೋಗ್ತಾನೆ ಅವನು. ಅಲ್ಲಿ ಕರ್ಕೊಂಡು ಹೋಗ್ತಕ್ಕಂಥ ಸುಳಿಗಳು ಮತ್ತೊಂದು ಕ್ಷಣದಲ್ಲಿ ತಂದು ಮೇಲೆ ಒಗ್ಗಿತ್ತು, ವಾಪಸ್ ಮೇಲೆ ತಂದದ್ದು ಒಂದು ಮೇಲೆ ಕಿನ್ನೊಂದು ಅಡಕ್ಕಲ್ಲ, ನದಿಲೇ ಮೇಲೆ ಮತ್ತು ಕೆಳಗೆ ಅಂತ. ಕ್ಷಣ ಪಾತಾಳ, ಕ್ಷಣ ವೈತರಣಿ. ಆ ನದಿಯಲ್ಲಿ ಹರಿಯೋ ನೀರು ಯಾವುದು ಅಂದರೆ, ಕೀವು ಮತ್ತು ರಕ್ತಗಳು ಅಂತ. ಇದೇ ನೀರು ಅಲ್ಲಿ. ದಂಡೆ ಯಾವುದು ಅಂದರೆ, ಮೂಳೆಗಳ ರಾಶಿಯೇ ದಂಡೆಯಂತೆ, ಕೀವು ರಕ್ತಗಳೇ ನೀರಂತೆ. ರಕ್ತ ಮಾಂಸಗಳೇ ಕೆಸರು, ಕೂದಲುಗಳೇ ಪಾಚಿ, ಜಾರಿ ಬಿಡ್ತಾ ಇರ್ತಾನೆ ಅಲ್ಲಿ.
ಜಲಜಂತುಗಳು. ಆ ನದಿ ಯಾಕಿದೆ ಅಂದರೆ ಶಿಕ್ಷೆ ಕೊಡೋಕ್ಕಂತಲೇ ಕೊಡೋಕ್ಕೋಸ್ಕರ ಇರ್ತಕ್ಕಂಥ ನದಿಯಾಗಿದ್ದರಿಂದ ಕ್ರೂರ ಜಂತುಗಳು ಇರಲೇಬೇಕು ಅಲ್ಲಿ. ಸಾಮಾನ್ಯ ನದಿಯಲ್ಲೇ ಇರುತ್ತೆ ಅಂಥದ್ದೆಲ್ಲ, ಮೊಸಳೆ ಗಿಸಳೆ ಎಲ್ಲ ಅಲ್ಲಿ ಇನ್ನೇನು. ಹಾಗಾಗಿ ದೊಡ್ಡ ದೊಡ್ಡ ಜಲಜಂತುಗಳು, ಗ್ರಾಹ ಅಂದರೆ ಹಿಡ್ಕೊಂಡು ತಿನ್ನುವಂಥ ಜಲಜಂತುಗಳು, ನೂರಾರು ಬಗೆಯ ಘೋರ ಪಕ್ಷಿಗಳು, ಸೂಜಿಯ ಮೂತಿಯ ಘೋರ ಕ್ರಿಮಿಗಳು, ಮೂತಿ ಸೂಜಿ ಇದ್ದಾಗಿದೆ ಅಂತ, ನಮ್ಮ ಸೊಳ್ಳೆ ಅಣ್ಣ ತಮ್ಮ ಅಂತ ಇದೆಯಲ್ಲ ಸೊಳ್ಳೆಗಳು ಅಂತ. ಈ ಸೊಳ್ಳೆ ಎಷ್ಟು ಚಿಕ್ಕದಿದೆ ಬಚಾವು, ಈ ಸೊಳ್ಳೆ ಒಂದು ವೇಳೆ ಎಮ್ಮೆ ಅಷ್ಟು ಹೊಡೆದಿದ್ರೆ ಏನಾಗ್ತಿತ್ತು, ಯೋಚನೆ ಮಾಡಿ ನೀವು ಅಂತ ಅಂಥದ್ದಲ್ಲಿ ಇರ್ಬೋದಲ್ಲಿ ಅಂತ. ವಜ್ರದ ಕೊಕ್ಕಿನ ದೊಡ್ಡ ದೊಡ್ಡ ಹದ್ದುಗಳು, ಕಾಗೆಗಳು, ಜಿಗಳೆಗಳು, ರಕ್ತ ಹೀರತಕ್ಕಂಥ ಜಿಗಳೆಗಳು, ಆಮೆ ಮೀನುಗಳು ಕೂಡ ಇದೇ ಕೆಲಸ ಮಾಡ್ತವಂತೆ ಅಲ್ಲಿ. ಈ ಸೌಮ್ಯ ಜಲಜಂತುಗಳು ಕೂಡ ಅಲ್ಲಿ ಸೌಮ್ಯ ಅಲ್ಲ ಅಂತ, ಕ್ರೂರವೇ ಅಂತ, ಎಲ್ಲವೂ ಮಾಂಸ ಭೇದಕಗಳೇ ಅಂತ, ಚೇಳುಗಳು, ಕೃಷ್ಣ ಸರ್ಪಗಳು ಅಂತ. ವೈತರಣಿಯಲ್ಲಿ ಬಿದ್ದವರನ್ನು ಕಾಪಾಡುವವರಿಲ್ಲ, ಯಾರೂ ಇಲ್ಲ ದಾಳಿಸುವಂಥವರು ಅಂತ. ಬಂಧು ಬಾಂಧವರನ್ನು ನೆನೆದು ರೋಧಿಸುವ ಜೀವಗಳು ಅಂತ, ವೈತರಣಿಯಲ್ಲಿ ಕಷ್ಟಪಡುವಾಗ ಬಂಧು ಬಾಂಧವರನ್ನು ನೆನೆದು ರೋಧಿಸ್ತವಂತೆ ಜೀವಗಳು ಅಂತ. ಇನ್ನು ಪಾಪಿಗಳಲ್ಲೂ ಪರಮ ಪಾಪಿಗಳು ಇರ್ತಾರಲ್ಲ, ಅವರು ಹಸಿವು ಬಾಯಾರಿಕೆ ತೀರಿಸ್ಕೋಬೇಕಲ್ಲ ಅಂತ, ಅದನ್ನೇ ಅದು ಏನು ಅಂತ ನಾವು ಹೇಳಲ್ಲ ನಿಮಗೆ, ಮತ್ತೆ ಅದನ್ನೇ ಕುಡಿದು ಹಸಿವು ಬಾಯಾರಿಕೆ ತೀರಿಸ್ಕೊಳ್ತಕ್ಕಂಥ ಒಂದು ದುರ್ಬಲವಾಗಿರ್ತಕ್ಕಂಥ ಯಾರಿಗೂ ಬರಬಾರ್ದು ಅಂಥ ಸಂದರ್ಭ ಅಂತ. ಇದಕ್ಕಿಂತ ಭಯಂಕರವಾದ ಏನು ಗೊತ್ತಾ, ಆ ನದಿ ಇದೆಯಲ್ಲ ಅದು ಜಡ ಅಲ್ಲ ಅಂತ. ಯಾಕೆಂದರೆ ಆಗತಂ ಪಾಪಿನಂ ದೃಷ್ಟ್ವ ಜ್ವಾಲಾ ಧೂಮ ಸಮಾಕುಲ ಕ್ವಥತೆ ಸಾ ನದಿ ತಾರ್ಕ್ಷ್ಯ ಕಟಾಹಾಂತರ ಘೃತಂ ಯಥ. ಆ ನದಿಗೆ ಪಾಪಿಗಳು ಬಂದಾಗ ಗೊತ್ತಾಗತ್ತಂತೆ, ಬಂದ ಪಾಪಿ ಅಂತ ಗೊತ್ತಾಗತ್ತಂತೆ, ಅದಕ್ಕೆ ಕೊತ ಕೊತ ಕುದಿಯುತ್ತಂತೆ. ಪಾಪಿ ಹತ್ತಿರ ಬರ್ತಿರೋ ಹಾಗೆಯೇ ಕೊತ ಕೊತ್ತನೆ ಕುದಿಯುತ್ತೆ. ಕೊಥತೆ ಈ ಕೊಥಿತ ಅಂತ ಕರೀತಾರೆ ಸಾಂಬಾರಿಗೆ, ಕೊಥಿತ ಅಂತ ಕರೀತಾರೆ. ಈ ಕೊಥನ ಅಂದರೆ ಕುದಿಯುವಂಥದ್ದು ಅಂತ. ಈ ಕುದಿ ಅನ್ನೋ ಕನ್ನಡ ಶಬ್ದ ಇದೆಯಲ್ಲ ಅಲ್ಲಿಂದ ಬಂದಿರತಕ್ಕಂಥದ್ದು, ಸಂಸ್ಕೃತದ ಕ್ವಥ ಶಬ್ದದಿಂದಲೇ ಇಲ್ಲಿ ಕುದಿ ಕೊದಿ ಅದರ ಅಲ್ಲಿಂದ ಬಂದಿರತಕ್ಕಂಥದ್ದು. ಕೊಥತೆ ಅಂತ ಕೊತ ಕೊತ್ತನೆ ಕುದಿಯುತ್ತೆ, ಹೇಗೆ ಅಂದರೆ ಒಲೆ ಮೇಲೆ ಇಟ್ಟೆ ತುಪ್ಪದ ಹಾಗೆ ಅಂತ, ಇದು ಚಟಪಟ ಶಬ್ದ ಮಾಡುತ್ತಲ್ಲ ಅದು, ಆ ಥರ ಶಬ್ದ ಮಾಡ್ತಾ ಕೊತ ಕೊತ್ತ ಕುದಿಯುತ್ತೆ, ಜ್ವಾಲೆಗಳ ಮೇಲೆ ಆಡುತ್ತೆ, ಆ ನದಿಯಿಂದ ಹೊಗೆ ಬರುತ್ತೆ. ಅಂದರೆ ಅದಕ್ಕೆ ಆ ನದಿಯ ಕ್ರೋಧ ಇದೆಯಲ್ಲ, ಪಾಪಿಯನ್ನು ಕಂಡಾಗ, ಅವನ ಪಾಪವನ್ನು ಕಂಡಾಗ, ಅವನು ಇನ್ನೊಂದು ಜೀವಕ್ಕೆ ಮಾಡಿದ ನೋವು ಹಿಂಸೆ ಅದನ್ನು ಫೀಲ್ ಮಾಡ್ಕೊಳುತ್ತೆ ಆ ನದಿ ಅಂತ. ಹಾಗಾಗಿ ಕೊತ ಕೊತ್ತನ ಕುದ್ದು ಬೆಂಕಿ ಉಗಳುತ್ತೆ ಮತ್ತು ಹೊಗೆ ಉಗಳುತ್ತೆ ಆ ನದಿ ಅಂತ ನೀವು ಯೋಚನೆ ಮಾಡಿ ನೀವು ಅಂತ, ಏನಾಗ್ಬೋದು ಜೀವದ ಕತೆ ಅಂತ. ಮಹಾಘೋರ, ಘೋರ ಅಂದ್ರೆ ಇನ್ನು ಮಹಾಘೋರ, ಅತಿ ಗರ್ಜಂತಿ ಅಂತ. ಆ ನದಿ ಗರ್ಜನೆ ಕೂಡ ಮಾಡುತ್ತೆ, ಸಮುದ್ರದ ಮರತ ಇರುತ್ತಲ್ವಾ, ಸಮುದ್ರದ ಘೋಷ ಕೇಳ್ತೀವಿ ನಾವು, ಆ ಥರ ಆ ನದಿ ಒಂದು ಭಯಂಕರವಾದ ಗರ್ಜನೆ ಕೂಡ ಮಾಡುತ್ತೆ ಅಂತ ನೋಡೋಕ್ಕೆ ಸಾಧ್ಯ ಇಲ್ಲ, ಭಯಾವಹ ಅಂತ. ಹಾಗಾಗಿ ಈ ಜೀವಗಳು ಅದನ್ನು ನೋಡಿಯೇ ಎಚ್ಚರ ತಪ್ಪಿ ಬಿಡ್ತವಂತೆ. ಇಳಿಯೋದು ಆಮೇಲಿನ ವಿಷಯ, ನೋಡ್ತಿದ್ದಂತೆಯೇ ಸ್ಮೃತಿಯನ್ನು ಕಳ್ಕೊಳ್ತೇವೆ ಅಂತ. ಯಾಕೆ ಹೇಗೆ ಅಂದರೆ, ಪಾಪಿನಾಂ ಪತನಾಯೈವ ನಿರ್ಮಿತ ಸಾ ನದಿ ಖಗ. ಪಾಪಿಗಳು ಬಂದು ಬೀಳ್ಲಿಂತಲೇ ಪಾಪಿಗಳಿಗೆ ದಂಡನೆ ಕೊಡುವ ಸಲುವಾಗಿ ಆ ನದಿ ನಿರ್ಮಾಣ ಆಗಿರತಕ್ಕಂಥದ್ದು. ಈ ಲೋಕದ ನದಿಗಳು ಉದ್ದೇಶ ಬೇರೆ ಇದೆ, ಈ ಲೋಕದ ನದಿಗಳು ನಮ್ಮನ್ನು ತಣಿಸೋಕ್ಕಿರ್ತಕ್ಕಂಥವು, ನಮ್ಮನ್ನು ಉದ್ಧಾರ ಮಾಡೋಕ್ಕಿರ್ತಕ್ಕಂಥವು, ಆದರೆ ಅದು ಹಾಗಲ್ಲ ಅಂತ. ಅದು ಉದ್ಧಾರ ಮಾಡೋದೇನೆ, ಆದರೆ ಮೆಥಡ್ ಬೇರೆ. ದಡವೇ ಕಾಣಿಸೋದಿಲ್ಲ, ನೂರು ಯೋಜನೆ ಅಂದರೆ ಏನು, ದಡವೇ ಕಾಣಿಸೋದಿಲ್ಲ, ದುಸ್ತರ ಅಂತ. ಒಂದು ಹಿತವಾದ ಸಂಗತಿ ಆಗ ನಡೆಯುತ್ತಂತೆ ಅದು ಅಲ್ಲಿ, ಅಪಾಯ ಅನ್ನೋದೊಂದು ಸಂಗತಿ. ಒಂದಷ್ಟು ಜನ ನಾವಿಕರು ನೌಕೆ ತಗೊಂಡು ಬರ್ತಾರಂತೆ, ಕೈವರ್ತಾಹ ತದಾ ಸಮ್ಮುಖ ಅಗತ್ಯ ಹೇಳ್ತಾರಂತೆ, ಬನ್ನಿ ಹತ್ಕೊಳ್ಳಿ ವೈತರಣಿ ದಾಟುವಂಥವರು ಅಂತ. ಆದರೆ ಎಲ್ಲರೂ ಹತ್ಕೊಳ್ಳೋವಾಗಿಲ್ಲ. ಯಾರು ಅಂದರೆ, ಯಾರು ಗೋದಾನ ಮಾಡಿದ್ದೀರಿ ಅವ್ರು ಬನ್ನಿ. ವಯಂತೆ ತರ್ತುಕಾಮಾಯ ಮಹಾವೈತರಣಿ ನದಿ ನಾವಮಾದಾಯ ಸಂಪ್ರಾಪ್ತ, ನಿನ್ನನ್ನು ದಾಟಿಸುವ ಸಲುವಾಗಿ ನಾವು ನೌಕೆಯನ್ನು ತಗೊಂಡು ಬಂದ್ವು ಇಲ್ಲಿ. ಆದರೆ ಒಂದೇ ಒಂದು ಷರತ್ತು ಏನಂದರೆ, ಯದಿತೆ ಪುಣ್ಯಮೇ ದೃಶ್ಯಂ, ಆ ಪುಣ್ಯ ನಿನಗಿದ್ದರೆ, ಅದಕ್ಕೆ ಬೇಕಾಗುವಂಥ ಪುಣ್ಯ ನೀನಿದ್ರೆ, ಅಂಥ ಕೆಲಸವನ್ನು ನೀನು ಬದುಕಿದ್ದಾಗ ಮಾಡಿದರೆ ನೌಕೆಯಿಂದ ದಾಟಬಹುದು ಅಂತ. ಏನಪ್ಪ ಪುಣ್ಯ ಅಂದರೆ, ಈ ವಿತರಣ ಅಂದರೆ ಗೊತ್ತಾ ಏನು ಅಂತ ನಿಮಗೆ, ವಿತರಣ ಅಂದ್ರೇನು, ಕೊಡುವಂಥದ್ದು, ದಾನ ಅಂತ. ದಾನಂ ವಿತರಣಂ ಪ್ರೋಕ್ತಂ ಕೇಳಿದ್ವ ನೀವು, ಫಲ ವಿತರಣ ಅಂತ ಹೇಳೋದಿಲ್ವಾ, ವಿತರಣ ಅಂದರೆ ಕೊಡುವಂಥದ್ದು ಅಂತ. ಆ ವಿತರಣ ಶಬ್ದದಿಂದ
ವೈತರಣಿ ಶಬ್ದ ಬಂದಿದೆ. ಆ ನದಿ ದಾಟೋಕೆ ಒಂದೇ ದಾರಿ, ದಾನ. ಈ ಲೋಕದಲ್ಲಿ ನಾವು ಮಾಡಿರ್ತಕ್ಕಂಥ ದಾನ ಇನ್ನೊಂದು ಜೀವದ ಅಗತ್ಯ ಪೂರೈಸ್ತಕ್ಕಂಥದ್ದು, ಅಥವಾ ಅಂಥ ಒಂದು ಮಹಾಚೇತನ ಆದರೆ ಅದಕ್ಕೇನೋ ಕೊಟ್ಟು ನಾವು ಉದ್ಧಾರ ಆಗುವಂಥದ್ದು, ನಮ್ಮ ಪುಣ್ಯವನ್ನು ಪುಣ್ಯವನ್ನು ಸಂಪಾದನೆ ಮಾಡ್ಕೊಳ್ತಕ್ಕಂಥದ್ದು ಅಂತ. ಹಾಗಾಗಿ ದಾನಂ ವಿತರಣಂ ಪ್ರೋಕ್ತಂ ಇಯಂ ಸಹ ತೀರ್ಯತೆ ಯಸ್ಮಾತ್ ತಸ್ಮಾತ್ ವೈತರಣಿ ಸ್ಮೃತ. ಆ ದಾನದಿಂದ ದಾಟಕ್ಕೆ ಸಾಧ್ಯ ಆಗಿದ್ದರಿಂದಲೇ ಇದಕ್ಕೆ ವೈತರಣಿ ಎಂಬುದಾಗಿ ಆ ನದಿಗೆ ಹೆಸರು ಅಂತ. ಹಾಗಾಗಿ ಯದಿತ್ವಯ ಪ್ರದತ್ತ ಗೌಹು ಗೋದಾನ ಮಾಡಿದೆಯಾ ಬದುಕಿದ್ದಾಗ ಹೇಳು, ತದಾನವು ರೂಪಸರ್ಪತಿ, ಆಗ ನೀನು ದೋಣಿ ಹತ್ಕೋಬೋದು ಅಂತ. ಮತ್ತಲ್ಲ ಸುಳ್ಳು ಪಳ್ಳುಲ್ಲ ನಡೆಯೋದಿಲ್ಲ ಅಂತ, ಸುಮ್ಮ ಸುಮ್ಮನೆ ಗೋದಾನ ಮಾಡಿದ್ದೀನಿ ಅದೆಲ್ಲ ನಡೆಯಲ್ಲ, ಅದೆಲ್ಲ ಇಲ್ಲಿ ಮಾತ್ರ ನಡೆಯುವಂಥದ್ದಷ್ಟೇ ಹೊರತು ಅಲ್ಲಿ ಅದೆಲ್ಲ ನಡೆಯೋದಿಲ್ಲ ಅಂತ. ಹಳ್ಳಿಲಿ ಹಳ್ಳಿ ಮಾತು ಒಂದಿದೆ, ಇಲ್ಲಿ ಗೋದಾನ ಮಾಡಿದರೆ ಗೋವಿನ ಬಾಲ ಸಿಗುತ್ತೆ ಅಲ್ಲಿ ಅಂತ, ಅಂದರೆ ಗೋವು ಬರುತ್ತೆ ಅಲ್ಲಿ, ಬಾಲ ಹಿಡ್ಕೊಂಡ್ರೆ ಸಾಕು ದಾಟಿಸುತ್ತೆ ಕರ್ಕೊಂಡೋಗಿ ಅಂತ ಎಲ್ಲ ಹಳ್ಳಿ ಮಾತು. ಉತ್ತರ ಭಾರತದಲ್ಲಿ ಕೂಡ ಉಂಟು, ಉತ್ತರ ಭಾರತದಲ್ಲಿ ಕೂಡ ಈ ಮಾತನ್ನು ಹಿಂದಿಲಿ ಹೇಳೋದನ್ನು ನಾವು ಕೇಳಿದ್ದೇವೆ. ಆಗ ಹಾ ದೈವವೇ ಅಂತ ಹಾಹಾಕಾರ ಮಾಡ್ತಾರೆ ಜೀವಗಳು ಅಂತ. ಸಾಧ್ಯ ಇತ್ತಲ್ಲ ನನಗೆ, ಮಾಡ್ಬೋದಿತ್ತಲ್ಲ, ನಾನು ಅವಕಾಶ ಇತ್ತಲ್ಲ, ಮಾಡಲಿಲ್ಲ. ಹೀಗೆ ಪರಸ್ಪರ ಪ್ರತಿಕ್ರಿಯೆಯಂತೆ, ಇವರನ್ನು ಕಂಡು ನದಿ ಕುದಿಯತ್ತೆ, ತಂದೃಷ್ಟ್ವ ಕೊತತೆ ಸಾತು ಅಂತ. ಆ ನದಿಯನ್ನು ನೋಡಿ ಈ ಜೀವ ಅತಿಕ್ರಂದತೆ ಗುಳೋ ಅಂತ ಹೇಳ್ತಾನೆ ಆ ನದಿಯನ್ನು ನೋಡಿ ಅಂತ. ಹೀಗೆ ಆ ಪರಸ್ಪರ ಪ್ರತಿಕ್ರಿಯೆ ಹೇಗೆ ನಡೆಯುತ್ತೆ ಅಂದರೆ ತುಂಬ ದಾರುಣವಾಗಿ ನಡೆಯುತ್ತೆ ಅಂತ. ಯಾರು ಮಾಡಬೇಕಾದ ದಾನಗಳನ್ನು ಮಾಡಿಲ್ವೋ ಅಂಥವನ್ನಲ್ಲೇ ಮುಳುಗ್ತಾನೆ, ನೀರು ಬರ್ತಾನೋ ಇಲ್ವೋ. ಇನ್ನು ಸ್ವಲ್ಪ ಪಾಪಗಳಲ್ಲಿ ಸ್ವಲ್ಪ ಕಡಿಮೆ ಪಾಪಗಳು ಅಂತ ಇರ್ತಾರಲ್ಲ, ಅದರಲ್ಲೇ ಒಂಚೂರು ತಾರತಮ್ಯ ಇರುತ್ತಾರ, ಅಂಥವ್ರನ್ನ ಯಮಕಿಂಕರರು ದಾಟಿಸ್ತಾರಂತೆ. ಹೇಗೆ ದಾಟಿಸ್ತಾರೆ ಅಂದರೆ, ಈ ಮೀನಿಗೆ ಗಾಳ ಹಾಕ್ತಾರಲ್ವಾ, ಹೋಗಿ ಅದು ಕೊರಳಿಗೆ ಬಾಯಿಗೂ ಚುಚ್ಕೊಳುತ್ತೆ ನೋಡಿ, ಅದು ಆ ಥರ ಒಂದು ಗಾಳವನ್ನು ಕೊರಳಿಗೆ ಅಥವಾ ಬಾಯಿಗೆ ಹಾಕಿ ಅದನ್ನು ಅವರು ಆಕಾಶದಲ್ಲಿ ಹೋಗ್ತಾ ಇರ್ತಾರೆ, ಮೇಲ್ಗಡೆಯಿಂದ ಎಳ್ಕೊಂಡು ಹೋಗ್ತಾ ಇರ್ತಾರೆ ಈ ನದಿಯಲ್ಲಿ, ಈ ಕೆಳಗಡೆಯಿಂದ ಇದು ಬರ್ತಾ ಇರುತ್ತೆ ಈ ಜೀವ. ಹಾಗೆ ಅಲ್ಲೂ ಕೂಡ ಎಷ್ಟು ಕ್ರೌರ್ಯ ಇದೆ ಅಂದರೆ ತುಂಬ ಕಷ್ಟ ಇದೆ ಎಲ್ಲೂ ಕೂಡ. ಹೀಗೆ ಆ ನದಿ ದಾಟಿದ ಮೇಲೆ 6 ತಿಂಗಳ ಒಂದು ಪಿಂಡ ಅದು, ಅದನ್ನು ಅವನು ಸೇವನೆ ಮಾಡ್ತಾನೆ. 7ನೇ ತಿಂಗಳಲ್ಲಿ ಬಹ್ವಾಪದ ಅಂತ ಒಂದು ನಗರಕ್ಕೆ ಪ್ರವೇಶ ಮಾಡ್ತಾನೆ. ಹೆಸರೇ ಬಹ್ವಾಪದ ಅಂತ, ಬಹಳ ಆಪತ್ತುಗಳು ಅಲ್ಲಿ ಅಂತ. ಅಲ್ಲೊಂದು ಊಟ, ಆಮೇಲೆ ದುಃಖದ ಅಂತ ಊರು, ಹೆಸರೇ ದುಃಖದ ಅಂತ, ದುಃಖವನ್ನು ಕೊಡುವಂಥ ನೋವನ್ನು ಕೊಡ್ತಕ್ಕಂಥ ಊರು ಅಂತ. ಅಲ್ಲೊಂದು ಊಟ, ಅಲ್ಲಿ ತುಂಬ ದುಃಖ ಇದೆಯಂತೆ ಅಲ್ಲಿ. ಆಮೇಲೆ ನಾನಾಕ್ರಂದ ಅಂತ ಮುಂದಿನ ಊರು. ನಾನಾಕ್ರಂದ ಅಂದರೆ ಅಲ್ಲೇನು ಅಂದರೆ ಈ ಇಂಥ ಪ್ರೇತಗಳ ಗಣಗಳಿದೆಯಲ್ಲಿ ಅಂತ ಎಲ್ಲ ಗೋಳಾಡ್ತಾ ಇರ್ತಾರೆ. ಒಬ್ಬೊಬ್ಬರು ಒಂದು ಶ್ರುತಿ, ಒಬ್ಬೊಬ್ಬರು ಒಂದು ಪಿಚ್ಚು, ಅವ್ರವ್ರ ಕಥೆ ಬೇರೆ ಬೇರೆ, ಅವ್ರವ್ರ ಗೋಳು ಬೇರೆ ಬೇರೆ, ಎಲ್ಲ ಬೇರೆ ಬೇರೆ ಸ್ವದಲ್ಲಿ ಗೋಳಾಡ್ತಾ ಇರ್ತಾರೆ. ಇವನು ಹೋಗಿ ಸೇರ್ಕೊಂಡು ಶುರು ಮಾಡ್ತಾನೆ, ಆ ಸಂಗೀತ ಮೇಳ ಇದೆಯಲ್ಲ ಗೋಳಿನ ಮೇಳ, ಇವನು ಸೇರ್ಕೊಂಡು ಇವನದು ಬೇರೆ ರಾಗ ಅಲ್ಲಿ ಮತ್ತೆ ನೀನು ಶುರು ಮಾಡ್ಕೋತಾನೆ ಅಲ್ಲಿ ಹೋಗಿ ಅಂತ. ಶೂನ್ಯ ಹೃದಯನಾಗಿ ಗೋಳಿಡ್ತಾನೆ. ಮುಂದೆ ಸುತಪ್ತ ಭವನ, ಸುತಪ್ತ ಅಂದರೆ ಚೆನ್ನಾಗಿ ಕಾದಿರೋವಂಥದ್ದು ಅಂತ, ಆ ಊರೇ ಅಂಥದ್ದು ಅಂತ. ಅಲ್ಲೊಂದು ಸ್ವಲ್ಪ ಈ ಪಿಂಡ ಮತ್ತು ನೀರು ಇಲ್ಲಿ ಅಂತ ಅರ್ಪಣೆ ಕೊಟ್ಟಿರ್ತಾರೋ ಅಂಥದ್ದು. 11ನೇ ತಿಂಗಳಲ್ಲಿ ರೌದ್ರಪುರ. 12ನೇ ತಿಂಗಳಲ್ಲ ಅಂದರೆ 11ನೇ ತಿಂಗಳನ್ನ ಇನ್ನು ಅರ್ಧ 11.5 ತಿಂಗಳು ಊನಾಬ್ಧಿಕ ಅಂತ ಕರೀತಾರೆ ಅಲ್ಲಿ. ಪಯೋವರ್ಷಣಪುರ ಅಂತ ಅಲ್ಲಿ ಹೋಗ್ತಾನೆ. ಅಲ್ಲಿಂದ ಮುಂದಕ್ಕೆ ಶೀತಾಢ್ಯಪುರ ಅಂತ. ಶೀತಾಢ್ಯಪುರ ಅಂದರೆ ಅಲ್ಲಿ ಚಳಿ ಎಷ್ಟಿದೆಯಾ ಅಂತಂದರೆ ಇಲ್ಲಿ ಹಿಮ ಇರುತ್ತಲ್ಲ ಇಲ್ಲಿ, ಈ ಹಿಮದ 100 ಪಾಲು ಅಂತ, ಅಷ್ಟು ತಣ್ಣಗಿರತಕ್ಕಂಥ ಒಂದು ಊರು. ಆ ತಂಪೆ ತಪಸತ್ತೆ ಇವನನ್ನು ಅಂತ, ಅಷ್ಟು ತಣ್ಣಗಿರ್ತಕ್ಕಂಥ ಊರು. 10 ದಿಕ್ಕೂ ನೋಡ್ತಾನಂತೆ ಅಲ್ಲಿ, ಎಲ್ಲ ಕಡೆಗೂ ನೋಡ್ತಾನೆ. ಎಲ್ಲಿಂದಾದ್ರೂ ಯಾರಾದರೂ ಬಂದು ತನ್ನನ್ನು ಒಂದು ಏನಾದ್ರು ಬೆಚ್ಚಗಿರೋಂಥದ್ದು ಕೊಡ್ತಾರ ಅಂತ ಅಂದರೆ ಇಲ್ಲ ಅಂತ. ಕೊನೆಗೆ ಬಹುಭೀತಿಪುರ ಅಂತ, ಕೊನೆಯದು ಹೆಸರೇ ಬಹುಭೀತಿ ಅಂತ, ಅಲ್ಲಿಗೆ ಹೋಗ್ತಾನೆ. ಅಲ್ಲಿ ಆ ದೇಹವನ್ನು ತ್ಯಾಗ ಮಾಡ್ತಾನೆ. ಒಂದು ಮಳದುದ್ದದ ದೇಹ ಇತ್ತಲ್ಲ ಅವನಿಗೆ, ಅಂಗುಷ್ಟ ಮಾತದ ಶರೀರ ಹೋಗಿ ಒಂದು ಅವನು 10 ದಿವಸ ಕೊಟ್ಟಿದ್ದನ್ನು ತಿಂದು ಒಂದು ಮಳವುದ್ದದ ದೇಹ ಆಗಿತ್ತಲ್ಲ ಅದನ್ನು ಕೂಡ ಅವನು ಕಳ್ಕೊಳ್ತಾನೆ. ಯಾಕೆ ಕಳ್ಕೊಳ್ತಾನೆ ಅಂದರೆ ಮುಂದಿನ ಯಾತನೆಗಳಿದೆಯಲ್ಲ ಅದಕ್ಕೆ ಈ ದೇಹದಿಂದ ಆಗೋದಿಲ್ಲ ಅದನ್ನು ಅನುಭವಿಸೋದಕ್ಕೆ ಅಂತ. ಹಾಗಾಗಿ ಅವನಿಗೆ ಈ ದೇಹ ಬಂದರೆ, ಇಲ್ಲಿ ಉತ್ತರಕ್ರಿಯೆ ಸರಿ ನಡೆದು ಈ ದೇಹ ಬಂದರೆ ಕೊಂಚ ಆ ವೇದನೆ ಕಡಿಮೆ ಅಂತ ಅರ್ಥ ಅದಕ್ಕೆ ಅಂತ. ಅದಿಲ್ಲದ್ರೆ ಯಾತನಾ ದೇಹದಲ್ಲೇ ಅನುಭವಿಸೋದಾದರೆ ಹೆಚ್ಚಿನ ಯಾತನೆ ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ಅದನ್ನು ಕೊಂಚ ಕಡಿಮೆ ಮಾಡಿಕೊಡೋದಕ್ಕೆ ಇರ್ತಕ್ಕಂಥದ್ದು ಈ ಉತ್ತರಕ್ರಿಯೆ
ಪ್ರಕ್ರಿಯೆಗಳು ಅಂತ. ಮತ್ತೆ ಮೊದಲಿನ ಹಾಗೆ ಅಂಗುಷ್ಠ ಮಾತ್ರದ ಶರೀರ, ಅವನವನ ಅಂಗುಷ್ಠ, ಆ ಮಾತ್ರದ ಶರೀರ, ಅದರ ಮೂಲಕವಾಗಿ ಮುಂದಕ್ಕೆ ಪ್ರಯಾಣ. ಹಾಗಾಗಿ ಇನ್ನೊಂದು ಜೀವಕ್ಕೆ ನಾವಿಲ್ಲಿ ಏನೂ ಕೊಡದೇ ಇದ್ದರೆ, ಏನೂ ಮಾಡದೇ ಇದ್ದರೆ ಬರತಕ್ಕಂಥ ಸ್ಥಿತಿಗಳು ಅಂತ. ಕೊಟ್ಟವರು ಮಾಡಿದವರ ಕಥೆಗಳು ಬೇರೆ ಅಂತ, ಅವ್ರಿಗೆ ಈ ಕಷ್ಟಗಳು ಇಲ್ಲ ಅಂತ, ದಾನ ಮಾಡಿದವರಿಗೆ ಈ ಕಷ್ಟಗಳು ಇಲ್ಲ ಅಂತ ಎಂಬುದಾಗಿ ಬಲವರ ಅಭಿಲಾಷೆ ಅಂತ. ಆ ಬಹುಭೀತಿ ಪುರದಿಂದ 40 ಯೋಜನೆ ಇದೆ ಅಂತೆ ಯಮನವರು. 86,000 ಯೋಜನದಲ್ಲಿ ಪೂರ್ತಿ ಬಂದಾಯ್ತು ಅವನೀಗ ಅಂತ, 40 ಬಾಕಿ ಅಷ್ಟೇ ಅಂತ. 40 ಯೋಜನೆ ಕ್ರಮಿಸಿದರೆ ಯಮನಗರ ಸಂಯಮಿನಿ ಪಟ್ಟಣೆ ಬಂತು. ನೇರ ಒಳಗೆ ಹೋಗೋಕ್ಕಾಗತ್ತಾ ಅಲ್ಲಿಗೆ? ಇರ್ತಾರಲ್ವ ಬಾಗಿಲಲ್ಲಿ ಯಾರಾದರೂ? ಧರ್ಮಧ್ವಜ ಅಂತ ಒಬ್ಬನಿದ್ದಾನಂತೆ ಬಾಗಿಲಲ್ಲಿ, ಧರ್ಮಧ್ವಜ ಅಂತ. ಅವನ ಕೆಲಸ ಏನು? ಅವನು ಪ್ರತಿಹಾರಿ ಅಂತ, ಪ್ರತಿಹಾರಿ ಪ್ರತಿಹಾರಿ ಅಂತ ಹೇಳ್ತಾರೆ. ಅವನ ಕೆಲಸ ಏನು ಅಂದರೆ, ದ್ವಾರಪಾಲಕರ ಬರೀ ಬಾಗಿಲು ಕಾಯಿ ಮಾತ್ರ ಕೆಲಸ ಅಷ್ಟೇ, ಬೇರೆ ಏನು ಅವ್ನು ಮಾಡೋ ಹಾಗಿಲ್ಲ. ಈ ಪ್ರತಿಹಾರ ಏನು ಮಾಡ್ತಾನೆ ಅಂದರೆ, ಸುದ್ದಿಯನ್ನು ಒಳಗೆ ತಲುಪಿಸ್ತಕ್ಕಂಥದ್ದು. ಯಾರೋ ಬಂದಿದ್ದಾರೆ ಬಾಗಿಲಲ್ಲಿ ನೆಂಟರು, ಸುದ್ದಿ ಮುಟ್ಟಿಸ್ಬೇಕಲ್ವ, ಆ ಕೆಲಸ ಮಾಡ್ತಕ್ಕಂಥವನು. ಆದರೆ ಈ ಧರ್ಮಧ್ವಜ ಸಾಮಾನ್ಯನಲ್ಲ. ಈ ಧರ್ಮಧ್ವಜನಿಗೆ ಆ ಜೀವದ ಇಡೀ ಹಣ ಬರಹ ಗೊತ್ತು, ಅವನ ಪುಣ್ಯ ಪಾಪ ಎಲ್ಲ ಗೊತ್ತು ಅವನಿಗೆ. ಹೀಗೆ ನೋಡ್ತಿರೋ ಹಾಗೆ ಪೂರ್ತಿ ರೀಡ್ ಮಾಡ್ತಾನೆ ಅವನು, ಏನಿದೆ ಒಳಗಡೆಗೆ, ಈ ಜೀವ ಏನು ತಂದಿದೆ, ಎಂಥ ಪಾಪವನ್ನು ತಂದಿದೆ, ಎಲ್ಲವನ್ನು ಸ್ಕ್ಯಾನ್ ಮಾಡ್ತಕ್ಕಂಥ ಒಂದು ಕಣ್ಣಿದೆ ಅವನಿಗೆ, ಆ ಧರ್ಮಧ್ವಜನಿಗೆ ಅಂತ. ಹಾಗಾಗಿ ಬರೇ ಆ ಜೀವದ ಕ್ರಂದನ, ಆಕ್ರಂದನ, ಗೋಳು, ಅದನ್ನು ಕೇಳಿ, ಅದನ್ನು ನೋಡಿ, ಆ ಇಡೀ ಜೀವದ ಆಳ ಅಗಲವನ್ನು ಅರ್ಥ ಮಾಡಿಕೊಂಡು ಅವನು ಒಳಗೆ ಹೋಗಿ ಚಿತ್ರಗುಪ್ತನಿಗೆ ವರದಿ ಮಾಡ್ತಾನೆ. ಇಂತಿಂಥ ಜೀವಗಳು ಬಂದಿದ್ದಾವೆ, ಅವುಗಳ ಪರಿಸ್ಥಿತಿ ಹೀಗೆಲ್ಲ ಇದೆ ಅಂತ ಚಿತ್ರಗುಪ್ತನಿಗೆ ನಿವೇದನೆ ಮಾಡ್ತಾನೆ. ಚಿತ್ರಗುಪ್ತ ಹೋಗಿ ಧರ್ಮರಾಜನಿಗೆ, ಯಮಧರ್ಮನಿಗೆ ಅವನು ನಿವೇದನೆ ಮಾಡ್ತಾನೆ. ಯಮನಿಗೆ ಗೊತ್ತಿಲ್ವ ಇದೆಲ್ಲ ಅಂದರೆ, ಎಲ್ಲ ಗೊತ್ತಂತೆ. ಚಿತ್ರಗುಪ್ತ ಬಂದು ಹೇಳೋಕ್ಕಿಂತ ಮುಂಚೆಯೇ ಒಂದೊಂದು ಜೀವದ ಇಡೀ ಸ್ಥಿತಿಗತಿಗಳು ಸಂಪೂರ್ಣವಾಗಿ ಯಮನಿಗೆ ಗೊತ್ತು. ಆದರೂ ಚಿತ್ರಗುಪ್ತನನ್ನು ಕೇಳ್ತಾನೆ. ಚಿತ್ರಗುಪ್ತನಿಗೂ ಗೊತ್ತು ಎಲ್ಲವೂ, ಚಿತ್ರಗುಪ್ತ ಲೆಕ್ಕ ಇಟ್ಟಿರ್ತಾನೆ ಎಲ್ಲವನ್ನು. ಆದರೂ ಕೂಡ ಅವನು ಧರ್ಮಧ್ವಜನನ್ನು ಕೇಳ್ತಾನೆ ಅವನು ಅಂತ. ಚಿತ್ರಗುಪ್ತ ಯಮನಿಗೆ ವರದಿ ಕೊಟ್ಟ ಮೇಲೆ ಕೂಡ ಯಮ ಸರ್ವಜ್ಞ, ಅವನು ಚಿತ್ರಗುಪ್ತ ಅವನು ಕೂಡ ಎಲ್ಲವನ್ನು ಬಲ್ಲವನು. ಅವನು ಶ್ರವಣರನ್ನು ಕೇಳ್ತಾನೆ. ಶ್ರವಣರು ಅಂದ್ರೆ ಯಾರು? ಶ್ರವಣರು ಅಂತ ಒಂದು ವರ್ಗ. ಈ ವರ್ಗದ ಕೆಲಸ ಏನು ಅಂದರೆ, ನಾವು ಮಾಡಿದ ತಪ್ಪು ಸರಿ ಎಲ್ಲವನ್ನು ತಿಳ್ಕೊಂಡು ಅವರು ಯಮನಿಗೆ ವರದಿ ಮಾಡ್ತಕ್ಕಂಥವರು. ದೂರಶ್ರವಣ ಇದೆ ಅಂತ ಅವರಿಗೆ, ದೂರದ್ದು ಕೇಳಿಸುತ್ತೆ, ದೂರದ್ದು ಕಾಣಿಸುತ್ತೆ. ಅವರು ಕಣ್ಣು ತಪ್ಪಿಸಿ ನಾವೇನು ಮಾಡೋಕ್ಕಾಗೋದಿಲ್ಲ. ಈಗ ನಾವು ಗುಟ್ಟಾಗಿ ಏನೋ ಮಾಡ್ತೀವಿ ಅಂತ ಹೊರಡ್ತೇವಲ್ಲ, ಯಾರು ನೋಡ್ತಾ ಇಲ್ಲ ಅಂತ. ಮಾಡು ಪಾಪವನ್ನು, ಮಾಡು ತಪ್ಪನ್ನು ಮಾಡ್ತೇವಲ್ವ. ಈ ಶ್ರವಣರು ಅರಿಯದಂತೆ ಏನನ್ನು ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಮನ ಗುಪ್ತಚರರು ಸದಾ ನಮ್ಮನ್ನು ಹಿಂಬಾಲಿಸ್ತಾರೆ. ಶ್ರವಣ ಬ್ರಹ್ಮಣಃಪುತ್ರಾಹ, ಬ್ರಹ್ಮನ ಮಕ್ಕಳು ಈ ಶ್ರವಣರು ಎನ್ನುವಂಥವರು. ಸ್ವರ್ಭೂ ಪಾತಾಳಚಾರಿಣ, ಮೂರು ಲೋಕದ ಸಂಚಾರ ಇದೆ. ಸ್ವಹ ಅಂದರೆ ಪುಣ್ಯಲೋಕಗಳು, ಪಾತಾಳ ಪಾಪಲೋಕಗಳು, ಭೂ ಒಂದು ಎರಡು ಸೇರಿರ್ತಕ್ಕಂಥ ಪಾಪ ಪುಣ್ಯ ಎರಡು ಸೇರಿರ್ತಕ್ಕಂಥ ಭೂಲೋಕ, ಈ ಮೂರೂ ಲೋಕದಲ್ಲಿ ಸ್ವರ್ಗ ಮರ್ತ್ಯ ಪಾತಾಳದಲ್ಲಿ ಸಂಚಾರ ಮಾಡ್ತಕ್ಕಂಥವ್ರವರು. ದೂರಶ್ರವಣ ವಿಜ್ಞಾನಾಹ, ದೂರದಿಂದಲೇ ಕೇಳಬಲ್ಲರು. ದೂರದರ್ಶನ ಚಕ್ಷುಷಃ, ದೂರದರ್ಶನ ಶಬ್ದ ಅಲ್ಲೇ ಬಂದಿದೆ ನೋಡಿ, ದೂರದಿಂದಲೇ ನೋಡ್ತಕ್ಕಂಥ ಕಣ್ಣುಳ್ಳವರು ಅಂತ. ಅವರು ಹೆಂಡತಿಯರು ಕೂಡ ಹಾಗೆಯಂತೆ, ಶ್ರವಣೀಯರು, ಶ್ರವಣರು ಮತ್ತು ಶ್ರವಣೀಯರು ಅಂತ. ಈ ಶ್ರವಣೀಯರ ಕೆಲಸ ಏನು? ಈ ಭೂಮಿಯ ಸ್ತ್ರೀಯರು ಯಾರಿರ್ತಾರೋ ಅವರ ಇಡೀ ವಿಷಯ ತಿಳ್ಕೊಳ್ಳೋದು ಅವ್ರ ಕೆಲಸವಂತೆ. ಭೂಲೋಕದ ಸ್ತ್ರೀಯರ ಗುಪ್ತಚರರು, ಭೂಲೋಕದ ಪದಾಳ ಲೋಕದ ಈ ಮೂರು ಲೋಕಗಳ ಸ್ತ್ರೀಯರ ಗುಪ್ತಚರರು, ಪುರುಷರ ಗುಪ್ತಚರರು. ವಿಧಿ ನಮ್ಮ ಬೆನ್ನ ಹಿಂದೆ ಗುಪ್ತಚರರನ್ನು ಇಟ್ಟಿದೆ ಅಂತ. ಹಾಗೆ ಗುಪ್ತವಾಗಿ ಪಾಪ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ, ಗುಪ್ತವಾಗಿ ಪಾಪ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ಈ ಶ್ರವಣರ ಪೈಕಿಯಲ್ಲಿ ಯಾರೆಲ್ಲ ಇದ್ದಾರೆ ಅಂದರೆ, ಶ್ರವಣರ ಮಧ್ಯದಲ್ಲಿ ಬರ್ತಕ್ಕಂಥದ್ದು ಸೂರ್ಯನೂ ಹೋದಂತೆ, ಚಂದ್ರನೂ ಹೋದಂತೆ, ಗಾಳಿ ಹೋದು, ಬೆಂಕಿ ಹೋದು, ಭೂಮಿ ಆಕಾಶ ಕೂಡ ಹೋದು. ಈ ನಮ್ಮ ಹೃದಯ ಇದೆಯಲ್ಲ, ಹೃದಯದ ಅಭಿಮಾನ ದೇವತೆ ಹೊಂದಿದೆ, ಅದು ಅಲ್ಲೇ ಕೂತ್ಕೊಂಡು ಎಲ್ಲ ನೋಟ್ ಮಾಡ್ತಾ ಇರುತ್ತಂತೆ. ನಾವು ಮಾಡೋದನ್ನೆಲ್ಲೊಂದು ನಮ್ಮ ಒಳಗಡೆಗೆ ಕೂತ್ಕೊಂಡು ಅಲ್ಲಿ ಬರ್ತಕ್ಕಂಥ ಭಾವಗಳೆಲ್ಲ ಇದೆಯಲ್ಲ, ನಮ್ಮ ಒಳಗೊಳಗೆ
ಮನಸ್ಸಲ್ಲೇ ಮಂಡಿಗೆ ತಿಂತೀವಿ ಎಷ್ಟೋ ಸರ್ತಿ, ಮಾನಸಿಕ ಪಾಪಗಳನ್ನು ಮಾಡ್ತೀವಿ, ಎಲ್ಲ ನೋಟ್ ಮಾಡುತ್ತೆ ಅದು ಅಂತ. ಯಮನು ಕೂಡ ಹಾಗೆ, ಅಂತಃಪ್ರಚ್ಛನ್ನ ಪಾಪಾನಾಂ ಶಾಸ್ತ ವೈವಸ್ವತೋ ಯಮ. ಒಳಗೊಳಗೆ ಗುಟ್ಟಾಗಿ ಯಾರು ಪಾಪ ಮಾಡ್ತಾರೆ ಯಾರಿಗೂ ಗೊತ್ತಾಗದಂತೆ ಶಾಸ್ತ ವೈವಸ್ವತೋ ಯಮ. ಒಳಗೆ ಕೊಡ್ತು ಎಲ್ಲವನ್ನು ಕೂಡ ಅವನು ನೋಡ್ತಾನೆ. ಹಗಲು ರಾತ್ರಿಗಳ ಅಭಿಮಾನಿ ದೇವತೆಗಳು, ಹಗಲು ರಾತ್ರಿಗಳು, ಸಂಧ್ಯಾಕಾಲಗಳು, ಇವೆಲ್ಲ ಶ್ರವಣರ ಪುಟ್ಟಿದ ಬರ್ತಕ್ಕಂಥವೇ ಧರ್ಮ. ಹಾಗಾಗಿ ಕಣ್ಣು ತಪ್ಪಿಸಿ ಏನು ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಪ್ರಚ್ಛನ್ನ ಪ್ರತ್ಯಕ್ಷಂ, ಪ್ರಚ್ಛನ್ನವಾಗಿ ಆಗಲಿ ಪ್ರತ್ಯಕ್ಷವಾಗಿ ಆಗಲಿ ನಾವೇನೆಲ್ಲ ಮಾಡ್ತೇವೋ ಅವೆಲ್ಲವನ್ನು ಕೂಡ ಮನೋವಾಕ್ ಆಯೋಜನ, ಮನಸ್ಸಿಂದ ಮಾಡಿದ ಪಾಪ, ಮಾತಿಂದ ಮಾಡಿದ ಪಾಪ, ಶರೀರದಿಂದ ಮಾಡಿರ್ತಕ್ಕಂಥ ಪಾಪ, ಯಾರೋ ಒಬ್ಬನು ಕೊಂದು ಬಿಡ್ತಾನೆ ಶರೀರದಿಂದ ಮಾಡಿದ ಪಾಪ, ಕೊಲ್ಲ ಮಾತಾಡ್ತಾನೆ ಮಾತಿಂದ ಕೆಲಸ ಮಾಡಿದವನು, ಮನಸ್ಸಲ್ಲೇ ಕೊಲ್ತಾನೆ ಪಾಪ ಬಂತು ಅಂತ. ಮೂರು ಸ್ತರ ಅದು, ಮಾನಸಿಕ ಪಾಪ ಅಂದರೆ ಒಂದು ಗುಣ, ಅದು ಮಾತಲ್ಲಿ ಆಡಿದ ಅದನ್ನೇ, ಮನಸ್ಸಲ್ಲಿ ಅಂದ್ಕೊಂಡ ಪಾಪ ಬಂತು ಅಲ್ಲೇ ಮಾನಸ ಪಾಪ ಬಂತು, ಬಾಯಲ್ಲಿ ಹೇಳಿದ ಅಂತ ಎರಡು ಸೇರ್ತು, ಮಾನಸಿಕ ವಾಚಿಕ ಅಂತ, ಕೈಯಲ್ಲಿ ಮಾಡಿದ ಮೂರು ಸೇರ್ತು ಅಲ್ಲಿ. ಹಾಗಾಗಿ ಎಲ್ಲ ಪಾಪಗಳನ್ನು ಅವರು ಬಲ್ಲವರು ಅಂತ. ಹಾಗಾಗಿ ಶ್ರವಣದ ಪರಿತೋಷದ ಕಾರ್ಯವನ್ನು ಮಾಡ್ತಾರೆ ಇಲ್ಲಿ, ಅಂಥದ್ದಿದೆ, ಶ್ರವಣ ಭೋಜನ ಇದೆ, ಅವರಿಗೆ ಅನೇಕ ರೀತಿಯ ಆಗಿರ್ತಕ್ಕಂಥ ದಾನಮಾನಗಳನ್ನು ಮಾಡ್ತಕ್ಕಂಥದ್ದೆ. ಅದೆಲ್ಲ ಮಾಡಿದಾಗ ಅವರು ಶಾಂತರಾದಾಗ, ಅವರು ಶಮನಗೊಂಡಾಗ ಒಂದು ರಿಯಾಯಿತಿ, ಒಂದು ಈ ಪರಿಣಾಮಗಳು ಕಡಿಮೆ ಆಗ್ತವೆ, ಪಾಪಗಳ ಪರಿಣಾಮಗಳು ಕಡಿಮೆ ಆಗ್ತವೆ ಅಂತ. ಮಕ್ಕಳೇ, ಈ ವ್ಯವಸ್ಥೆ ನೋಡಿದ್ರೆ ನೀವು ನೋಡಿ, ಚಿತ್ರಗುಪ್ತನಿಗೆ ಎಲ್ಲವೂ ಗೊತ್ತು, ಅವನು ಪರ್ಫೆಕ್ಟ್ ಅವನು ಚಿತ್ರಗುಪ್ತ ಅಲ್ವಾ, ನಮ್ಮ ಮುಖ್ಯತೆ ಅಂತ ಕದಾಚಿತ್ ಯಾವತ್ತೂ ತಪ್ಪು ಮಾಡಲ್ಲ ಚಿತ್ರಗುಪ್ತ, ಅವನ ಲೆಕ್ಕ ವ್ಯತ್ಯಾಸ ಆಗೋದೇ ಇಲ್ಲ ಅಂತ. ಯಮನೂ ಹಾಗೆಯೇ, ಅವನು ಕೂಡ ನೂರಕ್ಕೆ ನೂರು ಸರಿಯೇ, ಎಲ್ಲೂ ತಪ್ಪು ಮಾಡೋದಿಲ್ಲ ಅವನು. ಶ್ರವಣರು ಅವರು ಕೂಡ ಹಾಗೆಯೇ. ಆದರೆ ಕ್ರಾಸ್ ವೆರಿಫಿಕೇಶನ್ ಎಷ್ಟಿದೆ ಅಂದರೆ, ಒಬ್ಬನಿಗೆ ತಪ್ಪಾಗಿ ಯಾವ ಒಂದು ಶಿಕ್ಷೆ ವಿಧಿಸಲ್ಪಡಬಾರ್ದು ಅಂತ, ಮಾಡಿದಿರುವ ಪಾಪಕ್ಕೆ ಯಾರಿಗೂ ಶಿಕ್ಷೆ ಆಗಬಾರ್ದು ಅನ್ನೋದಕ್ಕೆ ಎಷ್ಟು ವ್ಯವಸ್ಥೆ ಇದೆ ಅಂದರೆ, ಈ ನಾಲ್ಕು ನಾಲ್ಕು ಜಾಲರಿಗಳು ಅಂತ, ನಾಲ್ಕು ನಾಲ್ಕು ಕಡೆ ಕ್ಲಾಸ್ ವೆರಿಫಿಕೇಶನ್ ಆಗುತ್ತೆ ಅಲ್ಲಿ ಅಂತ. ಇಷ್ಟೂ ಸೇರಿ ಮತ್ತೆ ಅದು ವ್ಯತ್ಯಾಸ ಹೋಗಕ್ಕೆ ಸಾಧ್ಯವೇ ಇಲ್ಲ ಅಂತ, ಯಾವ ಕಾರಣಕ್ಕೂ ಸಾಧ್ಯವೇ ಇಲ್ಲ ಅಂತ ನೋಡಿ, ಸ್ಕ್ರೂಟಿನಿ ಹೇಗೆ ಹೋಗುತ್ತೆ ಅಲ್ಲಿ ಅಂತ, ಅಷ್ಟು ಪಕ್ಕ ಅಂತ ಅಲ್ಲಿ ಅಂತ. ಇಷ್ಟೆಲ್ಲ ಆದಾಗ ಯಮನನ್ನು ನೋಡುವ ಯೋಗ್ಯತೆ ಬರುತ್ತೆ ಜೀವಕ್ಕೆ ಅಂತ. ಅಂದರೆ ಇದೆಲ್ಲ ಏನು ಇಲ್ಲಿವರೆಗಿನ ಪ್ರಕ್ರಿಯೆ ಅಂದರೆ, ಈ ಪಾಪಗಳನ್ನು ಕಳೆಯುವಂಥದ್ದು, ತೊಳೆಯುವಂಥದ್ದು ಆಗಿ 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 ಆ ಹಂತ ಬಂದಾಗ ಒಂದು ಯೋಗ್ಯತೆ ಬರುತ್ತೆ ಅವನಿಗೆ, ಯಮನ ಮುಂದೆ ಹೋಗಿ ನಿಲ್ಲಬಹುದು ಅಂತ ಆ ಯೋಗ್ಯತೆ ಬರುತ್ತೆ ಅಂತ. ಏವಂ ಸುನಿಶ್ಚಯಂ ಕೃತ್ವ ಪಾಪಿನಾಂ ಪಾತಕಂ ಯಮ. ಈ ಪಾಪಿಗಳ ಪಾತಕಗಳ ಬಗ್ಗೆ ಪಕ್ಕಾ ನಿರ್ಣಯ ಆದಮೇಲೆ, ಹೌದು ಇಷ್ಟೇ ಪಾಪ, ಇದೇ ಪಾಪ, ಹೀಗೆ ಮಾಡಿದ್ದು ಎನ್ನುವ ಪಕ್ಕಾ ನಿರ್ಣಯ ಆದಮೇಲೆ ತನ್ನನ್ನು ತಾನು ತೋರಿಸಿಕೊಳ್ತಾನೆ ಯಮ, ಪ್ರಕಟನಾಗ್ತಾನೆ ಪಾಪಿಗಳ ಮುಂದೆ. ಅಲ್ಲಿವರೆಗೂ ಪ್ರಕಟನ ಆಗೋದಿಲ್ವಂತೆ, ಅವನು ಕೂಡ ಪೂರ್ವ ಸಿದ್ಧತೆ ಮಾಡದೆ ಬರೋದಿಲ್ಲ ರಂಗಕ್ಕೆ ಅಂತ ಅಲ್ವಾ. ಈಗ ನೀವು ಆಲೋಚನೆ ಮಾಡಿ, ನೀವು ಯಮನ ಯಕ್ಷಗಾನ ಅಂತ ಅಂದ್ಕೊಡಿ ನೀವು, ಅಥವಾ ಯಮನ ನಾಟಕ ಅಂತ ಅಂದ್ಕೊಡಿ, ಪೂರ್ತಿ ತಯಾರಿ ಆಗಿಲ್ಲ, ಯಮನ ವೇಷದ ಪೂರ್ತಿ ತಯಾರಿ ಆಗಿಲ್ಲ, ಏನು ಬಾಕಿ ಅಂದರೆ ಮೀಸೆ ಒಂದು ಬಾಕಿ ಅಂತ. ಆ ಯಮ ರಂಗಕ್ಕೆ ಬಂದರೆ ಹೇಗಿರ್ಬೋದು ಹೇಳಿ, ಹಾಂ ಹೇಗಿರ್ಬೋದು, ಯಮ ಮನ್ಮಥನಾಗಿ ಕಾಣಬಾರ್ದಲ್ವಾ, ಕೃಷ್ಣನಾಗಿ ಕಾಣಬಾರ್ದಲ್ವಾ, ಯಮ ಯಮನಾಗಿ ಕಾಣಬೇಕಲ್ವಾ. ಹಾಗೆ ಅದನ್ನು ತುಂಬಾ ಮಾತಿಗೆ ಹೇಳಿದ್ದು ಅಂತ, ಹೇಗೆ ಎಲ್ಲ ತಯಾರಿಗಳಾದ ಮೇಲೆ ಕಲಾವಿದ ರಂಗಕ್ಕೆ ಬರ್ತಾನೋ, ಹಾಗೆ ಯಮ ಪಾಪಿಗಳಿಗೆ ದರ್ಶನ ಕೊಡುವಾಗ ಅವರ ಇಡೀ ಇತಿವೃತ್ತದ ಬಗ್ಗೆ ಈ ಎಲ್ಲ ಕಡೆಯಿಂದ ಒಂದು ದೃಢತೆ ಬಂದ ನಂತರ ಯಮ ಏವಂ ಸುನಿಶ್ಚಯಂ ಕೃತ್ವ ಪಾಪಿನಾಂ ಪಾತಕಂ ಯಮ ಆಹೂಯ, ಆ ಪಾಪಿಗಳನ್ನೆಲ್ಲ ಆ ಜೀವಗಳನ್ನೆಲ್ಲ ಕರೆದು ತನ್ನನ್ನು ತಾನು ಪ್ರಕಟಪಡಿಸ್ತಾನೆ. ಯಾವ ರೂಪ ಅದು? ನಿಜಂ ರೂಪಂ, ಅತಿ ಭೀಷಣಂ, ಅತಿ ಭಯಂಕರವಾಗಿರ್ತಕ್ಕಂಥ ತನ್ನ ನಿಜ ರೂಪವನ್ನು ತೋರಿಸ್ತಾನೆ. ಅದು ಕೂಡ ಒಂದು ಶಿಕ್ಷೆಯೇ, ಒಂದು ಅನುಗ್ರಹವೇ ಅದು ಕೂಡ. ಭೀಮಂ, ಪಾಪಿಗಳು ನೋಡ್ತಕ್ಕಂಥ ಯಮನ ರೂಪ ಅದು ಸೌಮ್ಯ ಅಲ್ಲ, ಈ ಮೂರು ದಿಕ್ಕಲ್ಲಿ ಹೋದವರಿಗೆ ಕಾಣುವಂಥ ರೂಪ ಅಲ್ಲ, ಅದು ಭಯಂಕರವಾಗಿರುವಂಥದ್ದು. ಅವನ ವಾಹನವೂ ಭಯಂಕರವೇ,
ಬೃಹದಾಕಾರದ ಕಲ್ಪನೆ ಮೀರಿರತಕ್ಕಂಥ ಆಕಾರ ಅದು. ಅಂತಹದೊಂದು ಕೋಣದ ಮೇಲೆ ಯಮ ಉಪಸ್ಥಿತನಾಗಿದ್ದಾನೆ. ತಾಮಸ ಪ್ರಾಣಿ ಕೋಣ ಅಂದರೆ ಅದು ಅದೆಲ್ಲ ಅಂಥದ್ದೇ ಬೇಕಾಗುವಂಥದ್ದು. ಯಾಕೆಂದರೆ ತಮೋಗುಣದ ಕಾರ್ಯಗಳು ತುಂಬ ಆಗುವಂಥದ್ದು, ತಮೋಗುಣದ ಒಂದು ಅದಕ್ಕೆ ಚಿಕಿತ್ಸೆ ಆಗಬೇಕಾಗಿರ್ತಕ್ಕಂಥದ್ದು ಅಲ್ಲಿ. ಹಾಗಾಗಿ ಎಲ್ಲ ತಾಮಸ ಯಮನ ಬಣ್ಣ ಇರಲಿ ಮತ್ತೊಂದಿರಲಿ ತಮೋಗುಣವನ್ನೇ ತೋರಿಸುತ್ತೆ. ಮುಳ್ಳನ್ನು ಮುಳ್ಳಿಂದೇ ತೆಗಿಬೇಕಾಗತ್ತೆ. ಹಾಗಾಗಿ ತಮಸ್ಸನ್ನು ತಮಸ್ಸಿಂದೇ ತೆಗಿತಕ್ಕಂಥ ಒಂದು ವ್ಯವಸ್ಥೆ ಅದು. ಕೋಣದ ಮೇಲೆ ಆತ ಏರಿ ಕುಳಿತಿದ್ದಾನೆ. ದೊಡ್ಡ ಶರೀರವಂತೆ, ಬಹುದೊಡ್ಡ ಮೋಡ ಮುಟ್ಟುವ ಶರೀರ ಅಂತ ಅನ್ಬೋದು ಅಂಥ ರೂಪ ಅದು. ಅದರ ಸುತ್ತಳತೆ 3 ಯೋಜನ ಅಂತ. ಆ ಯಮನ ಸುತ್ತಳತೆ, ಯಮನ ಊರಿನ ಸುತ್ತಳತೆ ಅಲ್ಲ, ಯಮನ ಸುತ್ತಳತೆ 3 ಯೋಜನವಂತೆ. ಯೋಜನೆ 3 ವಿಸ್ತಾರ. ಹಾಗೆ ಹೇಗೆ ಕಾಣ್ತಾನೆ ನೋಡೋಕ್ಕೆ ಅಂದರೆ ದೊಡ್ಡ ರೂಪ, ಬಣ್ಣ ಅವನ ದೂತರ ಬಣ್ಣವೇ ಕಾಗೆ ಕಪ್ಪು ಅಂತ. ಸ್ವಲ್ಪ ಜಾಸ್ತಿ ಇರಬೇಕು ಬೇಡಬಾರ್ದು ಅಂತ. ಹಾಗಾಗಿ ಗಜ್ಜಲಾಚಲ ಸನ್ನಿಭಂ, ಕಾಡಿಗೆಯ ಪರ್ವತ ಇದ್ರೆ ಹೇಗೆ ಕಾಣ್ಬೋದು, ಕಾಡಿಗೆಯ ಬೆಟ್ಟ ಇದ್ರೆ ಹೇಗೆ ಕಾಣ್ಬೋದು ಅಂತ ಹಾಗೆ ಕಾಣ್ತಾನೆ ಅವನು ಅಂತ. ಕೆಂಪು ಕಣ್ಣಂತೆ, ಆದರೆ ಒಂದು ಈ ಭೂಲೋಕದ ಉದಾಹರಣೆ ಕೊಟ್ಟು ಹೇಳೋದಾದರೆ ಬಾವಿ ಥರ ಕಾಣುತ್ತಂತೆ ಕಣ್ಣು. ಎರಡು ಕಣ್ಣುಗಳು ಕೂಡ ಎರಡು ಬಾವಿಗಳ ಥರ ಕಾಣಿಸುತ್ತೆ. ವಾಪಿ ತುಲ್ಯ ವಿಲೋಚನ, ಎರಡು ಬಾವಿಗಳಂತ ಕಣ್ಣುಗಳು. ಕರಾಲವಾಗಿರ್ತಕ್ಕಂಥ ಕೋರೆ ದಾಡುಗಳು ಹೊರಗೆ ಬಂದಿದ್ದಾವೆ. ದಂಷ್ಟ ಕರಾಲ ಬದನ, ಭಯಂಕರವಾಗಿರ್ತಕ್ಕಂಥ ಕೋರೆ ದಾಡುಗಳು. ಉದ್ದ ಮೂಗು, 32 ಕೈಗಳು ಅಂತ. 32 ಕೈಗಳು, ಆ 32 ಕೈಗಳಲ್ಲಿ ಆಯುಧಗಳಿದ್ದಾವೆ. ಅದನ್ನು ದಾನ ಕೊಡೋ ಪದ್ಧತಿ ಇದೆ. ಆಯುಧಗಳ ರೂಪವನ್ನೇ ದಾನ ಕೊಡ್ತಕ್ಕಂಥ ಪದ್ಧತಿ ಇದೆ ಇದೆಲ್ಲ ಶಮನ ಆಗೋ ದೃಷ್ಟಿಯಿಂದ ಅಂತ. ಆಯುಧಗಳೆಲ್ಲ ಮಿಂಚಿನಂತೆ ಹೊಳಿತಾ ಇದ್ದಾವೆ, ಒಂದೊಂದು ಆಯುಧವು ಕೂಡ ಅಂತ. ಅದರ ಮುಖ್ಯವಾಗಿರ್ತಕ್ಕಂಥ ಆಯುಧ ದಂಡ, ಕಾಲದಂಡ ಅಂತ ಹೇಳ್ತಾರಲ್ವ. ಯಮ ತನ್ನ ದಂಡವನ್ನು ಎತ್ತಿದ್ರೆ ಮುಗೀತು, ಮತ್ತಿನಿ ಅನ್ನೋದಕ್ಕೆ ಪರಿಹಾರ ಇಲ್ಲ ಅಂತ. ಹಾಗಾಗಿ ಅಂತಹ ದಂಡ ಯಮ ಮಾತಾಡ್ತಾನಂತೆ ಜೀವಗಳನ್ನು. ಆ ಧ್ವನಿ ಹೇಗಿದೆ ಅಂದರೆ ಗುಡುಗಿನಂತೆ ಇದೆಯಂತೆ ಧ್ವನಿ. ಗುಡುಗು ಅಂದರೆ ಈ ಮೋಡದ ಗುಡುಗಲ್ಲ, ಪ್ರಳಯ ಕಾಲದ ಮೋಡ ಇದೆಯಲ್ಲ, ಅಂದರೆ ಆ ಮೋಡ ಮಳೆ ಸುರಿಸಿದ್ರೆ ಪ್ರಳಯ ಆಗತ್ತೆ ಅಂತ. ಅಂಥ ಮೋಡ ಅಂತ, ಈ ಮೋಡದ ತಾತನ ತಾತ ಅದು ಅಂತ, ಅಂಥದ್ದದು ಅಂತ. ಆ ಮೋಡವು ಗುಡುಗದಂತೆ, ಪ್ರಳಯ ಕಾಲದ ಮೋಡವು ಗುಡುಗದಂತೆ ಇರುವಂಥ ಧ್ವನಿಯಲ್ಲಿ ಆತ ಈ ಜೀವಗಳನ್ನು ಮಾತನಾಡಿಸ್ತಾನೆ ಅಂತ. ಯಮ ಒಬ್ಬ ಅಲ್ಲ, ಅವನ ಪರಿವಾರ ಬೇರೆ ಇದೆ. ಚಿತ್ರಗುಪ್ತ ಇದ್ದಾನೆ ಪಕ್ಕದಲ್ಲಿ, ಅವನು ಹೀಗೆ ಇದ್ದಾನಂತೆ. ಅದು ಭಯಂಕರ ಆಕಾರವೇ ಚಿತ್ರಗುಪ್ತನದ್ದು ಕೂಡ ಅಂತ. ಆಮೇಲೆ ಮೃತ್ಯು ಜ್ವರ ಮೊದಲಾಗಿರ್ತಕ್ಕಂಥ ಅವನ ಪರಿವಾರಗಳು, ಅವರು ಕೂಡ ಭಯಂಕರವಾಗಿದ್ದಾರೆ. ದೂತರುಗಳು, ಅವರು ಯಮನಂತೆ ಇದ್ದಾರೆ ಅಂತ. ಇಂತಹ ಒಂದು ದೊಡ್ಡ ಬೆಳಗವನ್ನು ನೋಡ್ತಕ್ಕಂಥ ಒಂದು 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 ದುರ್ಭರ ಸಂದರ್ಭ ಬರುತ್ತೆ ಅಂತ. ಯಾಕೆಂದರೆ ಇವನು ಹೋಗಿ ಏನು ಮೀಟಿಂಗ್ ಮಾಡೋಕೆ ಹೋದ ಇವನೇನೀಗ, ಅವನ ಜೊತೆಗೆ ಸಮದಂಡಿಗೆ ಕೂತ್ಕೊಂಡು ಮಾತಾಡೋಕೆ ಹೋಗುತ್ತೆ ಅಲ್ಲ ನೋಡಿ, ವಿಚಾರಣೆ ಹೋಗ್ತಾ ಇರ್ತಕ್ಕಂಥದ್ದು. ಭಯ ಹೇಗಿರುತ್ತೆ, ಮಾಡಿದ ಪಾಪಗಳ ನೆನಪಿದೆ ಅಂತ. ಶಿಕ್ಷೆ ವಿಧಿಸ್ತಾನೆ ಯಮ ಈಗ ಅಂತ, ಹೋಗಿ ಮುಂದೆ ನಿಲ್ಲುವಾಗ ಹೇಗಿರ್ಬೋದು ಆ ಸ್ಥಿತಿ ಅಂತ. ಹಾಗಾಗಿ ಭಯಂಕರತೆ ಮತ್ತಷ್ಟು ಭಯಂಕರತೆ ಆಗತ್ತೆ ಅದು ಅಂತ. ಹಾಗಾಗಿ ಹಾಹಾಕಾರ ಮಾಡ್ತಾನಂತೆ ಆ ಜೀವಗಳು, ಪಾಪಿ ಜೀವಗಳು ಹಾಹಾಕಾರ ಮಾಡ್ತಾನಂತೆ, ಗಡಗಡಗಡ ನಡುಕ್ತಾನಂತೆ, ಗೋಳಿಡ್ತಾನಂತೆ. ಆಗಲೂ ಕೂಡ ಜೀವ ಮಾಡೋದೇನೆಂದರೆ ಯಾಕೆ ನಾನು ಇಂಥ ಕೆಲಸಗಳನ್ನು ಮಾಡಿಬಿಟ್ಟೆ, ಇಂಥ ಪಾಪಗಳನ್ನು ಯಾಕೆ ಮಾಡಿದೆ ಅಂತ. ನಾವು ನಿಮ್ಗೆ ಹೇಳೋದೇನೋದು ಮಕ್ಕಳೇ, ನಾವು ಈಗಲೇ ಮಾಡೋಣ ಅದನ್ನು ಅಂತ. ನಾವೇನಾದರೂ ತಪ್ಪು ಮಾಡಿದರೆ ಈಗಲೇ ಪಶ್ಚಾತ್ತಾಪಪಡೋಣ, ಆ ತಪ್ಪುಗಳನ್ನು ಒಪ್ಕೊಳ್ಳೋಣ. ಅದು ಕೂಡ ತುಂಬ ಒಳ್ಳೆಯ ಪದ್ಧತಿ ಅಂತ. ತಪ್ಪುಗಳನ್ನು ಹೋಗಿ ನಿವೇದನೆ ಮಾಡ್ಕೊಳ್ತಕ್ಕಂಥದ್ದು, ಅದರ ಸ್ವಭಾವ ಏನಂತೆ ಅಂದರೆ ಹೇಳ್ಕೊಂಡಾಗ ಪಾಪ ಕರಗತ್ತೆ ಅಂತ ಹೇಳ್ತಾರೆ. ಪುಣ್ಯವೂ ಕೂಡ ಹಾಗೆ, ಹೇಳ್ಕೊಂಡ್ರೆ ಹೋಗ್ಬಿಡುತ್ತೆ ಪುಣ್ಯ. ಅದು ಮಾಡಿದ ಒಳ್ಳೆ ಕೆಲಸ ಇದೆಯಲ್ಲ, ಹೇಳ್ಕೊಬಾರದು, ಹೋಗ್ಬಿಡುತ್ತೆ ಅದು. ಪಾಪವೂ ಹಾಗೆ. ಹಾಗಾಗಿ ಅದನ್ನು ಹೇಗೆ ನಾವು ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೋದು, ಹೇಗೆ ಪರಿಹಾರ ಮಾಡ್ಕೋಬೋದು, ಮಾಡ್ಕೋಬೇಕು ನಾವು ಅದನ್ನು. ಜೀವವನ್ನು ಶುದ್ಧ ಮಾಡ್ಕೋಬೇಕು, ಅದು ಮುಖ್ಯ. ಮೈ ಶುದ್ಧ ಇರೋದು ಎಷ್ಟು ಮುಖ್ಯವೋ ಅದಕ್ಕಿಂತ ಮುಖ್ಯ ಜೀವ ಶುದ್ಧ ಇರುವಂಥದ್ದು. ಗೊಬ್ಬರ ಗುಂಡಿ ಈ ಸಾರಿಸಿದಾಗ ಮಾಡ್ಕೋಬಾರ್ದು ಅಂತ. ಈ ಗೊಬ್ಬರದ ಗುಂಡಿ ಇರುತ್ತಲ್ಲ, ಒಳಗೆ ಪೂರ್ತಿ ಕೊಳ್ತಿರುತ್ತೆ, ಎಲ್ಲ ಎಲ್ಲ ಇರುತ್ತೆ, ಬೇಕಾದ್ದು ಬೆಳೆದಿರೋದೆಲ್ಲ. ಮೇಲಿಂದ ನೀಟಾಗಿ ಅದನ್ನು ಸಾರಿಸಿ ರಂಗೋಲಿ ಹಾಕಿಬಿಟ್ರೆ ಹೇಗಿರುತ್ತೆ. ಹಾಗೆ ನಾವು ಈ ಶರೀರವನ್ನು ಒಳ್ಳೆ ಸ್ನಾನಗೀನ ಮಾಡಿ ಕ್ರೀಮ್ ಗೀಮ್ ಹಚ್ಕೊಂಡು ಒಳ್ಳೆ
ಏನು ಒಳ್ಳೆ ಬಟ್ಟೆ ಹಾಕ್ಕೊಂಡಿದ್ರೆ ಮಾಡ್ಕೊಂಡ್ರೆ ಒಳಗಿರೋ ಜೀವದಿದ್ದಿರೋ ಪಾಪ ಎಲ್ಲ ಹಾಗೆ ಇದ್ದರೆ ಮನಸ್ಸು ಕೊಳತು ಹೋಗಿದ್ರೆ ಉಪಯೋಗ ಏನು ಹೇಳಿ ತೊಳ್ಕೋಬೇಕು ಅಂತ. ಚಿತ್ರಗುಪ್ತ ಯಮನ ಆಜ್ಞೆಯಿಂದ ಆ ಪಾಪಿಗಳನ್ನು ಸಂಬೋಧನೆ ಮಾಡಿ ಹೇಳ್ತಾನಂತೆ, ಪಾಪಿಗಳೇ, ದುರಾಚಾರಿಗಳೇ, ಅಹಂಕಾರ ತುಂಬ ಆಯಿತು ನಿಮ್ಮದು, ನೀವು ಬದುಕಿದ್ದಾಗ ಯಾಕೆ ಮಾಡಿದ್ರಿ ಇಂಥದನ್ನೆಲ್ಲ ಅಂತಲ್ಲ ಒಂದೊಂದನ್ನೇ ಹೇಳ್ತಾನೆ ಯಮ ಆ ಚಿತ್ರಗುಪ್ತ ಅಂತ. ಅದರಲ್ಲಿ ಒಂದೊಂದು ಹೇಳ್ತಾನೆ, ಈಗ ನಾವು ಪಾಪ ಮಾಡೋದುಂಟು, ಕಾಮದಿಂದ ಮಾಡೋ ಪಾಪಗಳು, ಕ್ರೋಧದಿಂದ ಮಾಡೋ ಪಾಪಗಳು, ಮದದಿಂದ ಅದೆಲ್ಲ ಉಂಟು. ಇನ್ನೊಂದು ಜಾತಿ ಪಾಪ ಉಂಟು, ಹೋಗಿ ಪಾಪಗಳನ್ನ ಒಡನಾಡಿದ್ರಿಂದ ಅಂತ. ಸಂಗಮಯನಚ ಪಾಪಿನ ಮಾಡಬಾರ್ದು ಇದನ್ನು ಅಂತ. ಹೋಗಿ ಪಾಪಗಳನ್ನ ಒಡನಾಡಿದಾಗ ಅವ್ರು ಸ್ವಲ್ಪ ಕೊಡುಗೆ ಕೊಡ್ತಾರೆ ಈ ಕಡೆಗೆ ಅಂತ, ಅಲ್ಲಿಂದ ಈ ಕಡೆ ಬರುತ್ತೆ ಒಂದಷ್ಟು. ಹೀಗೆಲ್ಲ ಪಾಪಗಳನ್ನು ತುಂಬಿಕೊಂಡ್ರಲ್ಲ, ಯಾಕೆ ಮಾಡಿದ್ರಿ ಇಂಥದ್ದನ್ನು? ಈಗ ಫಲ ಬರ ಹೊತ್ತಲ್ಲಿ ಮುಖ ತೆಗೆಸಿದ್ರೆ ಏನು ಪ್ರಯೋಜನ? ತಾನಿ ಪಾಪಾನೇ ದುಃಖಸ್ಯ ಕಾರಣ. ಈಗೇನಾಯ್ತೋ ನಿಮಗೆ, ಮುಂದೇನಾಗಲಿಕ್ಕೆ ಇದೆಯೋ, ನೀವೇ ಕಾರಣ ಇದಕ್ಕೆ. ನ ವಂಚನ, ಯಮನ ರಾಜ್ಯದಲ್ಲಿ ವಂಚನೆ ಇಲ್ಲ, ಮೋಸ ಇಲ್ಲ. ಯಾಕೆಂದರೆ ಯಮ ಸಮವರ್ತಿ ಅಂತ, ಯಮನಿಗೊಂದು ಹೆಸರು ಸಮವರ್ತಿ ಅಂತ, ಯಮನ ಪರ್ಯಾಯ ನಾಮ ಅಂತ ಸಮವರ್ತಿ ಅಂತ. ಮೂರ್ಖೇಪಿ ಪಂಡಿತೇ ವಾಪಿ, ಮೂರ್ಖನಾಗಲಿ ಪಂಡಿತನಾಗಿರಲಿ, ದರಿದ್ರನಾಗಲಿ ಶ್ರೀಮಂತನಾಗಲಿ, ಬಲಿಷ್ಠನಾಗಲಿ ದುರ್ಬಲನಾಗಲಿ, ಯಮ ಒಂದೇ ರೀತಿ. ತಪ್ಪು ಮಾಡಿದ್ರೆ ತಪ್ಪು, ಸರಿ ಮಾಡಿದ್ರೆ ಸರಿ ಅಂತ. ಚಿತ್ರಗುಪ್ತ ಇದೆಲ್ಲ ಹೇಳುವಾಗ ಕಳ್ಳರ ಹಾಗೆ ಒಳ್ಳೆ ತಲೆ ತಗ್ಗಿಸಿ ಮಾತಾಡದೆ ನಿಂತ್ಕೋತಾರಂತೆ ಈ ಜೀವಗಳೆಲ್ಲ ಅಂತ. ಈ ಸಮಯ ಬರಬಾರ್ದು ನಮಗೆ ಮುಂದೆ ಯಾವತ್ತೂ ಕೂಡ, ಇಂಥ ಸನ್ನಿವೇಶ ಬರಬಾರ್ದು ಅಂತ. ಶೋಚಂತ ಸ್ವಾನಿ ಕರ್ಮಾಣಿ ತೂಷ್ಣೀಂ ತಿಷ್ಟಂತಿ, ಬಾಯಿ ಬಿಚ್ಚದೆ, ಬಾಯಿಗೆ ಹೊಲಿಗೆ ಹಾಕಿದಾಗೆ, ತುಟಿ ಪಿಟಕ್ ಅನ್ನದೆ ಸುಮ್ಮನೆ ನಿಂತಿರ್ತಾರೆ ತಲೆ ತಗ್ಗಿಸ್ಕೊಂಡು. ಆಗ ಯಮ ಅವರಿಗೆ ದಂಡನೆಯನ್ನು ವಿಧಿಸ್ತಾನೆ, ನರಕಗಳಿಗೆ ಅವ್ರು ಹೋಗ್ತಾರೆ ಅಂತ. ಮುಂದಿನಿಂದ ನಾವು ನಿರೂಪಣೆ ಮಾಡಲ್ಲ, ಇದನ್ನೇ ಮಾಡೋಕ್ಕೆ ನಮ್ಮ ಮನಸ್ಸಿರಲಿಲ್ಲ, ನಮಗೆ ಪಾಪ ನನ್ನ ಮಕ್ಕಳು ಅಂತನೋ ಭಾವನೆ ನಮಗಿತ್ತು. ಆದರೆ ಯಾಕೆ ಕಷ್ಟಪಟ್ಕೊಂಡವರು ಮಾಡಿದ್ವು ಅಂದರೆ, ಈಗಲೇ ನಾವೊಂದು ತೀರ್ಮಾನಕ್ಕೆ ಬರಬೇಕು, ನನ್ನ ಜೀವನದಲ್ಲಿ ನಾನು ಕೆಟ್ಟದನ್ನು ಮಾಡಲ್ಲ ಅಂತ, ಒಳ್ಳೆಯದನ್ನು ಮಾಡ್ತೇನೆ, ಇಡೀ ಜೀವನದಲ್ಲಿ ಕೆಟ್ಟದನ್ನು ಮಾಡಲ್ಲ, ಒಂದು ವ್ರತ ಅದು, ಒಂದು ಪ್ರತಿಜ್ಞೆ ಅದು ಅಂತ. ಈ ದೂತರುಗಳು ಯಮದೂತರುಗಳಿಗೆ ಸರಿಯಾಗಿ ಚೆನ್ನಾಗಿ ಪೆಟ್ಟುಕೊಟ್ಟು ಅಲ್ಲಿಯೇ ಆ ಜೀವಿಗಳಿಗೆ ಅಲ್ಲಿಂದ ಆ ಘೋರವಾಗಿರ್ತಕ್ಕಂಥ ನರಕಗಳಿಗೆ ಕರ್ಕೊಂಡೋಗ್ತಾರೆ. ಆ ಒಂದೊಂದು ನರಕಕ್ಕೆ ಹೋಗೋ ಜೀವಗಳು ಇರ್ತಾವಲ್ಲ, ಒಂದೊಂದು ಗುಂಪುಗಳು, ಅದು ಎಲ್ಲ ಒಂದೊಂದೇ ಪಾಶದಲ್ಲಿ ಇವುಗಳನ್ನು ಸುತ್ತಿ ಕಟ್ಟಿ ಒಗಿತಾರೆ ನರಕಕ್ಕೆ ಜೀವಗಳನ್ನು. ಎಲ್ಲ ಈ ಗೋವುಗಳನ್ನು ಸಾಕ್ತಾರಲ್ಲ, ನೂರಾರು ಗೋವುಗಳನ್ನು ಒಂದರ ಮೇಲೊಂದು ತುಂಬಿ ಮಾಡಿ ಆ ರೀತಿಯಲ್ಲಿ ಅದು ಅಂತ. ಆ ನರಕಗಳು ಇದಕ್ಕಿಂತ ತುಂಬ ಘೋರ ಅಂತ. ಈಗೇನು ಯಾವ ಮಾರ್ಗದ ವರ್ಣನೆ ಬಂತೋ ಅದು ಟ್ರೇಲರ್ ಮಾತ್ರ ಅದು ಅಂತ, ಸಿನಿಮಾ ಮುಂದಿದೆ ಅಂತ. ಇದು ಟ್ರಯಲ್ ಮಾತ್ರ ಇಲ್ಲಿವರೆಗೆ, ಒಂದು ರಿಯಲ್ ಮುಂದಿದೆ ಅಂತ. ಇದಕ್ಕಿಂತ ಘೋರ ಎಷ್ಟು ಇಟ್ಕೊಳ್ಳಿ ನೀವು, ಇದಕ್ಕಿಂತ ತುಂಬ ಘೋರ. ಮತ್ತು ಇದು ಒಂದೇ ವರ್ಷದಲ್ಲಿ ಮುಗಿಯುವಂಥದ್ದು, ಯಮ ಮಾರ್ಗ ಅನ್ನುವಂಥದ್ದು ಅದು ಒಂದು ವರ್ಷ ಅಲ್ಲ, ಕೆಲವು ನರಕಗಳೆಲ್ಲ ಕಲ್ಪ ಅಂತ ಅಂತ ಲೆಕ್ಕ ಹೇಳಿದ್ರೆ 432 ಕೋಟಿ ವರ್ಷಗಳು ಅಂತ. ಇಷ್ಟಿಷ್ಟು ಕಾಲ ಕಳೀತಕ್ಕಂಥ ನರಕಗಳಿದ್ದಾವೆ ಅಂತ, ಅಲ್ಲಿರ್ಬೇಕಾಗಿ ಬರುತ್ತೆ ಅಂತ, ಅಷ್ಟು ಕಾಲ ಅಂತ. ಇದಕ್ಕಿಂತ ತುಂಬ ದಾರುಣ, ತುಂಬ ಬೀಭತ್ಸ, ಅಷ್ಟು ಮಾತ್ರ ಇಟ್ಕೊಳ್ಳಿ. ಹಾಗಾಗಿ ಯಮನ ಆಜ್ಞೆಯ ಮೇರೆಗೆ ಈ ದೂತರುಗಳು ನರಕಗಳಿಗೆ ಹಾಕ್ತಾರೆ. ಒಟ್ಟು ಎಷ್ಟಿದೆ ನರಕ ಅಂದರೆ, ಜೀವಗಳು ಎಷ್ಟಿವೆಯೋ ಅಷ್ಟೇ ನರಕಗಳಿದೆಯಾ ಅಂತ. 84 ಲಕ್ಷ ನರಕಗಳಿದೆ, ಅವುಗಳಲ್ಲಿ 21 ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಧೌರ್ಯಯ ಅಂತ ಮುಖ್ಯವಾದ ನರಕಗಳು ಅಂತ, ಮಹಾಘೋರವಾಗಿರ್ತಕ್ಕಂಥದ್ದು ಅಂತ. ತಾಮಿಸ್ರ, ಲೋಹ ಶಂಕು, ತಾಮಿಸ್ರ ಅಂದರೆ ಕತ್ತಲೆ ಅಂತ. ಲೋಹ ಶಂಕು, ಲೋಹದ ಶಂಕು ಅಂದರೆ ಮೊಳೆ ಥರದ್ದು ಅದು. ಮಹಾರೌರವ, ಶಾಲ್ಮಲಿ, ರೌರವ, ಕುಡ್ಮಲ, ಕಾಲಸೂತ್ರಕ, ಪೂತಿಮೃತಕ, ಪೂತಿಮೃತ್ತಿಕ, ಸಂಘಾತ, ಲೋಹಿತೋದ, ಸವಿಷ, ಸಂಪ್ರತಾಪನ, ಮಹಾನಿರಯ, ಕಾಕೋಲ, ಸಂಜೀವನ, ಮಹಾಪಥ, ಅವೀಚಿ, ಅಂಧತಾಮಿಸ್ರ. ತಾಮಿಸ್ರ ಅಂದರೆ ಕತ್ತಲೆ ಅಂತ, ಅಂಧತಾಮಿಸ್ರ ಕುರುಡು ಕತ್ತಲೆ ಅಂತ. ಕುಂಭೀಪಾಕ, ಕುಂಭದಲ್ಲಿ ಹಾಕಿ ಬೇಯಿಸುವಂಥದ್ದು ಅಂತ, ಕುಂಭೀಪಾಕ. ಸಂಪ್ರತಾಪನ, ತಪನ ಎಂಬ 21 ನರಕಗಳು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಅಂತ. ಹೀಗೆ ಈ ನರಕಗಳಿಗೆ ಹೋಗಿ ಎಷ್ಟೋ ಕಾಲ, ನಮ್ಮ ನಿಮ್ಮ ಲೆಕ್ಕಗಳಿಗೆ ಮೀರಿದಷ್ಟು ಕಾಲ ನರಕಗಳನ್ನೆಲ್ಲ ಅನುಭವಿಸಿ
ಮತ್ತೆ ಹೊಸ್ತಾಗಿ ಶುರು ಮಾಡಬೇಕು. ಮರವೋ ಗಿಡವೋ ಬಳ್ಳಿಯೋ ಆ ಥರ ಶುರುವಾಗುತ್ತದೆ. ಆ ಮರ ಗಿಡ ಬಳ್ಳಿಯಾಗೂ ಕೂಡ ಕಷ್ಟ ಇದೆ ಅಂತ ಹೇಳ್ತಾರೆ, ಸುಲಭ ಇಲ್ಲ ಅಂತ. ಅಲ್ಲಿಂದ ಎಲ್ಲ ಜನ್ಮಗಳನ್ನು ದಾಟಿ 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 84 ಲಕ್ಷ ಜನ್ಮಗಳನ್ನು ದಾಟಿ ಮತ್ತೆ ಇಲ್ಲಿಗೆ ಬರ್ತಕ್ಕಂಥದ್ದು ಅಂತ. ಇದ್ಯಾಕೆ ಹೇಳಿದ್ವು ಅಂದರೆ ಇದು ಎಂಥ ಅಪರ್ಚುನಿಟಿ ಇದು ಅಂತ. ಈ ಮನುಷ್ಯ ಜನ್ಮ ಎನ್ನುವಂಥದ್ದು ಎಂಥ ಅಪರ್ಚುನಿಟಿ ಇದು ಅಂತ, ಎಂಥ ಅವಕಾಶ ಇದು ಅಂತ. ಇದು ಸಿಗಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ. ನೀವೆಲ್ಲ ಚಿಕ್ಕವರಾಗಿದ್ದರಿಂದ ಮುಂದೆ ನಿಮಗೆ ತುಂಬ ಅವಕಾಶ ಇದೆ. ಈಗ ಒಂದು 70 ವರ್ಷ ಆದಮೇಲೆ ಇದನ್ನು ಕೇಳಿದರೆ ಹಾಗೆ ಆಗುತ್ತೆ, ಎಷ್ಟು ಬರ್ತೀವಿ ಎಷ್ಟು ಬಾರಿ ಇದನ್ನು ಕೇಳೋದೆಲ್ಲ ಆಮೇಲೆ ಆಗಿಬಿಡುತ್ತೆ. ಅದು ಮತ್ತೆ ಮಾಡೋದೇನಿದೆ ಈಗ ಕೇಳಿದರೆ ನಿಮ್ಮ ಜೀವನವನ್ನು ಚೆನ್ನಾಗಿ ಇಟ್ಕೋಬೋದು ಅಂತ. ಹಾಗಾಗಿ ಅದಕ್ಕಾಗಿ ಈ ಎಲ್ಲ ಮಾತುಗಳು ಕೂಡ ಅಂತ. ಮಕ್ಕಳೇ, ಇದನ್ನೆಲ್ಲ ಹೇಳೋಕ್ಕೆ ಭಯಪಡ್ತಾರೆ ಜನಗಳು. ಇದನ್ನು ಗರುಡ ಪುರಾಣದಲ್ಲಿ ಎಲ್ಲ ವಿವರಗಳು ಕೂಡ ಇದೆ, ಎಲ್ಲ ವಿಷಯಗಳು ಗರುಡ ಪುರಾಣದಲ್ಲಿದೆ. ವಿಷ್ಣು ಗರುಡನ ಹೇಳಿರ್ತಕ್ಕಂಥದ್ದು. ಜನ ಏನು ಹೇಳ್ತಾರೆ ಅಂದರೆ ಗರುಡ ಪುರಾಣ ಸತ್ತವರ ಮನೆಯಲ್ಲಿ ಮಾತ್ರ ಓದಬೇಕು ಅಂತ. ಆದರೆ ಗರುಡ ಪುರಾಣ ಏನು ಹೇಳುತ್ತೆ ಅಂದರೆ ಸದೈವ ಸದೈವ ಹೀ ಅಂತ, ಯಾವಾಗಲೂ ಅನುಸಂಧಾನ ಮಾಡಬೇಕು, ಇಡೀ ವರ್ಷ ಓದಿದ್ರೆ ಒಳ್ಳೆಯದೇ ಅಂತ ಆ ಪುರಾಣ ಹೇಳುತ್ತೆ. ಅದಕ್ಕೋಸ್ಕರ ವ್ಯತ್ಯಾಸ. ಈ ಜನಗಳಿಗೆ ಪಾಪದ ಬಗ್ಗೆ ಭಯ, ಶಿಕ್ಷೆಗಳ ಬಗ್ಗೆ ಭಯ. ಬೇಡ ಬೇಡ ಬಿಡಿ, ನಾವು ನಿನ್ನೆ ಹೇಳಿದ್ರಲ್ಲ ನಿಮಗೆ ಟೆಸ್ಟ್ ಮಾಡಿಸೋಕ್ಕೆ ಹೋಗದೇ ಇರೋದು ಅಂತ. ಏನಾದ್ರು ಶುಗರ್ ಇದೆ ಅಂತ ಬಂದುಬಿಟ್ರೆ, ಅಥವಾ ಬಿ ಪಿ ಇದೆ ಅಂತ ಬಂದುಬಿಟ್ರೆ, ಇನ್ಯಾವುದು ಕ್ಯಾನ್ಸರ್ ಇದೆ ಅಂತ ಬಂದುಬಿಟ್ರೆ ಟೆಸ್ಟೇ ಮಾಡಿಸ್ಬೇಡ ಅಂತ. ಮಾಡಿದ ಮಾತ್ರಕ್ಕೆ ಅದು ಇಲ್ಲದೇ ಇರುತ್ತೆ, ಅದು ಇದ್ದೇ ಇರುತ್ತಲ್ವಾ. ಹಾಗೆ ಜನಗಳು ಇದನ್ನು ಅವಾಯ್ಡ್ ಮಾಡ್ತಾರೆ ಅಂತ, ಮಾಡಬೇಕಾಗಿಲ್ಲ ಅಂತ. ಮನೇಲಿ ಪುಸ್ತಕನೇ ಇಟ್ಕೊಳ್ಳೋದಿಲ್ಲ. ಪುಸ್ತಕ ಕೊಡು, ಪುರಾಣ ತುಂಬ ಪುಣ್ಯಪದವಾಗಿರ್ತಕ್ಕಂಥದ್ದು, ಅದು ಪುಸ್ತಕ ಇಟ್ಕೊಳ್ಳೋಕೆ ಹೆದರಿಕೆ ಅಂತ. ಆಮೇಲೆ ಓದೋದಾದರೂ ಕೂಡ ನಮ್ಮ ಶರ್ಮರು ಹೇಳ್ತಾ ಇರ್ತಾರೆ, ಓದೋದಾದ್ರೂ ಕೂಡ ದೇವಸ್ಥಾನಕ್ಕೆ ಓದ್ಕೊಂಡ್ಬರ್ತಾರೆ ಅದನ್ನು, ಮನೇಲಿ ಓದೋದಿಲ್ಲ ಅಂತ. ಹೀಗೆಲ್ಲ ಇಲ್ಲ, ಇದು ತುಂಬ ಪುಣ್ಯಪದವಾಗಿರ್ತಕ್ಕಂಥದ್ದು. ಯಾರು ಇದನ್ನು ಕೇಳ್ತಾರೋ ಅವ್ರಿಗೆ ಅದಿಲ್ಲ ಅಂತ, ಯಾರು ಇದನ್ನು ಅವಲೋಕನ ಮಾಡ್ತಾರೋ ಅವ್ರಿಗೆ ಅದಿಲ್ಲ ಅಂಥದ್ದು ಅಂತ. ಹೇಳಿದವನು ವಿಷ್ಣು, ಕೇಳಿದವನು ಗರುಡ, ಸಂಗ್ರಹ ಮಾಡಿದವರು ವ್ಯಾಸರು, ಈ ಕತೆ ಹೇಳಿದವರು ಸೂತರು ಶೌನಕರಿಗೆ ಈ ಕಥೆಗಳನ್ನು ಹೇಳಿರ್ತಕ್ಕಂಥ. ಇವ್ರು ಯಾರು ಪಾಪಿಗಳು ಇರಬೇಕು ಇಲ್ಲಿ? ಯಾವುದು ಕೆಟ್ಟದ್ದು? ಪುರಾಣಗಳ ಪಟ್ಟಿಯಲ್ಲಿದೆ, 18 ಪುರಾಣಗಳ ಪಟ್ಟಿಯಲ್ಲಿದೆ. ಇದು ಅಪವಿತ್ರವಾದಿರೋಕ್ಕೆ ಸಾಧ್ಯವ? ಪುರಾಣಗಳ ಪಟ್ಟಿಯಲ್ಲಿ ಇರೋಕ್ಕೆ ಸಾಧ್ಯ ಇದೆ ನೋಡಿ ಅಂತ. ಆದರೆ ಬೇಕು ಇದು ಅಂತ. ಯಾಕೆ ಬೇಕು ಅಂದರೆ ಇದು ನಮಗೆ ಬರಬಾರ್ದು. ಈಗ ನಮ್ಮ ದೇಶದಲ್ಲಿ ಕಾನೂನು ಇದೆ, ಕಾನೂನು ತಪ್ಪಿದ್ರೆ ಶಿಕ್ಷೆ ಇದೆ. ಅಲ್ಲಿ ಹೋಗ್ಕೊಂಡು ನಂಗೆ ಗೊತ್ತಿಲ್ಲ ಅಂತ ಹೇಳೋಕ್ಕಾಗಲ್ಲ ನೀವು ಅಂತ ಆಲೋಚನೆ ಮಾಡಿ. ನೀವು ಈಗ ಕೊಲೆ ಮಾಡಿಬಿಟ್ಟಿದ್ದಾನೆ ಅಂತ ಅಂದ್ಕೊಳ್ಳಿ, ನೀವು ಕಳ್ತನ ಮಾಡಿಬಿಡ್ತಾನೆ ಅಂತ ಅಂದ್ಕೊಳ್ಳಿ, ನೀವು ಸಿಕ್ಕೊಂಬಿದ್ದಾನೆ, ವಿಚಾರಣೆ ಆಗುತ್ತೆ. ವಿಚಾರಣೆಯಲ್ಲಿ ನಂಗೆ ಕಳ್ತನ ಮಾಡಬಾರ್ದು ಅಂತ ಗೊತ್ತಿರಲಿ ಅಂದರೆ ಕೇಳ್ತಾರಾ? ಕೇಳ್ತಾರಾ? 80 ರೇಡ್ ಆಗುತ್ತೆ, ಇನ್ಕಮ್ ಟ್ಯಾಕ್ಸ್ ರೇಡ್ ಆಗುತ್ತೆ. ಅಲ್ಲಂತೂ ಅದು ಅವರ ಇದರಲ್ಲಿ ಬರ್ಕೊಂಡೇ ಇದೆ, ಅದು ಅವ್ರ ನಿಯಮಗಳ ಪಟ್ಟಿಯಲ್ಲಿ. ಗೊತ್ತಿಲ್ಲ ಅನ್ನುವುದು ರಕ್ಷಣೆ ಅಲ್ಲ. ನಮ್ಗೆ ಟ್ಯಾಕ್ಸ್ ಕೊಡಬೇಕು ಅಂತ ಗೊತ್ತಿರಲಿಲ್ಲ ಅಂತ ಅಂದ್ಬಿಟ್ರೆ, ಇಂತಿಷ್ಟು ಟ್ಯಾಕ್ಸ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಅಂತ ಅಂದ್ಬಿಟ್ರೆ ಏನು ಮಾಡೋದು? ಹಾಗೆ ಹೇಳೋಗಿಲ್ಲ ಅಂತ, ಗೊತ್ತಿರಬೇಕಾಗತ್ತೆ ಅಂತ. ಇಲ್ಲಿ ಹೇಗೆ ಆ ನಿಯಮ ಇದೆಯೋ ಅಲ್ಲೇ ಬಗ್ಗೆ ಕೂಡ ಅದೇ ನಿಯಮ ಅಂತ. ಗೊತ್ತಿಲ್ಲ ಅಂತ ಮಾತ್ರಕ್ಕೆ ಕ್ಷಮೆ ಇಲ್ಲ ಅಂತ ತಿಳ್ಕೋಬೇಕು, ತಿಳ್ಕೊಂಡು ಪರಿಹಾರಗಳನ್ನು ಮಾಡ್ಕೋಬೇಕು ಅಂತ. ಹಾಗಾಗಿ ಇದು ದಕ್ಷಿಣ ಮಾರ್ಗ. ಮೂರು ಗತಿಯ ಬಗ್ಗೆ ನಿಮ್ಗೆ ಹೇಳಿದ್ವು. ಇದೆಲ್ಲಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅದು ಅಂತ. ಅದರ ಬಗ್ಗೆ ನಾವು ಮುಂದಕ್ಕೆ ಆಲೋಚನೆ ಮಾಡೋಣ ಅಂತ. ಪರಗತಿ ಅಂತ ಇದೆಲ್ಲಕ್ಕಿಂತ ಶಾರ್ಟ್ಕಟ್ ಅದು. ಈಗ ನೋಡಿ, ನಾವು ಒಂದು ಸಾರಿ ಕಷ್ಟ ತಪ್ಪಿಸ್ಕೊಂಡು ಅದ್ರ ಮತ್ತೊಂದು ಸಾರಿ ಬಂದರೆ ಅದು ಹೋದಪ್ಪ, ಸ್ವರ್ಗಕ್ಕೆ ಹೋದ, ಪುಣ್ಯ ಮಾಡಿ. ಸ್ವರ್ಗವೇನು ಕಾಯಮ್ಮ? ಕ್ಷೀಣೆ ಪುಣ್ಯ ಹೋದಲ್ವಾ? ಆವಾಗ ಪಾಪ ಮಾಡಿದರೆ ಮತ್ತೆ ನರ್ಕ ಇದೆಯಲ್ವಾ? ಯಮ ಮಾರ್ಗ ಇದ್ದೇ ಇದೆಯಲ್ವಾ? ಹಾಗಾಗಿ ಈ ಚಕ್ರದಿಂದ ಹೊರಗೆ ಬರೋದು ಹೇಗೆ? ಶಾಶ್ವತ ಸುಖ ಎಲ್ಲಿದೆ? ಮತ್ತೆ ದುಃಖ ಬರಬಾರ್ದು. ಅತೀ ಬೇಗ ತಲುಪಬೇಕು, ಅತ್ಯಂತ ಬೇಗ ತಲುಪಬೇಕು, ಮತ್ತೆ ದುಃಖ ಬರಬಾರ್ದು. ಇಂಥ ಆಪ್ಷನ್ ಯಾವುದಾದ್ರು ಇದ್ದರೆ ಅದು ಒಳ್ಳೇದಲ್ವಾ? ಆರಂಭ ಮಾಡಿದರೆ ಸಾಕು, ಅದನ್ನು ಇವೆಲ್ಲ ತುಂಬ ದೂರ ಹೋಗ್ಬಿಡುತ್ತೆ ಅಂತ. ಇಂಥದ್ದೆಲ್ಲ ಅಂತ ಗುರಿ ಮುಟ್ಟುವ ವಿಷಯ ಆಮೇಲೆ, ಆ ದಾರಿಲಿ ನಾನು ನಡೆಯೋಕ್ಕೆ ಶುರು ಮಾಡಿದರೆ ಸಾಕು, ಇವು ಯಾವುದೂ ಹತ್ರ ಬರೋದಿಲ್ಲ ಅಂತ. ಇಂತಹ ದಾರಿಗೆ ಪರಗತಿ ಎಂಬುದಾಗಿ ಹೆಸರು. ನಾಳೆ ಅದನ್ನು ಅವಲೋಕನ ಮಾಡೋಣ. ನಾಳೆ ಇದನ್ನು ಈ ಪ್ರವಚನ ಸರಣಿಯನ್ನು ಪೂರ್ತಿ ಮಾಡ್ತಾ ಇದ್ದೀವಿ. ನಾಳೆ ಬಹುಶಃ ಇದಕ್ಕಿಂತ ಕಡಿಮೆ ಸಮಯದಲ್ಲಿ ಆದರೂ ಆಗ್ಬೋದು,
ಇಷ್ಟು ಹೊತ್ತು ಬೇಕಾಗದೆ ಇದ್ದಿತ್ತು, ಯಾಕೆಂದರೆ ಮುಕ್ತಾಯ ಸಮಾಪನ ಮಾಡೋಣ. ಒಟ್ಟು ತಾತ್ಪರ್ಯ ಏನು? ಒಳ್ಳೇದು ಮಾಡು, ಕೆಟ್ಟದ್ದು ಮಾಡಬೇಡ. ಸಾಧ್ಯ ಆದರೆ ಒಳ್ಳೆಯದು ಕೆಟ್ಟದ್ದು ಎರಡನ್ನು ಮೀರು. ಪಾಪ ಮಾಡಬೇಡ, ಪುಣ್ಯ ಮಾಡು. ಸಾಧ್ಯ ಆದರೆ ಪಾಪ ಪುಣ್ಯಗಳಿಂದ ಮೀರಿ ನಿಲ್ಲು ಅಂತ. ಯಮಲೋಕವನ್ನು, ದೇವತೆಗಳನ್ನು, ಇಂದ್ರಲೋಕವೋ ಅಥವಾ ಯಕ್ಷಲೋಕವೋ ಗಂಧರ್ವಲೋಕವೋ, ಇದೆಲ್ಲವನ್ನು ಮೀರಿ ಅದೆಲ್ಲ ಹೀಗಾಗಬೇಕು ಅಂತ, ನಮ್ಮ ಕೆಳಗಿರಬೇಕು ಅಂತ, ಅಷ್ಟೇ ಹತ್ರಕ್ಕೆ ಏರು ಅಂತ. ಆ ದಾರಿ ಇಲ್ಲಿಂದ ತುಂಬ ಹತ್ತಿರ ಇದೆ, ಮನುಷ್ಯ ಜನ್ಮದಿಂದ ತುಂಬ ಹತ್ತಿರ ಇದೆ. ಬೇರೆ ಜನ್ಮಗಳಿಗೆಲ್ಲ ದೂರ ಅಂತಲ್ಲ, ಸಾಧ್ಯವೇ ಇಲ್ಲ, ಆಪ್ಷನ್ನೇ ಇಲ್ಲ ಅಲ್ಲೆಲ್ಲ. ಅದು ಇಲ್ಲಿಂದ ತುಂಬ ಹತ್ತಿರ ಇದೆ ಅಂತ ತಿಳ್ಕೊಳ್ಳೋಣ. ಹರೇ ರಾಮ. ಜೀವ ಹೊರೆ ಏನಲ್ಲ ಬೀಸುಡೆನುವುದೇ ಕದನು, ಸಾವು ನಷ್ಟವೂ ಅಲ್ಲ ಸಾಯಿ ಭಯವೇಕೆ. ಜೀವ ಹೊರೆ ಏನಲ್ಲ ಬೀಸುಡೆನುವುದೇ ಕದನು, ಸಾವು ನಷ್ಟವೂ ಅಲ್ಲ ಸಾಯಿ ಭಯವೇಕೆ. ಜೀವಕಂ ಸಾವಿಗಂ ಸಮಸಿದ್ಧನಾದವನೇ, ಕೋವಿದನು ತತ್ವದಲ್ಲಿ ಮರುಳ ಮುನಿಯ. ಜೀವಕಂ ಸಾವಿಗಂ ಸಮಸಿದ್ಧನಾ